ಭಾರತೀಯ ಹೆಚ್ಚು ಕಡಿಮೆ ಎಲ್ಲ ಭಾಷೆಯ ಕವಿಗಳು ಕೂಡ ಬ್ರಿಟಿಷ್ ರೊಮ್ಯಾಂಟಿಕ್ ಕವಿಗಳ ಒಂದು ಪ್ರಭಾವಕ್ಕೆ ಒಳಗಾಗಿದ್ದನ್ನು ನಾವು ಕಾಣುತ್ತೇವೆ. ಅದು ಶೆಲ್ಲಿ ಆಗಿರ್ಬೋದು, ಬೈರನ್ ಆಗಿರ್ಬೋದು, ರಾಬರ್ಟ್ ಸಡೆ ಆಗಿರ್ಬೋದು, ಎಸ್ ಟಿ ಕೊಲ್ರಿಚ್ ಆಗಿರ್ಬೋದು, ವಿಲಿಯಂ ವುಡ್ಸ್ವರ್ತ್ ಆಗಿರ್ಬೋದು, ಮತ್ತು ಜಾನ್ ಕೀಟ್ಸ್ ಆಗಿರ್ಬೋದು. ಕೀಟ್ಸ್ ಬಗ್ಗೆ ನಮಗೆ ತಿಳ್ಕೊಳ್ಳಿಕ್ಕೆ ಇನ್ನೂ ಬಹಳಷ್ಟು ವಿಷಯ ಇದೆ. ಸಾಮಾನ್ಯವಾಗಿ ನಾವು ಕೀಟ್ಸ್ ಅಂದ್ರೇನೆ ಓ ಟು ನೈಂಟಿಂಗೇಲ್ ಅಥವಾ ಓಡ್ ಆನ್ ಕ್ರಿಯೇಷನ್ ಅರ್ನ್ ಅಥವಾ ಲಾ ಬೆಲೆ ಡ್ಯಾಮ್ ಸೆನ್ಸ್ ಮರ್ಸಿ ಇಂಥ ಒಂದು ಮೂರ್ನಾಲ್ಕು ಪದ್ಯಗಳನ್ನು ನೆನಪು ಮಾಡ್ಕೊಂಡ್ಬಿಡ್ತೇವೆ. ಆದರೆ ಕೀಟ್ಸನ್ನ ಬದುಕಿನ ಬಗ್ಗೆ, ಅವನು ತನ್ನ ಜೀವನದಲ್ಲಿ ಎದುರಿಸಿದ ಸಮಸ್ಯೆಗಳ ಬಗ್ಗೆ ನಾವು ಅಷ್ಟಾಗಿ ತಲೆ ಕೆಡಿಸ್ಕೊಂಡಿಲ್ಲ. ಅವನ ಕಾವ್ಯ ನಮಗೆ ಅರ್ಥ ಆಗಬೇಕು ಅಂತಂದರೆ ನಾವು ನಿಶ್ಚಿತವಾಗಿ ಅವನ ಬದುಕನ್ನು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಜಾನ್ ಕೀಟ್ಸ್ ಬದುಕಿದ್ದು ಕೇವಲ 25 ವರ್ಷ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವೇನು ಭಾಗವಹಿಸಿದ್ದೇವಲ್ಲ, ನಾವೆಲ್ಲರೂ 25 ವರ್ಷ, ಹೆಚ್ಚು ಕಡಿಮೆ ಎಲ್ಲರೂ 25 ವರ್ಷವನ್ನು ನಾವು ಪೂರೈಸಿದ್ದೇವೆ. 25ನೇ ವರ್ಷದಲ್ಲಿ ಅವನು ತೀರ್ಕೊಂಡ. 1795ರಲ್ಲಿ ಅವನ ಜನನ, 1821ರಲ್ಲಿ ಅವನ ಮರಣ. ಮೊದಲಿಗೆ ನಾನು ಜಾನ್ ಕೀಟ್ಸ್ ಕವಿ ಬಗ್ಗೆ ಹೇಳ್ತೇನೆ. ಅವನ ಜೀವನದ ಬಗ್ಗೆ ಕೆಲವು ಪ್ರಮುಖ ಘಟನೆಗಳನ್ನು ನಾನು ಹೇಳ್ತೇನೆ. ಜಾನ್ ಕೀಟ್ಸ್ ಹುಟ್ಟಿದ್ದು ಲಂಡನ್ನಿನ ಹೊರವಲಯದಲ್ಲಿ, ಇಂಗ್ಲೆಂಡಿನ ರಾಜಧಾನಿಯಾದ ಲಂಡನ್ನದ ಹೊರವಲಯದಲ್ಲಿ. ಈ ಮೂರ್ ಗೇಟ್ ಅಂತಕ್ಕಂಥದ್ದು ಲಂಡನ್ನದ ಉತ್ತರ ದಿಕ್ಕಿನಲ್ಲಿರತಕ್ಕಂಥ ಒಂದು ಹೊರವಲಯ. ಅಲ್ಲಿ ಅಕ್ಟೋಬರ್ 31, 1795ರಲ್ಲಿ ಅವನ ಜನನಾಗ್ತದೆ. ಅವನ ತಂದೆ ಹೆಸರು ಥಾಮಸ್ ಕೀಟ್ಸ್ ಮತ್ತು ತಾಯಿ ಹೆಸರು ಫ್ರಾನ್ಸಿಸ್ ಜೆನ್ನಿಂಗ್ಸ್. ತಂದೆಯ ಮನೆ ಮತ್ತು ತಾಯಿಯ ಮನೆ, ಅಂದ್ರೆ ತಾಯಿ ಹುಟ್ಟಿದ ಮನೆ, ಈ ಎರಡು ಮನೆಗಳ ಮಧ್ಯೆ ಬಹಳ ದೂರ ಇರಲಿಲ್ಲ. ಹತ್ತಿರದಲ್ಲೇ ಅವೆರಡು ಇದ್ದು, ಲಂಡನ್ದಿಂದ ಸುಮಾರು ಒಂದು 10 ಮೈಲ್ 12 ಮೈಲ್ ಹೋದರೆ ಆ ಒಂದು ಗ್ರಾಮ ಬರ್ತಾ ಇತ್ತು. ಇವರಿಗೆ 4 ಜನ ಮಕ್ಕಳು, ಜಾನ್ ಥಾಮಸ್ ಕೀಟ್ಸ್ ಮತ್ತು ಫ್ರಾನ್ಸಿಸ್ ಜೆನ್ನಿಂಗ್ಸ್ಗೆ. ಈ 4 ಜನರಲ್ಲಿ ಜಾನ್ ಕೀಟ್ಸನ್ನೇ ಹಿರಿಯ ಮಗ. ಜಾರ್ಜ್ ಅನ್ನುವ ಒಬ್ಬ ತಮ್ಮ 1797ರಲ್ಲಿ ಹುಟ್ಟಿ 1841ರಲ್ಲಿ ತೀರ್ಕೊಳ್ತಾನೆ. ಥಾಮಸ್ ಎರಡನೇ ತಮ್ಮ 1799ರಲ್ಲಿ ಹುಟ್ಟಿ 1818ರಲ್ಲಿ ತೀರ್ಕೊಳ್ತಾನೆ. ಅಂದ್ರೆ ಕೀಟ್ಸ್ ಆಗಿಕ್ಕಿಂತ 3 ವರ್ಷ ಮೊದಲೇ ತನ್ನ ತಮ್ಮನನ್ನು ಕಳ್ಕೊಳ್ತಾನೆ. ಫ್ಯಾಸಿ ಅಂತಕ್ಕಂಥವನು 1803ರಲ್ಲಿ ಹುಟ್ಟಿ 1889ರಲ್ಲಿ ಸಾಯ್ತಾನೆ, ತೀರ್ಕೊಳ್ತಾನೆ. ಇದು ಒಂದು ಸಂಕ್ಷಿಪ್ತ ಕುಟುಂಬದ ಬಗ್ಗೆ ಒಂದು ಪರಿಚಯ. ಅವನ ತಂದೆ ಈ 16, 17, 18ನೇ ಶತಮಾನದಲ್ಲಿ ಬ್ರಿಟನ್ದಲ್ಲಿ ಹೆಚ್ಚಾಗಿ ಜನರು ಕುದುರೆಗಳ ಮೇಲೆ ಸವಾರಿ ಮಾಡ್ತಾ ಇದ್ರು. ಸೊ ಪ್ರತಿಯೊಂದು ಪಟ್ಟಣದಲ್ಲೂ ಕೂಡ ನಮಗೆ ಕುದುರೆಯ ಲಾಯಗಳು ನನಗೆ ಸಿಗ್ತಾ ಇದ್ದವು. ಸೊ ಇವನ ತಂದೆ ಆ ಕುದುರೆಯ ಲಾಯದಲ್ಲಿ ಕೆಲಸ ಮಾಡ್ತಿದ್ದ. ಸ್ಟೇಬಲ್ ಅಂತ ನಾವೇನು ಕರಿತೀವಲ್ಲ, ಅಲ್ಲಿ ಕೆಲಸ ಮಾಡ್ತಿದ್ದ. ಕುದುರೆಗಳ ಯೋಗಕ್ಷೇಮ ನೋಡ್ಕೊಳ್ಳೋದು ಅವನ ಕೆಲಸ ಆಗಿತ್ತು. ಮುಂದೆ ಇದು ಒಂದು ಸಾಧಾರಣ ಕುಟುಂಬದಲ್ಲಿ ಜಾನ್ ಕೀಟ್ಸ್ನ ಜನನ. ತಂದೆಗೆ ಒಂದು ಒಳ್ಳೆಯ ಸ್ಕೂಲಿಗೆ ಸೇರಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಜಾನ್ ಕೀಟ್ಸ್ನ ಒಳ್ಳೆಯ ಸ್ಕೂಲಿಗೆ ಸೇರಿಸ್ಲಿಕ್ಕೆ ಅವನ ತಂದೆಗೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಒಂದು ಸ್ಥಳೀಯ ಶಾಲೆಗೆ ಅವನನ್ನು ಸೇರಿಸ್ತಾನೆ. ಆ ಕಾಲದಲ್ಲಿ ಈಟನ್ ಅಥವಾ ಹ್ಯಾರೋ ಅಂತಕ್ಕಂಥವು ಭಾಳ ಪ್ರಸಿದ್ಧ ಕಾಲೇಜ್ಗಳು ಇಂಗ್ಲೆಂಡ್ನಲ್ಲಿ. ಅಂಥ ಸ್ಕೂಲು ಕಾಲೇಜ್ಗಳಿಗೆ ಸೇರಿಸ್ತಕ್ಕಂಥ ಒಂದು ಶಕ್ತಿ ಆತನ ತಂದೆಗೆ ಇರಲಿಲ್ಲ. ಆಮೇಲೆ ಎನ್ಫೀಲ್ಡ್ದಲ್ಲಿರ್ತಕ್ಕಂಥ ಜಾನ್ ಕ್ಲಾರ್ಕ್, ಅದು ಶಾಲೆ ಹೆಸರು ಜಾನ್ ಕ್ಲಾರ್ಕ್, ಆಮೇಲೆ ಅದು ಏರಿಯಾ, ಆ ಸ್ಕೂಲ್ ಇದ್ದಂಥ ಏರಿಯಾಕ್ಕೆ ಎನ್ಫೀಲ್ಡ್ ಅಂತ ಕರೀತಿದ್ದಾರೆ. ಎನ್ಫೀಲ್ಡ್ದಲ್ಲಿರ್ತಕ್ಕಂಥ ಜಾನ್ ಕ್ಲಾರ್ಕ್ ಶಾಲೆಗೆ ಜಾನ್ ಕೀಟ್ಸ್ನನ್ನು ಸೇರಿಸಲಾಯಿತು. ಈ ಶಾಲೆ ತನ್ನ ಅಜ್ಜಿ ಮನೆಯ ಹತ್ತಿರ ಇತ್ತು, ಕೀಟ್ಸ್ನ ಅಜ್ಜಿ ಮನೆಯ ಹತ್ತಿರ ಇತ್ತು. ಸ್ಕೂಲಲ್ಲಿದ್ದಾಗಲೇ ಸುಮಾರು ಅವನಿಗೆ 11, 12 ವರ್ಷ ಅಥವಾ 10 ಅಥವಾ 11 ವರ್ಷದವನಿದ್ದಾಗ ಕೀಟ್ಸ್ರಿಗೆ ಹಿ ಡೆವಲಪ್ ಲಾಟ್ ಆಫ್ ಇಂಟ್ರೆಸ್ಟ್ ಇನ್ ಕ್ಲಾಸಿಕ್ಸ್ ಆ್ಯಂಡ್ ಹಿಸ್ಟ್ರಿ. ಈ ಗ್ರೀಕ್, ಲ್ಯಾಟಿನ್,
ಮೇರು ಕೃತಿಗಳಲ್ಲಿ ಮತ್ತು ಇತಿಹಾಸದಲ್ಲಿ ಅವನಿಗೆ ಆಸಕ್ತಿ ಹುಟ್ಟಿತು. ಕೇವಲ 10-12 ವರ್ಷದಲ್ಲಿ ಅತ್ಯಂತ ಪ್ರತಿಭಾವಂತ ಕವಿ. ನಾವು ಈಗ ಬೇಂದ್ರೆ ಅವರು ತಮ್ಮ ಒಂದು 70-75 ವಯಸ್ಸಿನಲ್ಲಿ ಎಂಥ ಕಾವ್ಯವನ್ನು ಬರೆದ್ರಲ್ಲ, ಅಂಥ ಕಾವ್ಯವನ್ನು ಅಥವಾ ಕೆಲವು ದೃಷ್ಟಿಯಿಂದಲ್ಲ ಕೆಲವು ದೃಷ್ಟಿಯಿಂದ ಒಂದು ದೃಷ್ಟಿಯಿಂದ ಅದಕ್ಕಿಂತ ಉತ್ಕೃಷ್ಟವಾದಂಥ ಕಾವ್ಯವನ್ನು ಜಾನ್ ಕೀಟ್ಸ್ ತನ್ನ 20-21-22 ವಯಸ್ಸಿನಲ್ಲಿ ಅಥವಾ 23-24 ವಯಸ್ಸಿನಲ್ಲಿ ಬರೆದ. ಅಲ್ಲಿ ಆ ಸ್ಕೂಲ್ನಲ್ಲಿ ಒಬ್ರು ಟೀಚರ್ ಇದ್ರು, ಚಾರ್ಲಸ್ ಕೌಡನ್ ಕರ್ಕ್ ಅಂತ. ಆ ಶಾಲೆಯ ಮುಖ್ಯಸ್ಥರ ಮಗ ಚಾರ್ಲಸ್ ಇವನ ಗೆಳೆಯಾದ, ಜಾನ್ ಕೀಟ್ಸ್ನ ಒಳ್ಳೆಯ ಗೆಳೆಯಾದ. ಅವನು ಬಹಳ ಪ್ರತಿಭಾವಂತ ಇದ್ದ. ಈಗ ಒಂದೊಂದ್ಸಲ ನಮಗೆ ಭಾರಿ ಖುಷಿ ಅನಿಸ್ತೈತಿ, ನಮ್ಮ ಈಗ ನಮ್ಮ ವಿಭಾಗದಲ್ಲಿರ್ತಕ್ಕಂಥ ಶಿಕ್ಷಕರು, ನಮ್ಮ ಸ್ಕೂಲಲ್ಲಿರ್ತಕ್ಕಂಥ ಶಿಕ್ಷಕರು ಅವ್ರ ಪ್ರತಿಭೆ ನೋಡಿ ನನಗೆ ಸಾಕಷ್ಟು ಖುಷಿ ಆಗ್ತೈತಿ. ಎಷ್ಟೋ ಹೊಸ ಸಂಗತಿಗಳನ್ನು ಹೇಳ್ತಿರ್ತಾರೆ, ಅತ್ಗಿರಿ ಆಗಿರ್ಬೋದು, ವಿಕ್ರಮ್ ಆಗಿರ್ಬೋದು, ಗಣೇಶ್ ಆಗಿರ್ಬೋದು. ಸೊ ಹಾಗೆ ಕೀಟ್ಸ್ನ ಒಂದು ಜೀವನದ ಒಂದು ಖುಷಿಯ ಸಂಗತಿ ಏನಂತಂದ್ರೆ, ಕಾಲಕಾಲಕ್ಕೆ ಅವನಿಗೆ ಒಳ್ಳೆ ಒಳ್ಳೆಯ ಸ್ನೇಹಿತರು ಸಿಕ್ಕಿರೋದು, ಹಾಗೆ ವಿಮರ್ಶಕರು ಸಿಗ್ತಾರೆ. ಆ ಮಾತನಾಡಿ ಅದರ ಬಗ್ಗೆಗೂ ನಾನು ಮಾತನಾಡಬೇಕು. ಸೊ ಈ ಗೆಳೆಯ ಈ ಚಾರ್ಲಸ್ ಅವನನ್ನ ರಿನಾಝಾನ್ ಸಾಹಿತ್ಯಕ್ಕೆ ಅಂದ್ರೆ ಪುನರುಜ್ಜೀವನದ ಸಾಹಿತ್ಯಕ್ಕೆ ಮತ್ತು ಸ್ಪೆನ್ಸರ್ ಚಾಪ್ಮನ್ ಅಂತಕ್ಕಂಥ ಕವಿಗಳನ್ನ ಮತ್ತು ರಿನಾಝಾನ್ ಸಾಹಿತ್ಯವನ್ನ ಅವನು ಸಮರ್ಥವಾಗಿ ಜಾನ್ ಕೀಟ್ಸ್ಗೆ ಪರಿಚಯ ಮಾಡಿಕೊಡ್ತಾನೆ. ಸುಮಾರು 13-14 ವರ್ಷದವನಾಗಿದ್ದಾಗ, ಜಾನ್ ಕೀಟ್ಸ್ 13-14 ವರ್ಷದವನಾಗಿದ್ದಾಗ ಅವನಿಗೆ ಸಾಹಿತ್ಯದಲ್ಲಿ ಅಪಾರವಾದಂಥ ಒಂದು ಆಸಕ್ತಿಯನ್ನು ಕೊಡ್ತದೆ. ಅದೇ ಹೊತ್ತಿಗೆ ಅವನಿಗೆ ಜೀವನದಲ್ಲಿ ಒಂದರ ಮೇಲೊಂದು ದೊಡ್ಡ ದೊಡ್ಡ ಬಹುದೊಡ್ಡ ಆಘಾತಗಳು ಆಗ್ತಾ ಹೋಗ್ತವೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅವನು ಅತ್ಯಂತ ದೊಡ್ಡ ದೊಡ್ಡ ಆಘಾತಕ್ಕೆ ಒಳಗಾಗ್ತಾನೆ ಜಾನ್ ಕೀಟ್ಸ್. ಮೊದಲನೇ ಒಂದು ಹೊಡೆತ, ಮೊದಲನೇ ಒಂದು ಆಘಾತ ಅಂತಂದ್ರೆ ತಂದೆಯ ಸಾವು. ತನ್ನ 8ನೇ ವಯಸ್ಸಿನಲ್ಲಿ ಜಾನ್ ಕೀಟ್ಸ್ ತಂದೆಯನ್ನು ಕಳ್ಕೊಂಡ. ತಂದೆ ಒಂದು ದಿವಸ ಬೆಳಗ್ಗೆ 5 ಗಂಟೆಗೆ ಪಕ್ಕದ ಒಂದು ಗ್ರಾಮಕ್ಕೆ ಕುದುರೆ ಮೇಲೆ ಹೋಗಿರ್ತಾನೆ. ತಿರುಗಿ ಬರ್ತಿರ್ಬೇಕಾದ್ರೆ ಕುದುರೆಯಿಂದ ಕೆಳಗೆ ಬಿದ್ದು ತಲೆಗೆ ಪೆಟ್ಟಾಕಿ ಅವನು ಸತ್ತಿರ್ತಾನೆ. ಅವಾಗ ಅವನಿಗೆ 8 ವರ್ಷ. ಅದೇ ಹೊತ್ತಿಗೆ ಆತನ ತಾಯಿ ಫ್ರಾನ್ಸಿಸ್ ಜಿನ್ನಿಂಗ್ಸ್, ಆಕೆಗೆ 4 ಜನ ಮಕ್ಕಳು, ಗಂಡ ತೀರಿ ಹೋದ, ಒಂದು ಅಪಘಾತದಲ್ಲಿ ಗಂಡ ತೀರಿ ಹೋದ, 4 ಜನ ಮಕ್ಕಳು, ಆರ್ಥಿಕವಾಗಿ ಬಹಳ ಅವ್ರಿಗೆ ದೊಡ್ಡ ಮಟ್ಟದ ಬೆಂಬಲ ಇರಲಿಲ್ಲ, ಆರ್ಥಿಕವಾಗಿ ಬಹಳ ಕಷ್ಟದ ದಿನಗಳನ್ನು ಅವರು ಎದುರಿಸ್ತಾ ಇದ್ರು. ಅಂಥದ್ರಲ್ಲಿ ಮಕ್ಕಳನ್ನ ಆರೈಕೆ ಮಾಡೋದನ್ನ ಬಿಟ್ಟು ಆ ಮಹಿಳೆ 2ನೇ ಮದುವೆಯನ್ನ ಮರು ವಿವಾಹವನ್ನು ಮಾಡ್ಕೋತಾಳ. ಗಂಡ ಸತ್ತ ಎರಡು ತಿಂಗಳಲ್ಲಿ ಆಕೆ ಮರು ವಿವಾಹವನ್ನ ಮಾಡ್ಕೊಳ್ತಾಳೆ. ನಮ್ಮಲ್ಲಿ ಕೆಲವು ತಪ್ಪು ಕಲ್ಪನೆ ಇದೆ, ಏನು ಯುರೋಪದಲ್ಲಿ ಇಂಗ್ಲೆಂಡಲ್ಲಿ ದಯವಿಟ್ಟು ಅನ್ಮ್ಯೂಟ್ ಮಾಡಿ, ಯಾರೋ ಅನ್ಮ್ಯೂಟ್ ಮಾಡಿ, ಡಿಸ್ಟರ್ಬ್ ಆಗ್ತಾ ಇದೆ. ಬ್ರಿಟನ್ದಲ್ಲಿ ಮತ್ತು ಯುರೋಪದಲ್ಲಿ ಪುರುಷರು ಮಹಿಳೆಯರು ಬಹಳ ಸರಳವಾಗಿ ಮರು ವಿವಾಹವನ್ನ ಮಾಡ್ಕೋತಾರೆ ಅಂತಕ್ಕಂತ ಒಂದು ತಪ್ಪ ಕಲ್ಪನೆ ಇದೆ. ಅಲ್ಲಿ ಹೆಚ್ಚು ಮರು ವಿವಾಹಗಳು ಆಗ್ತವೆ, ಬಟ್ ಅಷ್ಟು ಸರಳವಾಗಿ ಆಗೋದಿಲ್ಲ. ಬೇರೆ ಬೇರೆ ತಾಂತ್ರಿಕ ತೊಂದರೆಗಳು ಅಥವಾ ಭಾವನಾತ್ಮಕ ಸಂಬಂಧಗಳನ್ನ ಮೀರಿ ಮರು ಮದುವೆ ಮಾಡ್ಕೊಳ್ಳೋದು ಅವ್ರಿಗೂ ಕೂಡ ಕಷ್ಟದ ಕೆಲಸ. ಕೀಟ್ಸ್ಗೆ ಅದರಿಂದ ಒಂದು ಆಘಾತ ಆಗ್ತದೆ. ಮೊದಲನೇ ಆಘಾತ ಅಂದ್ರೆ ತನ್ನ ತಂದೆಯನ್ನು ಕಳೆದುಕೊಂಡಿರೋದು. ಎರಡನೇ ಆಘಾತ ಅಂತಂದ್ರೆ ತಾಯಿ ತನ್ನ ಮರುಮದುವೆಯನ್ನ ಮಾಡ್ಕೊಂಡಿರೋದು. ಎರಡು ತಿಂಗಳಲ್ಲಿ ತಂದೆ ತೀರದ ಎರಡು ತಿಂಗಳಲ್ಲಿ ಆಕೆ ಮರು ಮದುವೆಯನ್ನ ಮಾಡ್ಕೊಂಡು ಬಿಡ್ತಾಳೆ. ಆಮೇಲೆ ಆಕೆ ಹೊರಟು ಹೋಗ್ಬಿಡ್ತಾಳೆ. 5 ವರ್ಷ ಮರು ಮದುವೆ ಮಾಡಿಕೊಂಡಾದ್ಮೇಲೆ 5 ವರ್ಷ ತಿರುಗಿ ಆಕೆ ಮಕ್ಕಳ ಕಡೆ ಬರೋದಿಲ್ಲ. ಈ 4 ಜನ ಅಂದ್ರೆ 3 ಜನ ಸಹೋದರನ ಕಟ್ಟಿಕೊಂಡು ಜಾನ್ ಕೀಟ್ಸ್ ಅಜ್ಜಿ ಮನೆಗೆ ಹೋಗ್ತಾನೆ. ಅಜ್ಜಿಯ ಒಂದು ಆರೈಕೆಯಲ್ಲಿ, ಅವಳ ಒಂದು ಮಾರ್ಗದರ್ಶನದಲ್ಲಿ ಈ ಎಲ್ಲಾ 4 ಜನ ಮಕ್ಕಳು ಮತ್ತೆ ಶಾಲೆಗೆ ಸೇರ್ತಾರೆ. ಹಾಗೆ ಸಾಕಷ್ಟು ಕಷ್ಟಪಟ್ಟು ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಆಮೇಲೆ 3ನೇ ಒಂದು ದೊಡ್ಡ ಆಘಾತ ಅಂತಂದ್ರೆ ಸಹೋದರ ಥಾಮಸ್ ಅವನು ಸತ್ತು ಹೋಗ್ತಾರೆ 1818. ಅವಾಗ ಜಾನ್ ಕೀಟ್ಸ್ಗೆ ಒಂದು 18-19 ವರ್ಷ. ಅವಾಗ ತನ್ನ ಅತ್ಯಂತ ಪ್ರೀತಿಯ ಸಹೋದರನನ್ನ ಅವನು ಕಳ್ಕೊತಾನೆ. ಇದು 3ನೇ ಆಘಾತ. 4ನೇ ಆಘಾತ ಅವನಿಗೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ, ಶಾಂತಿ ಇರೋದಿಲ್ಲ. ಆಮೇಲೆ
ಬರಲಿಕ್ಕೆ ಆಗುದಿಲ್ಲ, ಕೂತ್ರ ಸಮಾಧಾನ ಇರಲ್ಲ, ನಿಂತ್ರ ಸಮಾಧಾನ ಇರಲ್ಲ. ಅವಾಗ ಸ್ಕಾಟ್ಲೆಂಡ್ ಮತ್ತು ಇಂಗ್ಲೆಂಡ್ ನಲ್ಲೇ ಬೇರೆ ಬೇರೆ ಪ್ರದೇಶಗಳಿಗೆ ಅವನು ಪ್ರವಾಸ ಹೋಗ್ತಾನೆ. ತನ್ನ ಗೆಳೆಯ ಲೀ ಹಂಟ್ ಅಂತ, ಲೀ ಹಂಟ್ ಜಾನ್ ಕೀಟ್ಸ್ ಅನ್ನ ಬಹಳ ಒಳ್ಳೆಯ ಗೆಳೆಯ, ಆತ್ಮೀಯ ಗೆಳೆಯ, ಪ್ರೀತಿಯ ಗೆಳೆಯ, ಅವನನ್ನು ಕರ್ಕೊಂಡೇ ಪ್ರವಾಸ ಹೋಗ್ತಾನೆ. ಆಗ ಅವನ ಮೂರನೇ ತಮ್ಮ ಫ್ಯಾನಿ ಅನ್ಸುತ್ತೆ, ಒಂದು 50 ಕಿಲೋಮೀಟರ್ 60 ಕಿಲೋಮೀಟರ್ ಎಲ್ಲರೂ ಸೇರ್ಕೊಂಡಿರ್ತಾರೆ. ಆಮೇಲೆ ಬೇರೆ ಒಬ್ಬ ಕನ್ಯೆಯನ್ನ ಮದುವೆ ಮಾಡಿಕೊಂಡು ಅವನು ಅಮೆರಿಕನ್ ಹೋಗ್ತಾನೆ. ಅದು ಇನ್ನೊಂದು ಆಕಾಶ. ತಂದೆ ಹೋದ, ತಾಯಿ ಹೋದ್ಲು, ಆಮೇಲೆ ಒಬ್ಬ ತಮ್ಮ ತೀರಿ ಹೋದ, ಆಮೇಲೆ ಇನ್ನೊಬ್ಬ ತಮ್ಮ ಅಮೆರಿಕಕ್ಕೆ ಹೋದ. ಈ ತಮ್ಮ ತೀರಿ ಹೋಗಿದ್ದು ಯಾವ ಕಾರಣಕ್ಕಾಗಿ ಅಂತಂದ್ರೆ ಅವನಿಗೆ ಟ್ಯೂಬರ್ಕ್ಯುಲೋಸಿಸ್ ಆಗ್ತದೆ, ಕ್ಷಯ ರೋಗ. 18th ಮತ್ತು 19th ಶತಮಾನದಲ್ಲಿ ಕ್ಷಯ ರೋಗಕ್ಕೆ ಯಾವ ಔಷಧಿನೂ ಇರಲಿಲ್ಲ. ಇಂಗ್ಲೆಂಡ್ನಲ್ಲಾಗ್ಲಿ ಯುರೋಪದಲ್ಲಾಗ್ಲಿ ಎಲ್ಲೂ ಔಷಧಿ ಇರಲಿಲ್ಲ. ಈ ರೋಗ ಬಂತು ಅಂದ್ರೆ ಅವನು ಸತ್ ಹೋಗ್ಲೇಬೇಕು, ಸತ್ ಹೋಗುವ ಸಂಭವನೇ ಜಾಸ್ತಿ ಇರ್ತಾ ಇತ್ತು. ಆಗ ಕೀಟ್ಸ್ ಏನ್ ಮಾಡ್ತಾನೆ ಅಂತಂದ್ರೆ ಅವನು ಮೆಡಿಕಲ್ ಸ್ಟೂಡೆಂಟ್ ಆಗಿ ಅಡ್ಮಿಷನ್ ತಗೊಂಡಾನೆ ಒಂದು ಮೆಡಿಕಲ್ ಕಾಲೇಜ್ನಲ್ಲಿ. ಸುಮಾರು 4 ವರ್ಷ ಅವನು ಮೆಡಿಸಿನ್ ಓದ್ತಾನೆ, ವೈದ್ಯಕೀಯ ಶಿಕ್ಷಣವನ್ನ ಪಡೆದುಕೊಳ್ತಾರೆ. ಆಮೇಲೆ ಒಂದು ದೊಡ್ಡ ಹಾಸ್ಪಿಟಲ್ದಲ್ಲಿ ಡ್ರೆಸ್ಸರ್ ಆಗಿ ಕೆಲಸ ಮಾಡ್ತಾನೆ. ಆಮೇಲೆ ಅವನಿಗೆ ಅನಿಸ್ತದೆ, ಇಲ್ಲ ನಾನು ವೈದ್ಯ ಆಗ್ಬೇಕಾಗಿಲ್ಲ, ಐ ಡೋಂಟ್ ಹ್ಯಾವ್ ಟು ಬಿಕಮ್ ಎ ಡಾಕ್ಟರ್, ನಾನು ಕವಿ ಆಗ್ಬೇಕು. ನಾನು ಹುಟ್ಟಿದ ಕಾವ್ಯ ಬರೆಯುವುದಕ್ಕೆ, ಆದ್ರೆ ವೈದ್ಯ ಆಗ್ಲಿಕ್ಕೆ ಅಲ್ಲ ಅಂತ ಹೇಳಿ ಒಂದು ದಿವಸ ಅವನು ಡಿಕ್ಲೇರ್ ಮಾಡಿಬಿಡ್ತಾನೆ, ಘೋಷಿಸ್ಬಿಡ್ತಾನೆ, ನಾನು ಮೆಡಿಕಲ್ ಪ್ರಾಕ್ಟೀಸ್ ಅನ್ನ ಮಾಡೋದಿಲ್ಲ. 5 ವರ್ಷ ಕಷ್ಟಪಟ್ಟು ಯಾರ್ಯಾರೋ ಕಡೆಯಿಂದ ಸಹಾಯ ತೆಗೆದುಕೊಂಡು ವೈದ್ಯಕೀಯ ಶಿಕ್ಷಣ ಮುಗಿಸಿ ಟ್ರೈನಿಂಗ್ ತಗೊಂಡು ಒಂದು ದಿವಸ ಹೇಳ್ತಾನೆ, ನಾನು ಈ ಕೆಲಸವನ್ನ ಮಾಡೋದಿಲ್ಲ, ಏನಾಗಬೇಕು ಅಂದ್ರೆ ನಾನು ಕವಿ ಆಗ್ತೀನಿ ಅಂತ ಹೇಳ್ತಾನೆ. ಸೊ 1816ರಲ್ಲಿ ಅವನು ಮೊದಲ ಕವನ ಬರೀತಾನೆ. 1814ರಲ್ಲಿ ಒಂದು ಟ್ರಾನ್ಸ್ಲೇಷನ್ ಮಾಡ್ತಾನೆ, ಅವನು ಚಾಪ್ಮೆನ್ ಕವನವನ್ನ ಟ್ರಾನ್ಸ್ಲೇಟ್ ಮಾಡ್ತಾನೆ. 1816ರಲ್ಲಿ ಅವನು ತನ್ನ ಮೊದಲ ಕವನವನ್ನ ಬರೀತಾನೆ. ಬರೆದು ಮೆಡಿಕಲ್ ಪ್ರಾಕ್ಟೀಸ್ ಬಿಟ್ಟು ತಾನು ಕವಿ ಆಗ್ಲಿಕ್ಕೆ ಹೋಗ್ತಾನೆ. ಆಮೇಲೆ ಇದಾದ ಮೇಲೆ ತಾಯಿ ಆ ಎರಡನೇ ಗಂಡನನ್ನ ಬಿಡ್ತಾಳೆ. ಬಿಟ್ಟಮೇಲೆ ಅವಳು ಕೂಡ ಟ್ಯೂಬರ್ಕ್ಯುಲೋಸಿಸ್ ಅಟ್ಯಾಕ್ ಆಗ್ತದೆ. ತಿರುಗಿ ಆಕೆ ಮಕ್ಕಳ ಹತ್ರ ಬರ್ತಾಳೆ. ಮಕ್ಕಳ ಹತ್ರ ಬಂದಾಗ ಜಾನ್ ಕೀಟ್ಸ್ ಅತ್ಯಂತ ಮುತುವರ್ಜಿ ವಹಿಸಿ ಪ್ರೀತಿಯಿಂದ ಅಕ್ಕರೆಯಿಂದ ತಾಯಿಯ ಸೇವೆಯನ್ನ ಮಾಡ್ತಾನೆ. ಅವನಿಗೆ ಒಂದು ಮೆಡಿಕಲ್ ನಾಲೆಜ್ ಇರೋದ್ರಿಂದ ಅವನಿಗೆ ಅವಳ ರೋಗದ ಬಗ್ಗೆ ಮಾಹಿತಿ ಸಿಗ್ತದೆ. ಸಾಕಷ್ಟು ಪ್ರೀತಿಯಿಂದ ಅವಳನ್ನ ಆರೈಕೆ ಮಾಡ್ತಾನೆ. ಆದರೂ ಅವಳು ಬದುಕುಳಿದಿಲ್ಲ, ಅವಳು 1810ರಲ್ಲಿ ತೀರ್ಹುತ್ತಾಳೆ. ಇದು ಮತ್ತೊಂದು ಆಘಾತ. ಮೊದಲನೆಯದು ತಂದೆಯ ಸಾವು, ಎರಡನೆಯದು ತಾಯಿಯ ಮರುಮದುವೆ, ಮೂರನೆಯದು ತಮ್ಮ ಅಮೆರಿಕಕ್ಕೆ ಓಡಿ ಹೋಗುವುದು ಅಥವಾ ಹೇಳಿ ಹೋಗ್ತಾನೋ ಹೇಳದೆ ಹೋಗ್ತಾನೋ ಅದು ಪ್ರಶ್ನೆ ಇರೋದಿಲ್ಲ. ನಾಲ್ಕನೆಯದು ತಾಯಿಯ ಸಾವು ಕ್ಷಯರೋಗಕ್ಕೆ, ಐದನೇದು ಒಬ್ಬ ತಮ್ಮನ ಸಾವು ಕ್ಷಯರೋಗಕ್ಕೆ. ಇಷ್ಟು ಸಾವುಗಳು ಅವನ ಜೀವನದಲ್ಲಿ ನಡೆದೋಗ್ತವೆ, ಒಂದರ ಮೇಲೊಂದು ಸಾವು, ಆಘಾತ. ಹೀಗಾಗಿ ಈ ಬಹಳ ಸೂಕ್ಷ್ಮ ಮನಸ್ಸಿನ ಸಂವೇದನಾಶೀಲ ಜಾನ್ ಮನಸ್ಸಿನ ಕವಿ ಜಾನ್ ಕೀಟ್ಸ್ ಈ ಎಲ್ಲ ಘಟನೆಗಳಿಂದ, ಸಾವಿನಿಂದ, ನೋವಿನಿಂದ, ದುಃಖದಿಂದ, ದುಃಖ ದುಮಾನಗಳಿಂದ ಸೋತು ಹೋಗ್ಬಿಡ್ತಾನೆ. ಅದೇ ಹೊತ್ತಿಗೆ ಅವನ ಮನೆಯ ಹತ್ತಿರ ಇರತಕ್ಕಂಥ ಒಬ್ಬಳು ಅಪ್ರತಿಮ ಹುಡುಗಿಯನ್ನ ಅವನ ಪ್ರೀತಿ ಮಾಡ್ತಾನೆ, ಫ್ಯಾನಿ ಬ್ರೌನ್ ಅಂತೇಳಿ ಅವಳನ್ನ ಪ್ರೀತಿ ಮಾಡ್ತಾನೆ. ಅವಳು ಅವನನ್ನ ಪ್ರೀತಿ ಮಾಡ್ತಾಳೆ. ಆಮೇಲೆ ಇಬ್ರು ಅನ್ಆಫೀಸಿಯಲ್ ಆಗಿ ಎಂಗೇಜ್ ಆಗ್ತಾರೆ. ಅದಾದ್ಮೇಲೆ ಆಫೀಸಿಯಲ್ ಎಂಗೇಜ್ಮೆಂಟ್ ಕೂಡ ಆಗ್ತದೆ. ಅವನು ತನ್ನ ಮನೆಯ ಕಿಟಕಿಯಲ್ಲಿ ಕಿಟಕಿ ಹತ್ತಿರ ನಿಂತ್ಕೊಂಡ್ರೆ ಅವಳು ಕಾಣಿಸ್ತಾ ಇರ್ತಾಳೆ. ಅವಳ ಎತ್ತರ, ಅವಳ ರೂಪ, ಅವಳ ಪ್ರಕೃತಿ ಅದೆಲ್ಲ ಅವ್ರಿಗೆ ಇಷ್ಟ ಆಗಿರುತ್ತದೆ. ಅದು ಜೊತೆಗೆ ಈ ಎಂಗೇಜ್ಮೆಂಟ್ ಆದ ಒಂದು ಅವನಿಗೆ ಜಾನ್ ಕಿಡ್ಸ್ಗೆ ರೆಕಾರ್ಡಿಂಗ್ ಆಗ್ಲಿಲ್ಲ ಅದ್ರಾಗ ಅವನ್ರಾಗ ರೆಕಾರ್ಡ್ ಈಗ ಫೋಸ್ಟ್ ಆಕ್ಚುಲಿ ರೆಕಾರ್ಡ್ ಮಾಡ್ಬೋದು. ಅವನ ಲ್ಯಾಪ್ಟಾಪ್ ಹಳೇದಿತ್ತೇನೆ, ಅದ್ರಾಗ ಆಪ್ಷನ್ ಇರ್ಲಿಲ್ಲ. ಅದು ತಾಯಿಯನ್ನ ಬಲಿ ತೆಗೆದುಕೊಂಡು ತೆಗೆದುಕೊಡ್ತು, ತಮ್ಮನನ್ನ ಬಲಿ ತೆಗೆದುಕೊಡ್ತು. ಈಗ ಇವನ ಮೇಲೂ ಕೂಡ ಆಕ್ರಮಣ ಮಾಡ್ತದೆ, ಜಾನ್ ಕಿಡ್ಸ್ ಮೇಲೆ ಕೂಡ. ಕಂಪ್ಯಾರಿಟಿವ್ ಸ್ಟಡಿ ಮಾಡಿ ಅದೇ ಜಾನ್ ಕೀಟ್ಸ್ ಬೇಂದ್ರೆ ಲಕ್ಷಣಗಳು ಬಹಳ ಢಾಳಾಗಿ
ನಿಶ್ಚಿತವಾಗಿ ಕಾಣಿಸ್ಕೊಳ್ಳೋದಿಲ್ಲ, ಬಟ್ ಅವಾಗ ಸಂದೇಹ ಬರ್ತೈತಿ ನಾನು ಕೂಡ ಆ ರೋಗಕ್ಕೆ ಬಲಿಯಾಗುವ ಸಂಭವ ಇದೆ ಗೊತ್ತಾಗ್ತದೆ. ಅಷ್ಟೊತ್ತಿಗೆ ಅವನು ಮೊಬೈಲ್ ಕೊಡಿ ಕೆಲಸ ಇತ್ತು ಸರಿ ಅಲ್ಲ ಊರಿಗೆ ಹೋಗೋಣ ದೊಡ್ಡದಾಗಿ ಟೈಮ್ ಕೊಡದಿ. ಲಿಹೆಂಟ್ ಅವನ ಬಹಳ ಪ್ರೀತಿಯ ಗೆಳೆಯ ಆಗಿದ್ದ, ಅವನು ಮೊಬೈಲ್ ತುಂಬಾ ಮ್ಯಾಗಜಿನ್ ಅನ್ನ ನಡೆಸ್ತಾ ಇತ್ತು. ಆಮೇಲೆ ಅವನು ಎಲ್ಲಾ ಕವನಗಳನ್ನ ಸಂಗ್ರಹ ಮಾಡಿ ಮೊದಲ ಕವನ ಸಂಕಲನವನ್ನು ಕೂಡ ಅವನು ಪ್ರಿಂಟ್ ಮಾಡ್ತಾನೆ. ಆ ಮೊದಲ ಕವನ ಸಂಕಲನಕ್ಕೆ ವಿಮರ್ಶಕರಿಂದ ಬಹಳ ಆಘಾತಕಾರಿಯಾದಂತ ಒಂದು ಪ್ರತಿಕ್ರಿಯೆ ಬರ್ತದೆ. ಅವಾಗ ಅವನು ಹೇಳ್ತಾನೆ, ದ ಬುಕ್ ವಾಸ್ ಅ ಕ್ರಿಟಿಕಲ್ ಫೇಲಿಯರ್ ಕವನ ಸಂಕಲನ. ಅದು ಆಮೇಲೆ ಬುದ್ಧ ವಿಮರ್ಶಕರು ಕೂಡ ಅದನ್ನ ಸ್ನೇಹಿತರು ಕೂಡ ಅದನ್ನ ಸ್ವೀಕಾರ ಮಾಡಲ್ಲ. ನನ್ನ ಜೀವನದಲ್ಲಿ ಬೇರೆ ಪುರುಷಾರ್ಥಗಳೇ ಇಲ್ಲ, ನಾನು ಕವಿ ಆಗ್ಬೇಕು, ಕಾವ್ಯವನ್ನ ಬರಿಬೇಕು. ಬಟ್ ಕಾವ್ಯ ಬರ್ಲಿಕ್ಕೆ ನನಗೆ ನನ್ನಿಂದ ನಾನು ಕಾವ್ಯ ಬರೆದಿದ್ದೇನೆ ಅದು ಜನರಿಗೆ ಸ್ವೀಕೃತ ಆಗ್ತಾ ಇಲ್ಲ, ಆ ಒಂದು ಚಿಂತೆ ಶುರು ಆಗ್ತದೆ. ಅದೇ ಹೊತ್ತಿಗೆ ಬಹಳಷ್ಟು ಶ್ರಮ ಪಟ್ಟು ಎಂಡಿಮಿಯಾನ್ ಅಂತಕ್ಕಂತ ಒಂದು ದೀರ್ಘ ಈ ಎಂಡಿಮಿಯನ್ ಕಾವ್ಯ ವಿಮರ್ಶಕರ ಕೆಂಗಣ್ಣಿಗೆ ಗುರಿಯಾಗುತ್ತೆ. ಪ್ರಪಂಚದ ಯಾವುದೇ ಭಾಷೆಯ ಸಾಹಿತ್ಯವನ್ನ ತೆಗೆದುಕೊಂಡ್ರು ಕೂಡ ಇಂಥ ಒಬ್ಬ ಅತ್ಯುತ್ತಮ ಕವಿಗೆ ಇಂಥ ಕೆಟ್ಟ ವಿಮರ್ಶೆ ಬಂದಂತ ಒಂದು ಉದಾಹರಣೆ ನಿಮಗೆ ಸಿಗೋದಿಲ್ಲ. ಈ ಎಂಡಿಮಿಯನ್ ಕಾವ್ಯಕ್ಕೆ ಅತ್ಯಂತ ಉಗ್ರವಾದ, ಕಟುವಾದ, ಅನೈತಿಕವಾದ ಒಂದು ವಿಮರ್ಶೆ ಬರ್ತದೆ. ನಾವೆಲ್ಲ ವಿಮರ್ಶೆ ಬರೆಯೋರು ಈ ಮಾತನ್ನ ಗಮನದಲ್ಲಿಟ್ಕೋಬೇಕು. ಅನೈತಿಕವಾದಂತ ವಿಮರ್ಶೆಯನ್ನು ಬರೀಬಾರ್ದು. ಅದ್ರ ಬಗ್ಗೆ ವಿವರಣೆ ನಿಮ್ಗೆ ಕೇಳಿದ್ರೆ ನಾನು ಹೇಳ್ತೀನಿ ಹೇಗೆ ಇದು ಅನೈತಿಕ ಅಂತ. ಅಲ್ಲಿ ಎರಡು ಮ್ಯಾಗಝಿನ್ಸ್ ಗಳಿದ್ದು ಇಂಗ್ಲೆಂಡ್ ಅಲ್ಲಿ, ಒಂದು ದಿ ಕ್ವಾರ್ಟರ್ಲಿ ರಿವ್ಯೂ, ಮತ್ತೊಂದು ಬ್ಲ್ಯಾಕ್ವುಡ್ ಮ್ಯಾಗಝಿನ್. ಬ್ಲ್ಯಾಕ್ವುಡ್ ಮ್ಯಾಗಝಿನ್ ಮತ್ತು ಕ್ವಾರ್ಟರ್ಲಿ ರಿವ್ಯೂ ಎರಡೂ ಪ್ರಮುಖ ಮ್ಯಾಗಝಿನ್ಸ್ ಗಳಾಗಿತ್ತು. ಇವೆರಡೂ ಮ್ಯಾಗಝಿನ್ಸ್ ಗಳಲ್ಲಿ ಶೇಕ್ಸ್ಪಿಯರ್ ಸಾರಿ ಕಿಡ್ಸ್ ನ ಕಾವ್ಯವನ್ನ ಗೌರವವಾಗಿ ಇದು ಕವಿಯ ಮೇಲೆ ಕಿಡ್ಸನ ಮೇಲೆ ಪ್ರತಿಕೂಲವಾದಂತಹ ಪರಿಣಾಮವನ್ನು ಬೀರುತ್ತದೆ. ಅವನು ಮತ್ತಷ್ಟು ಸೋತು ಹೋಗ್ತಾನೆ. ಆಮೇಲೆ ಒಬ್ಬ ವಿಮರ್ಶಕ ಅಂತ ಹೇಳ್ತಾನೆ, ನೀನು ಬೇರೆ ಏನಾದರೂ ಉದ್ಯೋಗ ಮಾಡು, ನೀನು ಕವಿ ಆಗಲ್ಲ ಕಣಯ್ಯ, ನಿನಗೆ ನಿನಗೆ ಕಾವ್ಯ ಅಂದ್ರೆ ಏನೋ ಗೊತ್ತಿಲ್ಲ, ನೀನು ಬರೆದದ್ದು ಕಾವ್ಯ ಅಲ್ಲ, ಅದು ಸಾಹಿತ್ಯ ಅಲ್ಲ, ಇನ್ನೇನು ಅಲ್ಲ, ಇಂಥದನ್ನೆಲ್ಲ ಯಾಕೆ ಬರೆದು ನಾನು ಟೈಮ್ ವೇಸ್ಟ್ ಮಾಡ್ತೀನಿ, ಹೋಗು ಏನಾದರೂ ಕೆಲಸ ಮಾಡು, ಬೇರೆ ಏನಾದ್ರು ಕೆಲಸ ಮಾಡು, ಅಲ್ಲೇನು ವೈದ್ಯಕೀಯ ಕೆಲಸ ಮಾಡ್ತಿದ್ದೆ ಅಂತ ಅರ್ಧ ಬಿಟ್ಟು ಬಂದಿಯಲ್ಲ, ಎಲ್ಲ ಪೂರ್ಣಗೊಳಿಸಿ ಹೋಗು ಅಂತ ಅವನಿಗೆ ಹೇಳ್ಬಿಡ್ತಾರೆ. ಇದು ಅವನ ಮೇಲೆ ಅತ್ಯಂತ ದೊಡ್ಡ ಪರಿಣಾಮ. ಇದರಿಂದ ಇನ್ನು ಹೊರಗೆ ಬರಬೇಕು ಅನ್ನುವಷ್ಟರಲ್ಲೇ ಅವನಿಗೆ ಈ ರೋಗದ ಲಕ್ಷಣಗಳು ಅವನಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಆಗ ಫ್ಯಾನಿ ಬ್ರೌನ್ ಆಕೆಗೆ ಗೊತ್ತಾಗ್ತದೆ, ಇವನು ಕ್ಷಯರೋಗದಿಂದ ಬಳಲ್ತಾ ಇದ್ದಾನೆ. ಕ್ಷಯರೋಗಕ್ಕೆ ತುತ್ತಾಗೋದು ಅಂತಂದ್ರೆ ಇದು ಇಟ್ಸ್ ಮೋರ್ ಡೇಂಜರಸ್ ದೆನ್ ಕೊರೋನಾ. ಯಾಕಂದ್ರೆ ಕೊರೋನಾ ಆದರೂ ಎಲ್ಲರೂ ಸಾಯೋದಿಲ್ಲ, ಅದರಲ್ಲಿ 1% ಕೂಡ ಜನರು ಸಾಯ್ತಾ ಇಲ್ಲ ಈಗ. ಆದರೆ ಕ್ಷಯರೋಗಕ್ಕೆ ತುತ್ತಾದರೆ 18th ಶತಮಾನದಲ್ಲಿ 19th ಶತಮಾನದಲ್ಲಿ ಬದುಕುಳಿದು ಬಹಳ ದುರ್ಲಭ. 100 to 99 ಜನ ಸತ್ತು ಹೋಗ್ಬಿಡ್ತಾ ಇದ್ರು. ಹೌ ಕ್ಯಾನ್ ಎ ಬ್ಯೂಟಿಫುಲ್ ಗರ್ಲ್ ಮ್ಯಾರಿ ಎ ಡೈ ಮ್ಯಾನ್. ಅತ್ಯಂತ ರೂಪವತಿಯಾದ, ಸುಂದರಿಯಾದ, ಪ್ರತಿಭಾವಂತೆಯಾದ ಒಬ್ಬ ಹುಡುಗಿ ಸತ್ತು ಹೋಗ್ತಕ್ಕಂಥ ಒಬ್ಬ ಮನುಷ್ಯನನ್ನ, ಸಾಯ್ತಾ ಇರತಕ್ಕಂಥ ಒಬ್ಬ ಮನುಷ್ಯನನ್ನ ಮದುವೆ ಆಗುವುದು ಅಸಂಭವ. ಆಕೆ ಅವನನ್ನ ತಿರಸ್ಕಾರ ಮಾಡ್ತಾಳೆ. ಪ್ರಾಯಶಃ ಇದು ಅವನ ಜೀವನದಲ್ಲಿ ದಿಸ್ ಈಸ್ ದಿ ಗ್ರೇಟೆಸ್ಟ್ ಶಾಕ್ ದಟ್ ಕಿಡ್ಸ್ ರಿಸೀವ್ ಇನ್ ಹಿಸ್ ಲೈಫ್. ತನ್ನ ಜೀವನದಲ್ಲಿ ಅವನು ಅನುಭವಿಸಿದ ಅತ್ಯಂತ ಆಘಾತಕಾರಿ ಒಂದು ಸಂಗತಿ ಅಂದ್ರೆ ಫ್ಯಾನಿ ಬ್ರೌನ್ ಅವನನ್ನ ಮದುವೆ ಆಗಲು ನಿರಾಕರಿಸಿದ್ದರು. ಅಲ್ಲಿಗೆ ಆ ಕ್ಷಣಕ್ಕೆ ಅವನಿಗೆ ಅನಿಸ್ತದೆ, ಇಲ್ಲ ನನ್ನ ಜೀವನ ಇಲ್ಲಿ ಮುಗಿಸ್ಬೋದು
ನಾನು ಸತ್ತು ಹೋದೆ, ನಾನೀಗ ಬದುಕ್ತಾ ಇದ್ದೆ, ಐ ನಾಟ್ ಲಿವಿಂಗ್, ಐ ಆಮ್ ಡೆಡ್, ಐ ಆಮ್ ಗಾನ್ ಅಂತಕ್ಕಂಥ ಮಾತನ್ನು ಅವನು ಹೇಳ್ತಾನೆ. ಕೀಡ್ ಸುಮಾರು 204 ಪತ್ರಗಳನ್ನು ಬರೆದಿದ್ದಾನೆ. ಅವನ ಒಂದೊಂದು ಪತ್ರ ಕೂಡ ಒಂದೊಂದು ಕಾವ್ಯ, ಅವನ ಒಂದೊಂದು ಪತ್ರ ಕೂಡ ಒಂದು ಒಂದು ಭಾವಗೀತೆ ಅಥವಾ ಒಂದು ಓಡ್ ಅಥವಾ ಒಂದು ಸುಗತ, ಒಂದು ಅತ್ಯುತ್ತಮ ಕವಿತೆ. ಯಾವ ಪರಿಣಾಮವನ್ನ ಓದುಗರ ಮೇಲೆ ಉಂಟು ಅಂತ ಪರಿಣಾಮವನ್ನ ಅವನ ಪ್ರತಿಯೊಂದು ಪತ್ರ ಕೂಡ ಮಾಡ್ತದೆ. ಆ ಪತ್ರದ ಪ್ರತಿಯೊಂದು ಸಾಲು, ಪ್ರತಿಯೊಂದು ಶಬ್ದ ಕೂಡ ನಮ್ಮನ್ನ ಭಾವುಕರನ್ನಾಗಿ ಮಾಡ್ತದೆ. ನಮ್ಮ 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 ನಮ್ಮನ್ನ ಅದನ್ನ ಓದಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ ಅಂತ ಒಂದು ವಿಚಿತ್ರವಾದಂತ ತಲ್ಲಣ, ಸೋಲು, ಅಗ್ನಿಪ್ರೇಮ, ಸಾವು, ಆಮೇಲೆ ಈ ಕಡೆ ಕಾವ್ಯ, ಇದೆಲ್ಲ ಅವನು ಅಲ್ಲಿ ವ್ಯಕ್ತಪಡಿಸಿದ್ದಾನೆ ಪತ್ರಗಳಲ್ಲಿ. ಇದಾದ್ಮೇಲೆ 1820 ಸುಮಾರಿಗೆ ಉಲ್ಬಣಗೊಳ್ಳುತ್ತದೆ. ಅವನು ಇಂಗ್ಲೆಂಡಲ್ಲಿ ಇರ್ತಾನೆ ಸುಮಾರು ಅವರಿಗೆ 24 ವರ್ಷ ಈ ರೋಗದ ಬಗ್ಗೆ ಮಾಹಿತಿ ಸಿಗ್ತದೆ. 24 ವರ್ಷ ಅದು ಉಲ್ಬಣಗೊಳ್ಳುತ್ತದೆ. ಒಂದು ದಿನ ಅವನು ಮನೆಯಲ್ಲಿ ಕೆಮ್ಮದಾಗ ರಕ್ತ ಬರ್ತದೆ. ರಕ್ತ ನೋಡಿದ ತಕ್ಷಣ, ಆ ರಕ್ತ ಬಣ್ಣ ನೋಡಿದ ತಕ್ಷಣ ಗೊತ್ತಾಗ್ತದೆ, ಎಸ್ ಇದು ಕ್ಷಯ, ಇದು ಟ್ಯೂಬರ್ಕ್ಯುಲೋಸಿಸ್ ಅಂತ ಅವನಿಗೆ. ಅವಾಗ ಗಡೆ ಹೇಳ್ತಾನೆ, ಇಲ್ಲ ಇಲ್ಲ ಅದೆಲ್ಲ ಸಹಜ ಇರಬಹುದು, ನೀನು ಸುಮ್ಮನೆ ಇಲ್ಲ ಇಲ್ಲ ಕತೆ ಹೇಳ್ತಾನ. ನಿಮ್ಮ ಇದು ರಕ್ತ ಅಲ್ಲ, ಇದು ಸಾವು, ನಾನು ನನ್ನ ಸಾವನ್ನ ನೋಡ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ಅವನು ಹೇಳ್ತಾನೆ. ಅವನು ಹೇಳಿದ್ದು ಆ ದಿನ ಅವನು ಮಾಡಿದ ಮಾತು ರೆಕಾರ್ಡ್ ಆಗಿದೆ. ಐ ನೋ ದ ಕಲರ್ ಆಫ್ ದಟ್ ಬ್ಲಡ್, ಇಟ್ ಈಸ್ ಆರ್ಟೇರಿಯಲ್ ಬ್ಲಡ್, ಇಟ್ ಕಾಂಟ್ ಬಿ ಡಿಸೀವ್ಡ್, ಐ ಕೆನಾಟ್ ಬಿ ಡಿಸೀವ್ಡ್ ಇನ್ ದಟ್ ಕಲರ್, ದಟ್ ಡ್ರಾಪ್ ಆಫ್ ಬ್ಲಡ್ ಈಸ್ ಮೈ ಡೆತ್ ವಾರಂಟ್, ಐ ಮಸ್ಟ್ ಡೈ. ರಕ್ತದ ಬಣ್ಣ ನನಗೆ ಮೋಸಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಸ್ಪಷ್ಟವಾಗಿ ಗೊತ್ತಿದೆ, ನಿಶ್ಚಿತವಾಗಿ ಗೊತ್ತಿದೆ, ಇದು ಕ್ಷಯ, ನಾನು ಕ್ಷಯದಿಂದ ಬಳಲ್ತಾ ಇದ್ದೀನಿ, ಅದು ಉಲ್ಬಣಗೊಂಡಿದೆ. ಇದು ಇದು ರಕ್ತ ಅಲ್ಲ, ಬರೀ ರಕ್ತ ಅಲ್ಲ, ಇದು ನನ್ನ ವಾರಂಟ್, ಡೆತ್ ವಾರಂಟ್. ಪೊಲೀಸರು ವಾರಂಟ್ ತಗೊಂಡ್ಬಿಡ್ತಾರಲ್ಲ, ಹಾಗೆ ಈ ಯಮರಾಜ ಅನ್ನೋದೇನಲ್ಲ, ದ ಗಾಡ್ ಆಫ್ ಡೆತ್ ಹ್ಯಾಸ್ ಸೆಂಟ್ ಡೆತ್ ವಾರಂಟ್ ಟು ಮೀ, ನನಗೆ ಎಚ್ಚರಿಕೆ ನೀಡಿದ್ರಲ್ಲ, ಅವನು ವಾರಂಟ್ ಗಳಿಸಿದ್ದಾನೆ, ಐ ಮಸ್ಟ್ ಸಾಯ್ಲಿಕ್ಕೆ ನಾನು ಸಿದ್ಧ ಆಗ್ಬೇಕು ಅಂತ. ಸೊ 24 ವಯಸ್ಸಿನಲ್ಲಿ ಜಾನ್ ಗೇಟ್ಸ್ ಸಾಯ್ಲಿಕ್ಕೆ ತಯಾರಾಗ್ತಾನೆ. ಮುಂದೆ 1 ವರ್ಷ ಅಥವಾ 1-8 ತಿಂಗಳ ಆ ಬದುಕಿನಿರಲ್ಲ, ಅದು ಹಾರಿಬಲ್, ಹಾರಿಬಲ್ ಅಂಡ್ ಟೆರಿಬಲ್. ಅದನ್ನು ಸರಿಯಾಗಿ ಅವನ ಬಯೋಗ್ರಫಿ ಓದಬೇಕು, ಅವನ ಪತ್ರಗಳನ್ನು ಓದಬೇಕು, ಯಾಕಂದ್ರೆ ಅವನು ಮುಂದೆ ರೋಮಕ್ಕೆ ಹೋಗ್ತಾನೆ. ಅದ್ರ ಬಗ್ಗೆ ಈಗ ನಾನು 1 ನಿಮಿಷ ಬಿಟ್ಟು ಮತ್ತೆ ಮಾತನಾಡ್ತೇನೆ. ಅದಾದ್ಮೇಲೆ ಅವನು ಪ್ರತಿದಿನ ರಕ್ತ ವೊಮಿಟ್ ಮಾಡ್ಕೊಳ್ಲಿಕ್ಕೆ ಶುರು ಮಾಡ್ತಾನೆ. ಕೆಮ್ಮಿದಾಗೊಮ್ಮೆ ರಕ್ತ ಬರಲಿಕ್ಕೆ ಶುರು ಆಗ್ತದೆ, ಆಮೇಲೆ ರಕ್ತ ಕಾರ್ತಾನೆ. ಅದಾದ್ಮೇಲೆ ಅವನ ಗೆಳೆಯ, ಪ್ರೀತಿಯ ಗೆಳೆಯ ಹಂಟ್ ಅವನಿಗೆ ಲಂಡನ್ದಲ್ಲಿ ಎಷ್ಟು ದಿವಸ ಜಾನ್ ಕೀಟ್ಸ್ ಇರ್ತಾನಲ್ಲ ಅಷ್ಟು ದಿವಸ ಅವನನ್ನು ಆರೈಕೆ ಮಾಡ್ತಾನೆ. ಆಮೇಲೆ ಒಬ್ಬ ಗೆಳೆಯ ಜೋಸೆಫ್ ಸೆವರಿನ್ ಅಂತಕ್ಕಂಥ ಒಬ್ಬ ಗೆಳೆಯನನ್ನು ಜೊತೆ ಮಾಡಿ ಅವರಿಬ್ಬರನ್ನ ರೋಮಕ್ಕೆ, ಯಾಕಂತಂದ್ರೆ ವೈದ್ಯರು ಹೇಳ್ತಾರೆ ಇದು ಇದು ಬಹಳ ತಂಪು ಪ್ರದೇಶ, ಇದು ಇಟ್ಸ್ ಎ ಕೋಲ್ಡ್ ಪ್ಲೇಸ್, ಸ್ವಲ್ಪ ಉಷ್ಣವಲಯಕ್ಕೆ ಅವನನ್ನು ಹೋದರೆ ಈ ರೋಗಕ್ಕೆ ಒಂದು ರೋಗಕ್ಕೆ ಒಳ್ಳೆ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರಿಂದ ಅವರಿಬ್ರು ಸೇರಿ ರೋಮಕ್ಕೆ ಹೋಗ್ತಾರೆ. ಹಿ ವಾಸ್ ಮೋರ್ ಫಾರ್ಚುನೇಟ್ ದೆನ್ ವಿ ಆರ್. ಈಗ ನಾನೇ ಹೋಗ್ಬೇಕು ಅಂತಂದ್ರೆ ನನ್ನ ಗೆಳೆಯರ ಜೊತೆ, ಆದರೆ ಅವನಿಗೆ ಅದು ಸಾಧ್ಯ ಆಯಿತು. ಅವನು ಗೆಳೆಯ ಬಂದ ಜೋಸೆಫ್ ಸೆವರೆ, ಅವನು ಇಬ್ಬರು ಸೇರಿ ಒಂದು ಹಡಗಿನಲ್ಲಿ ಕುಳಿತುಕೊಂಡು ಅವರು ಇಟ್ಲಿಗೆ ಹೋಗ್ತಾರೆ. ನಾವು ಇವತ್ತೇನು ಕ್ವಾರಂಟೈನ್ ಮಾತಾಡ್ತೀವಲ್ಲ, ಈ ಕ್ವಾರಂಟೈನ್ದ ಮೊದಲ ಬಿಸಿ ಮುಟ್ಟಿರೋದು ಜಾನ್ ಕೀಟ್ಸನ್ಗೆ. ಏನಾಗ್ತದೆ ಅಂದರೆ 1820 ಬ್ರಿಟನ್ದಲ್ಲಿ ಈ ಕಾಲ್ರಾ ರೋಗ, ಇದು ಪೆಂಡಮಿಕ್ ಶುರು ಆಗ್ತದೆ, ಕಾಲ್ರಾ ಶುರು ಆಗ್ತದೆ. ಅದೇ ಹೊತ್ತಿಗೆ ಇವನು ಹಡಗಿನಲ್ಲಿ ಕುತ್ಕೊಂಡು ಇಟ್ಲಿಗೆ ಹೋಗ್ತಾನೆ. ಇಟಲಿ ಬಂದರಕ್ಕೆ ಅದು ಹಡಗು ಬಂದಾಗ
ಅವಾಗ ಅಲ್ಲಿ ಅಧಿಕಾರಿಗಳಿಗೆ ಗೊತ್ತಾಗ್ತದೆ ಬ್ರಿಟನ್ದಿಂದ ಈ ಹಡಗು ಬಂದಿದೆ, ಅಲ್ಲಿ ಕೋಲ್ರಾರ್ ಇದೆ, ಹೀಗಾಗಿ ಇಡೀ ಹಡಗವನ್ನೇ ನಾವು ಕ್ವಾರಂಟೈನ್ ಮಾಡಬೇಕು ಅಂತ ತಿಳ್ಕೊಂಡು ಇಡೀ ಹಡಗವನ್ನೇ 10 ದಿವಸ ಕ್ವಾರಂಟೈನ್ ಮಾಡ್ತಾರೆ. 10 ದಿವಸ ಊರು ಹೊರಗಡೆ ಸರಿಯಾದ ಊಟದ ವ್ಯವಸ್ಥೆ ಇಲ್ಲ, ಅಕೊಮಡೇಷನ್ ಇಲ್ಲ, ಆಮೇಲೆ ಅಲ್ಲಿ ಬರ್ತಕ್ಕಂಥ ಹವಾ ಅದು ತಂಪು ಗಾಳಿ, ಅದರಿಂದ ಅವನ ದೇಹ ಇನ್ನೂ ಸೋತು ಹೋಗ್ತದೆ. ಜಾನ್ ಪೀಟರ್ಸನ್ ದೇಹ ಮತ್ತೆ ಸೋತು ಹೋಗ್ತದೆ. ಸುಮಾರು 10 ದಿನಗಳ ಕಾಲ ಅವನು ಈ ನ್ಯಾಪಲ್ಸ್ ಅಂತಕ್ಕಂಥ ಪ್ರದೇಶದಲ್ಲಿ ಕ್ವಾರಂಟೈನ್ದಲ್ಲಿ ಉಳಿಬೇಕಾಗ್ತದೆ. ಆಮೇಲೆ 14 ನವೆಂಬರ್ 1820 ಅವನು ರೋಮ್ ತಲುಪಿದಾಗ, 10 ದಿನಗಳ ನಂತರ ರೋಮ್ ನಗರ ತಲುಪಿದಾಗ ಅವನ ದೇಹದ ಸ್ಥಿತಿ, ಅವನ ಮನಸ್ಸಿನ ಸ್ಥಿತಿ ಚಿಂತಾಜನಕ ಆಗಿರ್ತದೆ. ಅವನು ದೈಹಿಕವಾಗಿ ಮಾನಸಿಕವಾಗಿ ಸೋತು ಹೋಗಿರ್ತಾನೆ. ಅವನು ತನ್ನ ಕೊನೆಯ ಪತ್ರದಲ್ಲಿ 30 ನವೆಂಬರ್ 2020 ತನ್ನ ಗೆಳೆಯ ಬ್ರೌನಿಗೆ ಬರೆದ ಕೊನೆಯ ಪತ್ರದಲ್ಲಿ ಈ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾನೆ. ತನ್ನ ಸಾವಿನ ಬಗೆಗೆ ಅವನು ಸ್ಪಷ್ಟವಾಗಿ ಮಾತನಾಡ್ತಾನೆ. 23 ಫೆಬ್ರವರಿ 2021 ಕೀಟ್ಸ್ ರೋಮ್ದಲ್ಲಿ ತನ್ನ ಕೊನೆ ವಿಷಯದನ್ನು ಹೇಳ್ತಾನೆ. ಅಲ್ಲಿ ಇರ್ತಕ್ಕಂಥ ಪ್ರೊಟೆಸ್ಟೆಂಟ್ ಸೆಮೆಟ್ರಿ, ಪ್ರೊಟೆಸ್ಟೆಂಟ್ ಒಂದು ಸೆಮೆಟ್ರಿಯಲ್ಲಿ ಅವನ ಶವದ ಅಂತ್ಯಕ್ರಿಯೆ ನಡೆಸಲಾಗ್ತದೆ. ಅವನ ಕೊನೆಯ ಆಸೆಯಂತೆ ಅವನ ಶವದ ಮೇಲೆ ಕಲ್ಲನ್ನು ಇಡಲಾಗ್ತದೆ. ಆ ಕಲ್ಲಿನ ಮೇಲೆ ಅವನ ಹೆಸರು ಅಥವಾ ದಿನಾಂಕ ಬರೆಯಲಾಗುವುದಿಲ್ಲ. ಅವನು ಹೇಳ್ತಾನೆ, ನನ್ನಂಥ ಒಬ್ಬ ನಿಕೃಷ್ಟ ಮನುಷ್ಯ ಈ ಭೂಮಿ ಮೇಲೆ ಯಾರೂ ಬದುಕಲಿಕ್ಕಿಲ್ಲ, ನಾನು ಸತ್ತಾಗ ನನ್ನನ್ನು ಈ ಪ್ರೊಟೆಸ್ಟೆಂಟ್ ಸೆಮೆಟ್ರಿಯಲ್ಲಿ ನನ್ನ ಶವದ ಅಂತ್ಯಕ್ರಿಯೆ ಮಾಡಿರಿ, ನನ್ನ ಗುರಿ ಮೇಲೆ ಒಂದು ಕಲ್ಲನ್ನು ಇಡ್ರಿ, ಆ ಕಲ್ಲು ಮೇಲೆ ನನ್ನ ಹೆಸರನ್ನು ಬರಿಬೇಡ್ರಿ, ನನ್ನ ದಿನಾಂಕವನ್ನು ಬರಿಬೇಡ್ರಿ, ಆದರೆ ನಾನು ಹೇಳಿದ ಒಂದು ಸಾಲನ್ನು ಮಾತ್ರ ಬರೀರಿ. ಏನಂತಂದರೆ, ಹಿಯರ್ ಲೈಸ್ ಒನ್ ಹೂಸ್ ನೇಮ್ ವಾಸ್ ರಿಟ್ ಇನ್ ವಾಟರ್ಸ್. ಅಂದರೆ ನನ್ನ ಸಾಧನೆ ಏನು, ನಾನು ಯಾವುದೋ ಸಾಧನೆಯನ್ನು ಮಾಡಲಿಲ್ಲ, ಅದಕ್ಕಾಗಿ ಒಬ್ಬ ನಿಕೃಷ್ಟ ಮನುಷ್ಯನ ದೇಹ ಇಲ್ಲಿ ಬಿದ್ದಿದೆ ಅಂತ ಜನರಿಗೆ ತಿಳಿಲಿ. Here lies one whose name was dipped in waters. ನೀರಿನ ಮೇಲೆ ನಮ್ಮ ಹೆಸರು ಬರೆದ್ರೆ ಉಳಿತದೆ? ಉಳಿಯುವುದಿಲ್ಲ. ಸೊ ನೀರಿನ ಮೇಲೆ ಹೆಸರು ಬರೀಲಿಕ್ಕೆ ಯೋಗ್ಯ ಇರತಕ್ಕಂಥ ವ್ಯಕ್ತಿಯ ಶವ ಇಲ್ಲಿ ಬಿದ್ದಿದೆ ಅಂತ ಬರೀರಿ ಅಂತ ಹೇಳ್ತಾರೆ. ಈಗಲೂ ಕೂಡ ನೀವು ರೋಮ್ ನಗರಕ್ಕೆ ಹೋಗಿ ಆ ಒಂದು ಸೆಮೆಟ್ರಿಗೆ ಹೋಗಿ ನೋಡಿದರೆ ಅದರ ಮೇಲೆ ಈ ಅಕ್ಷರ ನಮಗೆ ಸಿಗ್ತವೆ. ದಿಸ್ ಗ್ರೇವ್, ಈ ಗೌರಿ, ದಿಸ್ ಗ್ರೇವ್ ಕಂಟೈನ್ಸ್ ಆಲ್ ದಟ್ ವಾಸ್ ಮಾರ್ಟಲ್ ಆಫ್ ಎ ಯಂಗ್ ಬ್ರಿಟಿಷ್ ಪೋಯಟ್ who on his death bed in the bitterness of his in the bitterness of his heart at the malicious power of his enemies desired those words to be engraved on his tombstone. tana shavadamirina kallina mele ee maatugalanna bariyabeku anta heli teeripodanta kavi anta ide avanalli John Keats anta illa. ಆಮೇಲೆ ರೋಮ್ ನಗರದಲ್ಲಿ ಇರತಕ್ಕಂಥ ಆ ಮನೆಯನ್ನು ಇವತ್ತು ಕೀಟ್ಸ್ ಶೆಲ್ಲಿ ಮೆಮೋರಿಯಲ್ ಮ್ಯೂಸಿಯಂ ಅಂತ ಮಾಡಲಾಗಿದೆ. ಇದೊಂದು ದೊಡ್ಡ ಪ್ರೇಕ್ಷಣೀಯ ಸ್ಥಳ. ಕೀಟ್ಸ್ ತನ್ನ 25 ವಯಸ್ಸಿಗೆ ತೀರಿ ಹೋದ. ಅವನು ಎಷ್ಟು ವರ್ಷ ಕಾವ್ಯ ಬರೆದ ಇದು ಅಷ್ಟು ಅವನ ಬದುಕಿನ ಒಂದು ಚಿತ್ರಣ. ಅವನು 1814 ರಿಂದ 1820 ಅವಧಿಯಲ್ಲಿ ತನ್ನ ಕಾವ್ಯವನ್ನು ಬರೆದ. ಕೀಟ್ಸ್ ಸಾಹಿತ್ಯ ಆಘಾತವನ್ನು ಹಿಂಸೆಯನ್ನು ಅನುಭವಿಸಿದ. ಫೆಬ್ರವರಿ 2020 ಅವನು ಫ್ಯಾನಿಗೆ ಅಂದ್ರೆ ಅವಳ ಜೊತೆ ಪತ್ರ ಸಂಪರ್ಕ ಇತ್ತು, ಅವಳನ್ನು ಮದುವೆ ಆಗಲಿಲ್ಲ, ಅವಳ ಹತ್ತಿರ ತಿರುಗಿ ಹೋಗಲಿಲ್ಲ, ಆದರೆ ಆಕೆ ನಿರಂತರವಾಗಿ ಪತ್ರ ಬರೀತಾ ಇದ್ದ. ಅವಳು ಅವನಿಗೆ ಪ್ರತಿಕ್ರಿಯೆ ಬರೋದ್ಲೋ ಇಲ್ಲೋ ಅನ್ನೋ ಬಗ್ಗೆ ದಾಖಲೆಗಳಿಲ್ಲ. ಅಲ್ಲೇ ಅವನು ಹೇಳ್ತಾನೆ, ಐ ಹ್ಯಾವ್ ಲೆಫ್ಟ್ ನೋ ಇಮ್ಮಾರ್ಟಲ್ ವರ್ಕ್ ಬಿಹೈಂಡ್ ಮೀ. ನಾನು ಸಾಯ್ತಾ ಇದ್ದೇನೆ, ಆದರೆ ನಾನು ಯಾವುದೇ ಒಂದು ಉತ್ಕೃಷ್ಟ ಕೃತಿಯನ್ನು ಬಿಟ್ಟು ಹೋಗ್ತಾ ಇಲ್ಲ. ನಥಿಂಗ್ ಟು ಮೇಕ್ ಮೈ ಫ್ರೆಂಡ್ಸ್ ಪ್ರೌಡ್ ಆಫ್ ಮೈ ಮೆಮರಿ. ಒಂದು ಒಳ್ಳೆಯ ಕೃತಿಯನ್ನು ನಾನು ಬಿಟ್ಟು ಹೋಗಿದ್ದಿದ್ರೆ ನನ್ನ ಸ್ನೇಹಿತರು ಅದನ್ನು ಅಭಿಮಾನದಿಂದ ಹೇಳ್ತಾ ಇದ್ರು, ಇದು ನನ್ನ ಗೆಳೆಯನ ಕೃತಿ ಅಂತೇಳಿ. ಅಂಥ ಒಂದು ಕೃತಿಯನ್ನು ಬಿಟ್ಟು ಹೋಗ್ಲಿಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಬಟ್ ಐ ಹ್ಯಾವ್ ಲವ್ಡ್ ದಿ ಪ್ರಿನ್ಸಿಪಲ್ ಆಫ್ ಬ್ಯೂಟಿ ಇನ್ ಆಲ್ ಥಿಂಗ್ಸ್
and if I had had time, I would have made myself remembered. ಆದರೆ ನಾನು ಪ್ರತಿಯೊಂದರಲ್ಲೂ ಸೌಂದರ್ಯವನ್ನು ಕಂಡೆ. ಪ್ರತಿಯೊಂದು ವಸ್ತುವಿನಲ್ಲೋ, ವ್ಯಕ್ತಿಯಲ್ಲೋ, ಮನುಷ್ಯನಲ್ಲೋ, ಸಾವಿನಲ್ಲೂ ಸೌಂದರ್ಯವನ್ನು ಕಂಡೆ. ಪ್ರತಿಯೊಂದು ಭಾವದಲ್ಲೂ ಸೌಂದರ್ಯವನ್ನು ಕಂಡೆ. ಆದರೆ ನನಗೆ ಇನ್ನೂ ಸ್ವಲ್ಪ ಕಾಲ ನಾನು ಬದುಕಿದ್ದಿದ್ರೆ ನಾನು ಒಳ್ಳೆಯ ಕಾವ್ಯವನ್ನು, ಉತ್ಕೃಷ್ಟವಾದಂಥ ಕಾವ್ಯವನ್ನು ಬರಿತಾ ಇದ್ದೆ ಅಂತ ಹೇಳ್ತಾನೆ. ನಿಜ, ಜಾನ್ ಕೀಟ್ಸನ್ಗೆ ಗೊತ್ತಿರಲಿಲ್ಲ ತಾನು ಬರೆದದ್ದು ಶ್ರೇಷ್ಠ ಕಾವ್ಯ, ಅತ್ಯುತ್ತಮ ಕಾವ್ಯ ಅಂತ ಅವನಿಗೆ ಗೊತ್ತಿರಲಿಲ್ಲ. ನಾನು ಕೆಟ್ಟ ಕಾವ್ಯವನ್ನು ಬರೆದೆ ಅಥವಾ ಒಳ್ಳೆಯ ಕಾವ್ಯವನ್ನು ಬರೀಲಿಲ್ಲ, ಹೆಚ್ಚು ಕಾವ್ಯವನ್ನು ಬರೀಲಿಲ್ಲ ಅಂತಕ್ಕಂಥ ಒಂದು ನೋವಿನಿಂದ ಅವನು ಎಂತ ಉತ್ಕೃಷ್ಟ ಕಾವ್ಯವನ್ನು ಬರೆದು ಬಿಟ್ಟಿದ್ದ ಅಂತಂದ್ರೆ, ಎಲ್ಲಿವರೆಗೆ ಈ ಜಗತ್ತಿನಲ್ಲಿ ಓದುವ ಶಕ್ತಿ ಸಾಮರ್ಥ್ಯ ಮನುಷ್ಯನಿಗೆ ಉಳಿತಾನೆ. ಒಬ್ಬ ಸಾಧಾರಣ ಕವಿಯಾಗಿ ಅವನು ಉಳಿಯುವುದಿಲ್ಲ, ಒಬ್ಬ ಅತ್ಯಂತ ಒಳ್ಳೆಯ ಕವಿಯಾಗಿ ಉಳಿತಾನೆ. 1820 ಸುಮಾರಿಗೆ ಅವನು ದೊಡ್ಡ ಕವಿ ಅಂತ ಗುರುತಿಸಲಿಲ್ಲ, 1830-40 ಗುರುತಿಸಲಿಲ್ಲ, 1850 ನಂತರ ಅವನ ಕಾವ್ಯವನ್ನ ಹೆಚ್ಚು ಓದಲಿಕ್ಕೆ ಶುರು ಮಾಡಿದ್ರು, ಮೆಚ್ಕೊಳ್ಳಿಕ್ಕೆ ಶುರು ಮಾಡಿದ್ರು, ಮತ್ತು ಇಷ್ಟಪಟ್ಟುಕೊಳ್ಳಿಕ್ಕೆ ಶುರು ಮಾಡಿದ್ರು. ಅವನ ಕಾವ್ಯವನ್ನ ಒಪ್ಪದ ಒಬ್ಬ ಕವಿಯೂ ಕೂಡ ನನಗೆ ಸಿಕ್ಕಿತು. ಸುಮಾರು 170 ವರ್ಷ ಅವನ ಕಾವ್ಯ ಪ್ರಪಂಚದಲ್ಲಿ ದೊಡ್ಡ ಒಂದು ಸ್ಥಾನ. ಇದು ನನ್ನ ಭಾಷೆ, ಇದು ಕ್ವಿಕ್ ಆಗಿ ಅವನ ಒಂದು ಸಣ್ಣ ಪಟ್ಟಿಯನ್ನ ನಿಮ್ಗೆ ಅವೆಲ್ಲ ಕವನಗಳನ್ನು ನಾನು ಹೆಸರಿಸಲಿಕ್ಕೆ ಪ್ರಮುಖವಾಗಿ ಅವನಿಗೆ ನಾವು ಹೀಸ್ ನೋನ್ ಫಾರ್ ಹಿಸ್ ಓಡ್ಸ್. ಓಡ್ ಅನ್ನೋದು ಇದ್ದ ಹಾಗೆ ಯಾವುದೇ ಒಂದು ವ್ಯಕ್ತಿಯನ್ನ ಹಿಂಗ್ ಬರಂಗಿಲ್ಲ, ಅದು ನಾವು ಓಡ್ ಅಂತ ಕರಿತೀವಿ. ಎಷ್ಟೊತ್ತನ್ನ ನಾವು ಮಾತಾಡಿವಂತ ಇದ್ರ ತೋರಿಸುತ್ತಾನ, 10 ನಿಮಿಷ ಆದ್ರೂ ಮಾತಾಡ್ಬೋದು, ಮಾತಾಡ್ಬೋದು. ಇವು ಬಹಳ ಪ್ರಮುಖವಾದಂತ ಓಡುಗಳು, 7 ಓಡುಗಳಿದಾವೆ. ಅದರಲ್ಲಿ ಗ್ರೀಸಿಯನ್ ಅರ್ನ್, ಓ ಟು ಮೆಲಂಕಲಿ, ಓ ಟು ನೈಂಟಿಂಗೇಲ್ ಅನ್ನೋ ಪ್ರಮುಖವಾದ. ಜಾನ್ ಕೀಟ್ಸ್ 41 ಸುನೀತಗಳನ್ನ ಬರೆದಿದ್ದಾನೆ, ಚಾಕ್ಲೇಟ್ ಆಮೇಲೆ 4 ಎಪಿಸ್ಟಲ್ಸ್ ಗಳನ್ನ ಬರೆದಿದ್ದಾನೆ. ಎಪಿಸ್ಟಲ್ಸ್ ಅಂದ್ರೆ ಒಂದು ಉಪದೇಶದ ಮಾದರಿಯಲ್ಲಿ ಇರತಕ್ಕಂತ, ಪತ್ರ ರೂಪದಲ್ಲಿ ಇರತಕ್ಕಂತ ಒಂದು ಬರಹ, ಅದಕ್ಕೆ ಎಪಿಸ್ಟಲ್ಸ್ ಅಂತ ಕರೀತಾರೆ. 41 ಸುನೀತಗಳು, 4 ಎಪಿಸ್ಟಲ್ಸ್ಗಳು, ಆಮೇಲೆ ಲಾಮಿಯಾ, ಎಂಟಿಮಿಯನ್, ಹೈಪರಿಯನ್ ಅಂತಕ್ಕಂಥವು ಖಂಡ ಕಾವ್ಯಗಳು, ಎಪಿಕ್ ಫ್ರಾಗ್ಮೆಂಟ್ಸ್ ಅಂತ ಕರಿತೇವಲ್ಲ, ಖಂಡ ಕಾವ್ಯಗಳು. 3 ಖಂಡ ಕಾವ್ಯಗಳನ್ನು ಬರೆದಿದ್ದಾನೆ. 70 ಕವನಗಳನ್ನು ಬರೆದಿದ್ದಾನೆ, ಚಿಕ್ಕ ಕವನಗಳು, 70 ಕವನಗಳು, 8 ಪ್ರೇಮ ಕವನಗಳು. ಆಮೇಲೆ ಇಷ್ಟು ಅವನ ಕಾವ್ಯ, ಒಟ್ಟು 148 ಕವನಗಳನ್ನು ಅವನು ತನ್ನ 6 ವರ್ಷದಲ್ಲಿ. ಆಮೇಲೆ 184 ಪತ್ರಗಳು, ಆಮೇಲೆ ತನ್ನ ಪ್ರೇಯಸಿಗಾಗಿ ಬರೆದದ್ದು 20 ಪತ್ರಗಳು, 20 ಮತ್ತು 284 ಪತ್ರಗಳು. ಈ 204 ಪತ್ರಗಳ ಇದರ ಮೇಲೆ 204 PhD ಪ್ರಬಂಧಗಳನ್ನ ಬರೀಲಿಕ್ಕೆ ಸಾಧ್ಯ. ಇಲ್ಲಿ ಅವನ ಎಲ್ಲಾ ಒಂದು ಸಿದ್ಧಾಂತ, ಕಾವ್ಯದ ಬಗೆಗೆ, ಸೌಂದರ್ಯದ ಬಗೆಗೆ, ಬದುಕಿನ ಬಗೆಗೆ, ಪ್ರೀತಿಯ ಬಗೆಗೆ, ಈ ಅಮರತ್ವದ ಬಗ್ಗೆ, ಈ ಟ್ರಾನ್ಸಿಯನ್ಸ್ ಆಫ್ ಪ್ಲೆಜರ್ ಅಂತೇವಲ್ಲ, ಅದರ ಬಗ್ಗೆ, ಇದೆಲ್ಲದರ ಬಗ್ಗೆ ಮಾಹಿತಿ ಇದೆ. ಪತ್ರಗಳ ಬಗ್ಗೆ ಒಂದು ವಿಶೇಷ ಉಪನ್ಯಾಸ ಮಾಡಬಹುದು. ಈ ನೆಗೆಟಿವ್ ಕೆಪಬಿಲಿಟಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನಾವು ಅವನ ಪತ್ರದಲ್ಲಿ ಕಾಣ್ತೀವಿ. ಅದರ ಬಗ್ಗೆ ಮಾತನಾಡಲಿಕ್ಕೆ ಕಾಯಲಿಲ್ಲ, ಬಟ್ ನೆಗೆಟಿವ್ ಕೆಪಬಿಲಿಟಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಾನೇನಾದ್ರೂ ಒಬ್ಬ ಒಳ್ಳೆಯ ಲೇಖಕ ಆಗ್ಬೇಕು ಅಂತಂದ್ರೆ ಆ ನೆಗೆಟಿವ್ ಕೆಪಬಿಲಿಟಿಯನ್ನ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಅವ್ರು ಹೇಳ್ತಾನೆ, ಯಾರಿಗೆ ನೆಗೆಟಿವ್ ಕೆಪಬಿಲಿಟಿ ಗೊತ್ತಿಲ್ವೋ ಅಥವಾ ಅದು ಸಾಧ್ಯ ಆಗುದಿಲ್ವೋ ಅವನು ಶ್ರೇಷ್ಠ ಲೇಖಕ ಆಗೋದಿಲ್ಲ ಅಂತ ಹೇಳ್ತಾನೆ. ಪ್ರಶ್ನೆಗಳು ಬಂದಾಗ ಇದ್ರ ಬಗ್ಗೆ ಇಷ್ಟು ಕವನಗಳನ್ನ ಮತ್ತು ಇಷ್ಟು ರಾಶಿ ರಾಶಿ ಪತ್ರಗಳನ್ನ ಜಾನ್ ಕೀಟ್ಸ್ ನಮಗೆ ಬಿಟ್ಟು ಹೋಗಿದ್ದಾನೆ. ಆಮೇಲೆ ಅವನಿಗೆ ಕಾವ್ಯ ಅವನ ಜೀವನದ ಏಕಮೇವ ಪುರುಷಾರ್ಥ ಆಗ್ಬಿಟ್ಟಿತ್ತು. ಯಾಕಂದ್ರೆ ತಂದೆಯನ್ನು ಕಳ್ಕೊಂಡ ಮೇಲೆ, ತಾಯಿಯನ್ನು ಕಳ್ಕೊಂಡ ಮೇಲೆ, ತಮ್ಮನನ್ನು ಕಳ್ಕೊಂಡ ಮೇಲೆ,
ಮತ್ತೊಬ್ಬ ತಮ್ಮನನ್ನು ಕಳ್ಕೊಂಡ ಮೇಲೆ, ತನ್ನ ದೇಹದ ಒಂದು ಆರೋಗ್ಯವನ್ನು ಕಳೆದುಕೊಂಡ ಮೇಲೆ, ಗಾಢವಾಗಿ ಪ್ರೀತಿಸಿದ ಹುಡುಗಿಯನ್ನು ಕಳೆದುಕೊಂಡ ಮೇಲೆ, ಆಮೇಲೆ ಕಾವ್ಯದ ಮೇಲೆ ಆಘಾತವನ್ನ ಅತ್ಯಂತ ಕಟುವಾದ ವಿಮರ್ಶೆ ಬಂದ ಮೇಲೆ ಒಬ್ಬ ಮನುಷ್ಯ ಪ್ರೇಮ ಅಂತ ಒಂದು ಕಟು ವಿಮರ್ಶೆ ಬಂದಾಗಲೂ ಕೂಡ ಕಾವ್ಯ ಬರೆಯುವುದನ್ನ ಬಿಡುವುದಿಲ್ಲ, ಕಾವ್ಯವನ್ನ ತಿರಸ್ಕಾರ ಮಾಡೋದಿಲ್ಲ. ಯಾಕೆಂದ್ರೆ ಕಾವ್ಯ ಹೊರತುಪಡಿಸಿದ್ರೆ ಅವನಿಗೆ ಜೀವನವೇ ಇರಲಿಲ್ಲ. ದಟ್ ವಾಸ್ ಲೈಫ್. ಕಾವ್ಯ ಏನು ಸಾವನ್ನ ಸೋಲಿಸಿ ಬಂದು ಭಾವಿಸಿದ್ದ ಪೋಯಿಟ್ರಿ ಹ್ಯಾಸ್ ದಿ ಪವರ್ ಟು ಡಿಫೀಟ್ ಡೆತ್. ಸಾವನ್ನ ಸೋಲಿಸ್ತಕ್ಕಂಥ ಒಂದು ಶಕ್ತಿ, ರೋಗವನ್ನ ಸೋಲಿಸ್ತಕ್ಕಂಥ ಒಂದು ಶಕ್ತಿ ಎದಕ್ಕಿದೆ ಅಂದ್ರೆ ಕಾವ್ಯಕ್ಕಿದೆ. ಅಪಮಾನ, ಅವಮಾನ, ನಿರಾಸೆ ಇವೆಲ್ಲವುಗಳನ್ನು ಸೋಲಿಸ್ತಕ್ಕಂಥ ಶಕ್ತಿ ಕಾವ್ಯಕ್ಕಿದೆ, ಸಾಹಿತ್ಯಕ್ಕಿದೆ. ಹೀಗಾಗಿ ನಾನು ಕಾವ್ಯವನ್ನು ಬರಿಬೇಕು ಅಂತ ಅವನು ಅಂದ್ಕೊಂಡ. ಅವನಿಗೆ ಸೌಂದರ್ಯ ಬಹಳ ಅವನ ಜೀವನದಲ್ಲಿ ಬಹಳ ಮಹತ್ವದ ಒಂದು ಪಾತ್ರ ವಹಿಸ್ತು. ಅದ್ರ ಬಗ್ಗೆ ಈಗ ಸಾಕಷ್ಟು ಮಾತುಗಳನ್ನು ಅವನು ತನ್ನ ಕಾವ್ಯದಲ್ಲಿನೂ ಆಡಿದ್ದಾನೆ ಮತ್ತು ಮತ್ತು ಪತ್ರವನ್ನು ಕೂಡ ಅದ್ರ ಬಗ್ಗೆ ಪ್ರಸ್ತಾಪ ಪಡಿಸಿದ್ದಾರೆ. ಸೊ ಈ ಸಾವು ತುಂಬಿದ ಬದುಕಿನಲ್ಲಿ ರೋಗ ರುಜಿನಗಳಿಂದ ತುಂಬಿದ ಸೌಂದರ್ಯದ ಸೌಂದರ್ಯದ ದೊಡ್ಡ ಆರಾಧಕ ಆಗಿದ್ದನ್ನು ನೆನಪಿಸಿಕೊಂಡು ಈಗ ನಮ್ಮ ನಿಮಿಷ ಬಿಟ್ಟು ನೆನಪಕ್ಕೆ ಬರ್ತೇನೆ. ಇನ್ನೊಂದು 15 ನಿಮಿಷ ಸಮಯ ತಗೋಬಹುದು ಅಂದ್ಕೊಂಡಿದ್ದೇನೆ. ನನ್ನ ಮಾತು ಹೆಚ್ಚಾದ್ರೆ ಯಾರಾದರೂ ಯಾವುದೋ ಒಂದು ರೀತಿಯಿಂದ ಸಂಕೇತ ಕೊಡಬಹುದು. ಈ ಕಿಡ್ಸ್ ಕಾವ್ಯದಲ್ಲಿ ಸಾವಿನ ಚಹರೆಗಳು, ಇದರ ಬಗ್ಗೆ ಇಂಗ್ಲಿಷ್ನಲ್ಲಿ ಸುಮಾರು ನನಗೆ ತಿಳಿದ ಹಾಗೆ ಒಂದು ಒಂದು 10,000 ಪುಟದಷ್ಟು ಉತ್ಕೃಷ್ಟ ವಿಮರ್ಶೆ, ಚಿಂತನೆ, ವಿಚಾರ, ಅಭಿಪ್ರಾಯ ಈ ಒಂದು ವಿಷಯದ ಮೇಲೆ ನನಗೆ ಸಿಗ್ತದೆ. ನಾನು ಒಂದು ಸುಮ್ಮನೆ ಒಂದು 2 ಪುಟದಷ್ಟು ನೋಟ್ಸನ್ನು ಮಾಡ್ಕೊಂಡು ಬಂದಿದ್ದೇನೆ ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ. ಅಷ್ಟು ದೊಡ್ಡದಾದಂಥ ವಿಶಾಲವಾದಂಥ ಒಂದು ಒಂದು ವಿಷಯ. ಯಾಕೆಂದರೆ 204 ಪತ್ರಗಳಲ್ಲಿ ಮತ್ತು 144 ಪದ್ಯಗಳಲ್ಲಿ ಪ್ರತಿ ಒಂದರಲ್ಲೂ ಒಂದಲ್ಲ ಒಂದು ರೂಪದಲ್ಲಿ, ಒಂದಲ್ಲ ಒಂದು ಸಂದರ್ಭದಲ್ಲಿ ಸಾವಿನ ಬಗೆಗೆ ಪ್ರಸ್ತಾಪ ಅವನಿಗೆ ಬರ್ತದೆ. ವಿರೋಧಾಭಾಸಗಳು ಕೂಡ ಇದ್ದಾವೆ, ಪ್ಯಾರಾಡಾಕ್ಸ್ ಅಂತ ಕರಿತೀವಲ್ಲ. ಒಂದು ಕಡೆ ಸಾವನ್ನು ಅವನು ನೆಗೆಟ್ ಮಾಡ್ತಾನೆ, ಇನ್ನೊಂದು ಕಡೆ ಸಾವನ್ನು ಸ್ವೀಕಾರ ಮಾಡ್ತಾನೆ, ಅದೆಲ್ಲ ಇರ್ತದೆ. ಒಂದು ಮಾತನ್ನು ನಾನು ಹೇಳೋದನ್ನು ಮರೆತೆ, ಅವನಿಗೆ ರೋಗ ಉಲ್ಬಣಗೊಂಡಾಗ ಅವನಿಗೆ ಸಾಯ್ಬೇಕು ಅನ್ನಿಸ್ತದೆ. ಕ್ವಾರಂಟೈನ್ದಲ್ಲಿ ಇದ್ದಾಗ ಅವನ ಗೆಳೆಯನೇ ಹೇಳ್ತಾನೆ, ನನಗೆ ಒಂದು ಬಾಟಲ್ ಲೀಕ್ ತೊಗೊಂಬಂದು ಕೊಡು ಅಂತಾನೆ. ಅವನು ಎಲ್ಲಾದರೂ ಸರಾಯಿ ತೊಗೊಂಬಂದು ಕೊಡು, ಅದು ಕುಡಿದ್ರೆ ಸತ್ತು ಹೋಗ್ತಿರ್ತಾನೆ, ಅವನು ತಂದು ಕೊಡೋದಿಲ್ಲ. ಹೀಗಾಗಿ ಅವನಿಗೆ ಆತ್ಮಹತ್ಯೆ ಮಾಡಬೇಕು ಅಂತ ಅನ್ನಿಸ್ತದೆ. ಆಮೇಲೆ ಆ ಒಂದು 6 ತಿಂಗಳ ಟ್ರೀಟ್ಮೆಂಟ್ ಏನಿದೆಯಲ್ಲ ರೋಮದಲ್ಲಿ, ಟ್ರೀಟ್ಮೆಂಟ್ ಏನಿದೆಯಲ್ಲ, ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅವನ ಸಾವಿನ ಅನುಭವ ಅವನಿಗೆ ಆಗ್ತದೆ. ಯಾಕೆಂದ್ರೆ ಅವಾಗ ಅನೆಸ್ಥೆಟಿಕ್ಸ್ ಇರಲಿಲ್ಲ, ಸ್ಯಾನಿಟೈಸೇಷನ್ ನಾವೇನು ಕರಿತೀವಲ್ಲ ಅದೇನಿರಲಿಲ್ಲ. ಸುಮ್ಮನೆ ನಿಮಗೆ ಆಪರೇಷನ್ ಮಾಡೋದು ಅಂತಂದ್ರೆ ನಿಮ್ಗೆ ಎಚ್ಚರ, ಸಂಪೂರ್ಣವಾಗಿ ಎಚ್ಚರ ಇರ್ತೈತಿ, ನಿಮ್ಗೆ ಕೈ ಕತ್ತರಿಸೋದು, ಕಾಲ್ ಕತ್ತರಿಸೋದು ಇದೆಲ್ಲ ಆಗ್ತಿತ್ತು. ಸೊ ದವಾಖಾನೆ ಹೋಗೋದ್ಕಿಂತಲೂ ಸುಡುಗಾಡಕ್ಕೆ ಹೋಗೋದು ಒಳ್ಳೇದು ಅಂತ ಜನರು ತಿಳ್ಕೊತಿದ್ರು. ಈಗಲೂ ಕೆಲವರು ಅಂತಾರ, ಯಾಕೆ ಮರ ದವಾಖಾನೆ ಯಾಕೆ ಹೋಗ್ಬೇಕು, ಸುಮ್ಮನೆ ಸುಡುಗಾಡಕ್ಕೆ ಹೋಗೋದು ಒಳ್ಳೇದು ಅಂತ. ಇವೆಲ್ಲ ಒಂದು ರೀತಿಯಿಂದ ಸುಡುಗಾಡದ ಸಾವಿನ ಕವನಗಳು. ಸೊ ಕಿಡ್ಸನ್ ಕಾವ್ಯದಲ್ಲಿ ನಮಗೆ ಸಾವಿನ ಸಂಕೇತಗಳು, ಸಾವಿನ ರೂಪಕಗಳು, ಮೆಟಫರ್ಸ್ ಅಂತೀವಲ್ಲ, ಮೆಟಫರ್ಸ್ ಆಫ್ ಡೆತ್, ಇಮೇಜಸ್ ಆಫ್ ಡೆತ್ ಬಹಳ ಹೇರಳವಾಗಿ ನಮಗೆ ಸಿಗ್ತವೆ. ಆಗಲೇ ಹೇಳಿದೆ ನಾನು, ತಂದೆ ತಾಯಿ ತಮ್ಮ, ತಂದೆ ಸಾವು, ತಾಯಿ ಸಾವು, ತಮ್ಮನ ಸಾವು, ಈ ಭಗ್ನ ಪ್ರೇಮ, ತನ್ನ ರೋಗ, ಇದೆಲ್ಲ ಅವನಿಗೆ ಜೀವನದಲ್ಲಿ ಉತ್ಸಾಹ, ಕುರುಪ ಹುಮ್ಮಸ್ಸು ಹೊರಟೋಗಲಿಕ್ಕೆ ಕಾರಣ ಆಗ್ತದೆ. ಒಂದು 3-4 ಕವನಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು ಬಹಳ ಪ್ರಸಿದ್ಧವಾದ ಕವನ ಪೋಟ್ರಿ ಆಥಮ್ ಅಂತಕ್ಕಂಥದ್ದು. ಇದು ಕುರ್ತ್ಕುಟಿಯವರು ಈ ಕವನವನ್ನು ಬೇಂದ್ರೆಯವರ ಚಳಿಯಾಕೆ ಕವನಗೆ ಹೋಲಿಸಿ ನನಗೆ 1 ಗಂಟೆ ಪಾಠ ಮಾಡಿದರು. ನನಗೊಬ್ಬನಿಗೆ ತಮ್ಮ ಮನೆಯಲ್ಲಿ ಕೂತ್ಕೊಂಡು ಪಾಠ ಮಾಡಿದರು. ಈ ಎರಡೂ ಕವನಗಳನ್ನು ಹೋಲಿಕೆ ಮಾಡಿ ಬಹಳ ಅತ್ಯುತ್ತಮವಾದ ಒಂದು ಕವನ. ಇಲ್ಲೂ ಅವನು ಸಾವಿನ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ. ಪ್ರಾರಂಭದಲ್ಲಿ ಈ ಆಟಮ್ ಅನ್ನೋದಕ್ಕೆ ಸೀಸನ್ ಆಫ್ ಮಿಸ್ಟ್ ಅಂಡ್ ಮೆಲೋ ಫ್ರೂಟ್ಫುಲ್ನೆಸ್ ಅಂತ ಅದನ್ನು ಕರೀತಾರೆ. ಅಂದರೆ ಈ ವಸಂತ ಕಾಲ ಅನ್ನೋದೇನಿದೆಯಲ್ಲ ಇದಕ್ಕೆ ಕೊನೆಯೇ ಇಲ್ಲ. ಕವನದ ಪ್ರಾರಂಭದಲ್ಲಿ ವಸಂತ ಕಾಲಕ್ಕೆ ಕೊನೆ ಇಲ್ಲ ಅನ್ನೋ
ಅಂದ್ರೆ ಯಾವಾಗಲೂ ಇಲ್ಲಿ ಹಸಿರಾಗಿರ್ತದೆ, ಇಲ್ಲಿ ಹಣ್ಣುಗಳು ಇರ್ತವೆ, ಚಿಗುರು ಇರ್ತದೆ, ಮಾವು ಇರ್ತದೆ, ಇಲ್ಲಿ ನೈಂಟಿಂಗಲ್ಸ್ ಬಂದು ಹಾಡ ಹಾಡ್ತವೆ. ಇಲ್ಲಿ ಈ ಹಾಡಿನಲ್ಲಿ ನಾನು ನನ್ನ ನೋವನ್ನ ಮರಿಬೇಕು, ನನ್ನ ಸಾವನ್ನ ಮರಿಬೇಕು ಅಂತ ಅಂದ್ಕೋತಾರೆ ಅದು ಕವನದ ಪ್ರಾರಂಭದಲ್ಲಿ. ಆದರೆ ಈ ಕವನದ ಕೊನೆಗೆ ಅವನು ಹೇಳ್ತಾನೆ, ಇಲ್ಲ ಇದು ಈ ಈ ವಸಂತ ಕಾಲ ಅನ್ನೋದು ಹೋಗ್ತದೆ, ವಸಂತ ಕಾಲ ಹೋಗಿ ಚಳಿಗಾಲ ಬರ್ತದೆ. ನೋಡ್ರಿ, ವಸಂತ ಕಾಲ ಮತ್ತು ಚಳಿಗಾಲ ಇವು ಎರಡು ಕಾಲದ ಮಧ್ಯೆ ಇರತಕ್ಕಂಥ ವೈರುಧ್ಯವನ್ನು ಅವನು ಹೇಳ್ತಾನೆ. ಇಲ್ಲಿ ಬಿಡ್ತಕ್ಕಂಥ ಹೂವು ಅಲ್ಲಿ ತನ್ನ ಸೌಂದರ್ಯವನ್ನು ಕಳ್ಕೊಳ್ತದೆ ಅಂತಕ್ಕಂಥದ್ದು. ಅಲ್ಲೊಂದು ಕೊನೆ ಕೊನೆಗೆ ಬರ್ತದೆ, ದ ಸಾಫ್ಟ್ ಡೈಂಗ್ ಡೇ ವೇಲ್ಫುಲ್ ಮೋರ್ ಅಂತಕ್ಕಂಥ ಮಾತನ್ನು ಬರ್ತದೆ. ಏನಂತಂದರೆ ಇದು ದಿನ ಇದು ಇದು ಏನಿದೆಲ್ಲ ಇದು ಇದು ಸತ್ತು ಹೋಗ್ತದೆ, ವಸಂತ ಕಾಲ ಸತ್ತು ಹೋಗ್ತದೆ, ಆಮೇಲೆ ಚಳಿಗಾಲ ಬರ್ತದೆ ಅಂತಕ್ಕಂಥ ಮಾತನ್ನು ಅವನು ಹೇಳ್ತಾನೆ. ಇಡೀ ಕವನದಲ್ಲಿ ಈ ಸಾಕಂತಕ್ಕಂಥ ಒಂದು ಸಂಕೇತಗಳು, ರೂಪಕಗಳು ಅವು ಮೇಲೆ ಮೇಲೆ ಬರ್ತವೆ. ಒಂದು ಕಡೆ ಇಲ್ಲ ಇದು ವಸಂತ ಕಾಲ ಅನ್ನೋದು ಅದು ಹಾಗೇ ಉಳಿತದೆ, ಅಂದರೆ ವಸಂತ ಕಾಲ ಅಂತಂದರೆ ಜೀವನ ಅಥವಾ ಬದುಕು. ಆಮೇಲೆ ಇಲ್ಲ ಅಂತ್ಯ ಆಗ್ತದೆ ಅನ್ನೋದು ಅದು ಸಾವಿನ ಸಂಕೇತ. ಅವೆರಡೂ ಇಲ್ಲಿ ಅಕ್ಕಪಕ್ಕದಲ್ಲೇ ನಮಗೆ ಕಾಣಲಿಕ್ಕೆ ಸಿಗ್ತವೆ. ಆಮೇಲೆ ಇನ್ನೊಂದು ಸಾಲು ಬರ್ತದೆ ಅಲ್ಲಿ ಕೊನೆಗೆ, ಈ ಈ ಕವನದ ಕೊನೆಯ ಸಾಲದ್ದು, ದ ರೆಡ್ ಬ್ರೆಸ್ಟ್ ವಿಶಲ್ಸ್ ಫ್ರಾಮ್ ಎ ಗಾರ್ಡನ್ ಕ್ರಾಫ್ಟ್ ಅಂಡ್ ಗ್ಯಾದರಿಂಗ್ ಸ್ವಾಲೋಸ್ ಟ್ವಿಟರ್ ಇನ್ ದ ಸ್ಕೈಸ್. ಆಕಾಶದಲ್ಲಿ ಈ ಸ್ವಾಲೋ ಅಂತಕ್ಕಂಥ ಒಂದು ಪಕ್ಷಿಗಳು ಬರೋದರ ಒಂದು ಸಂಕೇತ. ಅದು ಎದುರು ಸಂಕೇತ ಅಂದರೆ ಅದು ಸಾವಿನ ಸಂಕೇತ ಆಗ್ತದೆ. ಸಾವು ಮತ್ತು ಪ್ರೀತಿ ಅವನ ಕಾವ್ಯದಲ್ಲಿ, ಪ್ರತಿಯೊಂದು ಕಾವ್ಯದಲ್ಲಿ ನಾವು ನಾವು ಕಾಣಬಹುದು. ತನ್ನ ಗೆಳೆಯ ತಮ್ಮನಿಗೆ ಒಂದು ಪತ್ರ ಬರೆದಿರ್ತಾನೆ ಅವನು, ಅದೇ ಅದೇ ಹೊತ್ತಿಗೆ 1819-20 ಹೊತ್ತಿಗೆ. ಇಲ್ಲ ಅದು ಫೈನ್ ಬ್ರೌನ್ಗೆ ತನ್ನ ಪ್ರೇಯಸಿ ಬರೆದ ಪತ್ರ. ಐ ಹ್ಯಾವ್ ಟೂ ಲಕ್ಸುರೀಸ್ ಟು ಬ್ರೂಡ್ ಓವರ್ ಇನ್ ಮೈ ವಾಕ್ಸ್. ನಾನು ಹೊರಗಡೆ ವಾಯು ವಿಹಾರಕ್ಕೆ ಹೋದರೆ ಎರಡು ಸಂಗತಿಗಳ ಕುರಿತು ನಾನು ಚರ್ಚೆಯನ್ನು ಮಾಡ್ತೇನೆ, ಚಿಂತನೆಯನ್ನು ಮಾಡ್ತೇನೆ, ಧ್ಯಾನವನ್ನು ಮಾಡ್ತೇನೆ. ಒಂದು, ಯುವರ್ ಲವ್ಲಿನೆಸ್ ಆ್ಯಂಡ್ ದಿ ಅವರ್ ಆಫ್ ಮೈ ಡೆತ್. ನಿನ್ನ ಸೌಂದರ್ಯದ ಬಗೆಗೆ, ನಿನ್ನ ರೂಪದ ಬಗೆಗೆ, ನಿನ್ನ ಇಡೀ ವ್ಯಕ್ತಿತ್ವದ ಬಗೆಗೆ ನಾನು ಚಿಂತನೆ ಮಾಡ್ತೇನೆ. ಎರಡನೆಯದು, ನನ್ನ ಸಾವಿನ ಬಗೆಗೆ ನಾನು ಚಿಂತನೆ ಮಾಡ್ತೇನೆ. ಓಹ್ ದಟ್ ಐ ಕುಡ್ ಹ್ಯಾವ್ ಪೊಸಿಷನ್ ಆಫ್ ದೆಮ್ ಬೌತ್ ಇನ್ ದ ಸೇಮ್ ಮಿನಿಟ್. ಒಂದೇ ನನ್ನ ಆಸೆ ಏನಂತಂದರೆ, ನನ್ನ ಜೀವನದಲ್ಲಿ ಇವು ಎರಡನ್ನ ಒಂದೇ ಗಳಿಗೆಯಲ್ಲಿ ಇವೆರಡನ್ನ ನಾನು ಅನುಭವಿಸಬೇಕು. ಅಟ್ ದ ಸೇಮ್ ಟೈಮ್ ಎನೇ ಮಿನಿಟ್ ಐ ಶುಡ್ ಎಕ್ಸ್ಪೀರಿಯನ್ಸ್ ಬೌತ್. ಏನು ನಿನ್ನ ಜೀವನ, ನಿನ್ನ ಪ್ರೀತಿ, ನಿನ್ನ ರೂಪ ಮತ್ತು ನನ್ನ ಸಾವು, ಇವು ಎರಡನ್ನ ನಾನು ಅನುಭವಿಸಬೇಕು ಅಂತ ಹೇಳ್ತೇನೆ. ಇದನ್ನ ನಾವು ಓಟು ನೈಂಟಿಂಗೇಲ್ ಕವನ, ಅದ್ಭುತವಾದಂಥ ಕವನ. ಅವಾಗ ಅವನು ಏನೇನು ಹೇಳ್ತಾನೆ ಅಂದರೆ, ಆ ಒಂದು ನೈಂಟಿಂಗೇಲ್ಗೆ ಕೋಗಿಲೆ ಹೇಳ್ತಾನೆ, ಎಷ್ಟು ಅದ್ಭುತವಾಗಿ ನೀನು ಹಾಡ್ತಾ ಇದೀಯಲ್ಲ, ನಿನ್ನ ಹಾಡು ಅದು ಇವತ್ತಿನ ಹಾಡಲ್ಲ, ಶತಮಾನಗಳ ಹಿಂದೆ ರಾಜರು ಕೇಳಿ ಈ ಹಾಡನ್ನು ಕೇಳಿದ್ದಾರೆ, ಭಿಕ್ಷುಕರು ನಿನ್ನ ಹಾಡನ್ನು ಕೇಳಿದ್ದಾರೆ, ಇವತ್ತು ನಾನು ನಿನ್ನ ಹಾಡನ್ನು ಕೇಳ್ತಾ ಇದ್ದೇನೆ, ನಾಳೆ ಜನರು ಕೂಡ ನಿನ್ನ ಹಾಡನ್ನು ಕೇಳ್ತಾ ಇದ್ದಾರೆ. ಯು ಸ್ಯಾಂಗ್ ಫಾರ್ ದಿ ಪಾಸ್ಟ್, ಫಾರ್ ದ ಪ್ರೆಸೆಂಟ್ ಅಂಡ್ ದಿ ಫ್ಯೂಚರ್, ಎಲ್ಲ ಕಾಲಕ್ಕೂ ನೀನು ಹಾಡ್ತಾ ಇದೆಯಲ್ಲ. ನೋ ಹಂಗ್ರಿ ಜನರೇಷನ್ಸ್ ಕ್ಯಾನ್ ಟ್ರೆಡ್ ದಿ ಡೌನ್ ಅಂತ, ಯಾರು ಕೂಡ ನಿನ್ನನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಿನ್ನನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಮುಂದಿನ ಸಾಲೆ ಅವನು ಹೇಳ್ತಾ ಇದ್ದಾನೆ ಅಂದರೆ, ನಿನ್ನ ಹಾಡನ್ನು ಕೇಳ್ತಿರ್ಬೇಕಾದ್ರೆ ನಾನು ಸತ್ತು ಹೋಗಬಾರ್ದೆ? ವೈ ಶುಡಂಟ್ ಐ ಡೈ ಲಿಸ್ನಿಂಗ್ ಟು ಯುವರ್ ಸಾಂಗ್? ಈಗಲೇ ನಿಂತು ಬಿಡಬೇಕು, ನನ್ನ ಉಸಿರು ನಿಂತು ಬಿಡಲಿ, ಈಗ ಇನ್ನೊಂದು ನಿಮಿಷ ನಾನು ಬದುಕಬಾರ್ದು, ಯಾಕೆಂದರೆ ಇನ್ನೊಂದು ನಿಮಿಷದ ನಂತರ ನನಗೆ ಈ ಹಾಡನ್ನು ಕೇಳ್ತಕ್ಕಂಥ ಒಂದು ವ್ಯವಧಾನ ನನಗೆ ಉಳಿಲಿಕ್ಕಿಲ್ಲ, ಅಥವಾ ನೀನು ಇಲ್ಲಿಂದ ಹಾರಿ ಹೋಗ್ಬೋದು, ಈ ಹಾಡನ್ನು ನಾನು ಮರೆತು ಬಿಡ್ಬೋದು, ಅಥವಾ ನನ್ನ ಕಿವಿಯಲ್ಲಿ ಈ ಇಂಪಾದ ಗಾಯನ ನನ್ನ ಕಿವಿಯಿಂದ ಹೊರಟು ಹೋಗಿಬಿಡ್ಬೋದು, ಮತ್ತೆ ನಾನು ಬದುಕಿಗೆ ಮರಳುತ್ತೇನೆ, ವಾಸ್ತವಕ್ಕೆ ಮರಳುತ್ತೇನೆ, ರಿಯಾಲಿಟಿಗೆ ನಾನು ಮರಳುತ್ತೇನೆ. ರಿಯಾಲಿಟಿಯಲ್ಲಿ ಏನಿದೆ, ನಾನು ಮನೆಗೆ ಹೋದರೆ ನಾನು ಇಲ್ಲಿದ್ದೇನೆ, ನಾನು ಹಾಡನ್ನು ಕೇಳ್ತಾ ಇದ್ದೇನೆ, ನಾನು ಹಿಂತಿರುಗಿ ಮನೆಗೆ ಹೋದರೆ ಮತ್ತೆ ಸಾವಿನ ಮುಖ ನೋಡಬೇಕು, ಮತ್ತೆ ಸಾವನ್ನು ಎದುರಿಸ್ಬೇಕು. ಏನಾಗ್ತದೆ ಅಲ್ಲಿ, ಏನಾಗ್ತದೆ ಅಂದರೆ ತರುಣರು ಸಾಯ್ತಾರೆ,
ತರುಣರಿಗೆ ಜ್ವರ ಬರ್ತದೆ, ಕ್ಷಯ ಬರ್ತದೆ, ಸತ್ತು ಹೋಗ್ತಾರೆ, ಪ್ರೀತಿ ಮಾಡಿದವರು ದೂರ ಆಗ್ತಾರೆ, ಇದೆಲ್ಲ ಅಲ್ಲಿದೆ. ಅದಕ್ಕಾಗಿ ನಾನು ಈ ಕ್ಷಣದಲ್ಲೇ ಸತ್ತು ಹೋಗ್ಬೇಕು ಅಂತಕ್ಕಂಥದ್ದು. ಈ ಪತ್ರದಲ್ಲೂ ಕೂಡ ಅದನ್ನ ಹೇಳ್ತಾನೆ, ಎರಡು ಏಕಕಾಲದಲ್ಲೇ ನಡೀಬೇಕು ಅಂತ. ಸೊ ಕೀಡ್ಸರಿಗೆ ಸಾವು ಇಟ್ಸ್ ನಾಟ್ ಎ ನೆಗೆಟಿವ್ ಆದಂತ ಒಂದು ಸಂಗತಿ ಆಗಿರಲಿಲ್ಲ, ಇದು ನೇತಾತ್ಮಕವಾದಂತ ಅಪೇಕ್ಷಿತವಾದಂತ ಸ್ವೀಕಾರಾರ್ಹವಾದಂತ ಒಂದು ಸಂಗತಿ ಆಗಿತ್ತು. ಅದನ್ನ ಅವನು ರಿಜೆಕ್ಟ್ ಮಾಡ್ತಾ ಇರಲಿಲ್ಲ. ಹೀಗಿದ್ರು ಅವನು ಅಲ್ಲಲ್ಲಿ ಸಾವನ್ನು ಕೂಡ ತಿರಸ್ಕಾರ ಮಾಡ್ತಾನೆ. ಯಾಕಂದ್ರೆ ಐ ವಾಸ್ ಸೋ ಯಂಗ್, ನಾನು ಇನ್ನೂ ತರುಣ ಇದ್ದೇನೆ, ಕಾವ್ಯ ಬರೀಬೇಕು, ಇಷ್ಟೆಲ್ಲ ಸುತ್ತಾಡಬೇಕು. ನೀವು ಅವನ ಕಾವ್ಯದಲ್ಲಿ ನೋಡಿ ಇಷ್ಟು ವೈವಿಧ್ಯತೆ ಇದೆಯಲ್ಲ. ಆರೇ ವರ್ಷ ಅವನು ಕಾವ್ಯ ಬರೆದಿರೋದು, ಪ್ರತಿಯೊಂದು ಅವನ ಕವನದಲ್ಲೂ ಕೂಡ ಒಂದು 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 ಕವನದಲ್ಲಿ ಲಂಡನ್ ಇದ್ರೆ ಇನ್ನೊಂದು ಕವನದಲ್ಲಿ ಇನ್ನೊಂದಿದೆ. ಬೇರೆ ಬೇರೆ ಪ್ರದೇಶಗಳು, ಬೇರೆ ಬೇರೆ ಪ್ಯಾಟರ್ನ್ಸ್ಗಳು, ಬೇರೆ ಬೇರೆ ಸ್ಟ್ರಕ್ಚರ್ಸ್ಗಳು ಅವನ ಕಾವ್ಯದಲ್ಲಿ ಇದ್ದಾವೆ. ಅಷ್ಟು ವೈವಿಧ್ಯತೆ ನಮ್ಮಲ್ಲಿಲ್ಲ. ನನ್ನ ಇಡೀ ಕಾವ್ಯ ಬೇಂದ್ರೆಯವರ ಇಡೀ ಕಾವ್ಯದಲ್ಲಿ ನಾವು ಧಾರವಾಡವನ್ನು ಕಾಣ್ತೀವಿ, ಸಾಧನ ಕೇರಿಯನ್ನು ಕಾಣ್ತೀವಿ, ಆದರೆ ಕಿಡ್ಸ್ನಲ್ಲಿ ಬೇರೆ ಬೇರೆ ಪ್ರದೇಶಗಳನ್ನೆಲ್ಲ ನಾವು ಕಾಣ್ತಾ ಇರ್ತೀವಿ. ಸಾವಿನ ಕುರಿತಾದ ಇಂಥ ಪರಸ್ಪರ ವಿರೋಧಿ ಭಾವಗಳು ನಮಗೆ ಒಂದೇ ಕವನದಲ್ಲಿ ಕಾಣಲಿಕ್ಕೆ ಸಿಗ್ತವೆ. ಕೀಡ್ಸದ ಕಾವ್ಯದಲ್ಲಿ ಪ್ರಮುಖವಾಗಿ ನಾವು ನಾಲ್ಕು ಪರಿಕಲ್ಪನೆಗಳನ್ನು ಗುರುತಿಸ್ಬೋದು. ಮೊದಲನೆಯದು ಪುನರ್ಜನ್ಮ. ಯುರೋಪಿಯನ್ಸು ಪುನರ್ಜನ್ಮದ ಬಗ್ಗೆ ಭಾಳ ಮಾತಾಡೋದಿಲ್ಲ, ಆದರೆ ಅವನು ಮಾತಾಡ್ತಾನೆ, ಪುನರ್ಜನ್ಮದ ಬಗ್ಗೆ ಮಾತಾಡ್ತಾನೆ, ಮತ್ತು ನಿದ್ರೆ ಮತ್ತು ಕನಸಿನ ನಡುವಿನ ಸಂಬಂಧದ ಬಗ್ಗೆ ಮಾತಾಡ್ತಾನೆ. ಸ್ಲೀಪ್ ಆ್ಯಂಡ್ ಡೆತ್ ಅಂತ ಒಂದು ಕವನನೇ ಇದೆ, ಸ್ಲೀಪ್ ಆ್ಯಂಡ್ ಡೆತ್. ಅದಕ್ಕೆ ಅವನು ನೆಗೆಟಿವ್ ಕೆಪ್ಯಾಬಿಲಿಟಿ ಅಂತ ಕರೀತಾನೆ. ನೆಗೆಟಿವ್ ಕೆಪ್ಯಾಬಿಲಿಟಿ ಅಂತಂದರೆ ಒಬ್ಬ ಕವಿ ಅನಿಶ್ಚಿತದಲ್ಲಿ ಇರಬೇಕು, ಅನಿಶ್ಚಿತದಲ್ಲಿ ಇರಬೇಕು, ಅನ್ಸರ್ಟನಿಟಿಯಲ್ಲಿ ಇರಬೇಕು. ನಿಶ್ಚಿತವಾಗಿ ಅವನಿಗೆ ಗೊತ್ತಾಗಿರಬಾರ್ದು. ಫುಲ್ ನಾಲೆಜ್ ಒಬ್ಬ ಕವಿಗೆ ಬೇಕಾಗಿಲ್ಲ, ಹಾಫ್ ನಾಲೆಜ್ ಇರಬೇಕಂತಾನೆ ಅವನು. ಬೇಕಾಗಿ ಅವನು ಚರ್ಚೆ ಮಾಡೋಣ. ಅದಕ್ಕಾಗಿ ಅವನು ಹೇಳ್ತಾನೆ, ವಾಸ್ ಇಟ್ ಎ ವಿಷನ್ ಆರ್ ಡ್ರೀಮ್. ಅವನು ಒಟ್ಟು 19ದಲ್ಲಿ ಕೇಳ್ತಾನೆ, ಇದೇನೋ ಇದೇನೋ ಕನಸನೋ, ಇದೇನೋ ಭ್ರಮೆಯೋ, ವಾಸ್ ಇಟ್ ಎ ಫ್ಯಾಂಟಸಿ, ವಾಸ್ ಇಟ್ ಎ ಡ್ರೀಮ್, ವಾಸ್ ಇಟ್ ಎ ವಿಷನ್, ವಾಸ್ ಇಟ್ ರಿಯಲ್ ಅಂತಾನೆ. ಡು ಐ ವೇಕ್, ನನಗೆ ನನ್ನ ಹೆಸರಿದ್ದೇನಾ, ಇಲ್ಲ ಹೆಸರು ತಪ್ಪಿದ್ದೇನಾ. ಈ ಅನಿಶ್ಚಿತತೆ ಏನಿದೆಯಲ್ಲ, ಇನ್ಸ್ಟೆಬಿಲಿಟಿ ಏನಿದೆಯಲ್ಲ, ಅನ್ಸರ್ಟನಿಟಿ ಏನಿದೆಯಲ್ಲ, ಇದು ಒಬ್ಬ ಕವಿಯಿಗೆ ಮುಖ್ಯವಾಗಿ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಮೊದಲನೆಯದು ಪುನರ್ಜನ್ಮ, ನಿದ್ರೆ ಮತ್ತು ಕನಸಿನ ನಡುವಿನ ಸಂಬಂಧ. ಎರಡನೇದು ಅಮರತ್ವ, ಇಮ್ಮಾರ್ಟ್ಯಾಲಿಟಿ. ಮೂರನೇದು ಪ್ರೀತಿ ಮತ್ತು ಆನಂದದ ಅಸ್ಥಿರತೆ. ಎ ಥಿಂಗ್ ಆಫ್ ಬ್ಯೂಟಿ ಇಸ್ ಜಾಯ್ ಫಾರ್ ಎವರ್ ಅಂತ ಹೇಳ್ತಕ್ಕಂಥ ಕವಿ ಯಾವುದು ಬ್ಯೂಟಿಫುಲ್ ಇದೆಯಲ್ಲ ಅದು ಬಹಳ ಇರೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾನೆ. ಒಟ್ಟು ಮೆಲಂಕಲಿ, ಅದರಲ್ಲಿ ಶೀ ಡ್ವೆಲ್ಸ್ ವಿತ್ ಬ್ಯೂಟಿ. ಮೆಲಂಕಲಿ ಅನ್ನೋದೇನಿದೆಯಲ್ಲ, ದುಃಖ, ದುಃಖ ಎಲ್ಲಿದೆ, ಸೌಂದರ್ಯದಲ್ಲಿದೆ. ಶೀ ಡ್ವೆಲ್ಸ್ ವಿತ್ ಮೆಲಂಕ ವಿತ್ ಬ್ಯೂಟಿ ಆ್ಯಂಡ್ ಬ್ಯೂಟಿ ಮಸ್ಟ್ ಡೈ. ದುಃಖ ಸೌಂದರ್ಯದಲ್ಲಿದೆ, ಸೌಂದರ್ಯಕ್ಕೂ ಸಾವಿದೆ. ಶೀ ಡ್ವೆಲ್ಸ್ ವಿತ್ ಬ್ಯೂಟಿ, ಬ್ಯೂಟಿ ಮಸ್ಟ್ ಡೈ. ಆ್ಯಂಡ್ ಜಾಯ್, ನಾವು ಯಾವುದನ್ನ ಜಾಯ್ ಅಂತ ಕರಿತೀವಲ್ಲ, ಸುಖ, ಶಾಂತಿ, ನೆಮ್ಮದಿ ಅಂತ ಕರಿತೀವಲ್ಲ, ಅದರಲ್ಲಿದೆನಾ, ಪ್ರಶ್ನೆ ಮಾಡ್ತಾನೆ ಅವನು. ಆ್ಯಂಡ್ ಜಾಯ್, ಹೂಸ್ ಹ್ಯಾಂಡ್ ಈಸ್ ಎವರ್ ಆನ್ ಎಟ್ ಹಿಸ್ ಲಿಪ್ಸ್ ಬಿಟ್ವೀನ್ ಅಡ್ಯೂ. ಈ ಸುಖ ಅನ್ನೋದೇನಿರ್ತದಲ್ಲ, ಸುಖ ಯಾವತ್ತೂ ತನ್ನ ಬೆರಳನ್ನು ತುಟಿ ಮೇಲೆ ಇಟ್ಕೊಂಡು ಕೂತಿರ್ತದಂತ. ನೋ ನೋ ನೋ, ಮುಗಿತು, ಒಂದು ಕ್ಷಣ ನೀನು ನೆಮ್ಮದಿ ಇದೆಯಲ್ಲ ಸಾಕು. ಮನುಷ್ಯ ಏನಂದ್ಕೋತೀವಿ, ನಾವೆಲ್ಲ ನಿಂತ್ಕೋತೀವಿ ಅಂದರೆ 24 ಗಂಟೆನೂ ನಾನು ಸುಖದಿಂದ ಇರಬೇಕು, 24 ಗಂಟೆ ನಾನು ಶಾಂತಿಯಿಂದ ಇರಬೇಕು, ಸಮಾಧಾನದಿಂದ ಇರಬೇಕು ಅಂತ ನಾವು ಅಂದ್ಕೋತೀವಿ. ಅಲ್ಲ, ಹಾಗೆ ಜೀವನ ಇರೋದಿಲ್ಲ, ಯಾರ ಜೀವನ ಇರೋದಿಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ ಅದು. ಅದಕ್ಕಾಗಿ ನಾವು ತಯಾರಾಗಿರಬೇಕು. ಈ ಈ ಸುಖ ಅನ್ನೋದೇನಿದೆಯಲ್ಲ, ಅದು ಯಾವುದೇ ಸುಖ ಆಗಿರಲಿ, ಯಾವುದೇ ಸುಖ ಇರಲಿ, ದೈಹಿಕ ಸುಖ, ಮಾನಸಿಕ ಸುಖ, ಆಧ್ಯಾತ್ಮಿಕ ಸುಖ, ಯಾವುದೇ ಸುಖ ಆಗಿರಲಿ, ಯಾವುದೇ ಶಾಂತಿ ಆಗಿರಲಿ, ಪ್ರಸನ್ನತೆ ಆಗಿರಲಿ, ಅದು 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 ಅಮರ ಅಲ್ಲ, ಅದು ಕೂಡ ಅನಿಶ್ಚಿತ ಮತ್ತು ಅಶಾಶ್ವತ. ಅದು ತನ್ನ ಬೆರಳನ ತುಟಿ ಮೇಲೆ ಇಟ್ಕೊಂಡಿರ್ತದಂತೆ. ಇದಕ್ಕೆ ಗುಡ್ ಬೈ ಹೇಳೋದಕ್ಕೆ, ಬಾಯ್ ಬಾಯ್ ಮುಗಿತು, ನಿಂತು ದೂರ ಸಾಕ್ಬಿಡು ಅಂತದ್ದು ಅಂತಕ್ಕಂಥ ಮಾತನ್ನು ಅವನು ಹೇಳ್ತಾನೆ. ಸೊ ಇದು ಪ್ರೀತಿ, ಆನಂದದ ಅಸ್ಥಿರತೆ ಮತ್ತು ಸುಖ ದುಃಖಗಳ ಜೊತೆಗಿನ ಅದರ ಸಂಬಂಧ. ಕೊನೆ ಮಾತಾಡೋದು ಅವನಿಗೆ ಶಾಂತಿ ಮತ್ತು ಸಮಾಧಾನ. ಇಲ್ಲಿ ಬೇಂದ್ರೆ ಮತ್ತು ಕೀಡ್ಸನ್ನು ನಾವು ಹೋಲಿಸ್ಬೋದು. ಸರಸವೆ ಮರಣ, ವೀರಸವೆ ಜೀವನ, ಸಮರಸವೆ ಜೀವನ, ಸಮರಸವೆ ಜೀವನ ಅಂತಲ್ಲ, ಸಮರಸವೆ ಜೀವನ ಅನ್ನೋದು ಇಲ್ಲೂ ಕೂಡ ಬರ್ತದೆ. ಶಾಂತಿ ಮತ್ತು ಸಮಾಧಾನ.
ಈ ನಾಲ್ಕು ಪರಿಕಲ್ಪನೆಗಳನ್ನ ನಾವು ನೋಡ್ಕೋಬೇಕು. ಆಮೇಲೆ ಅವನ್ನ ಇನ್ನೊಂದು 5 ನಿಮಿಷದಲ್ಲಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. 5 ನಿಮಿಷ ಆದ್ರೆ ಸಾಕನ್ಸ್ತದೆ. ಆಂಟ್ ಅಂತಕ್ಕಂಥದ್ದು ಒಂದು ಕವನ ಇದೆ. ಈ ಕವನದಲ್ಲೂ ಕೂಡ ಕೀಟ್ಸ್ ತನ್ನ ಪುನರ್ಜನ್ಮದ ಪರಿಕಲ್ಪನೆಯನ್ನ ಕಲ್ಪನೆ ಬಗ್ಗೆ ಮಾತಾಡ್ತಾನೆ. ಕನಸುಗಳ ಬಗ್ಗೆ ಕೂಡ ಅವನು ಮಾತಾಡ್ತಾನೆ. ಇದು ಅವಳ ತನ್ನ ಅಜ್ಜಿ ಜೆಸ್ಸಿಂಗ್ಸ್ ಅನ್ನ ಸಾವಿರ ಕೊಡ್ತಾಗಿ ಈ ಬಗ್ಗೆ ಅವನು ಬರೆದಿರ್ತಾನೆ. ಇಲ್ಲಿ ಒಂದು ವಿರೋಧಾಭಾಸ ಕೂಡ ನಮಗೆ ಸಿಗ್ತದೆ. ಏನಂದ್ರೆ ಜೀವನ ಅಂದ್ರೆ ಕನಸು, ಜೀವನ ಅಂದ್ರೆ ಫ್ಯಾಂಟಸಿ, ಜೀವನ ಅಂದ್ರೆ ಒಂದು ದೃಷ್ಟಿ ಅಂತ ಹೇಳ್ತಕ್ಕಂತ ಕವಿ, ಸಾವು ಎಂದರೆ ಎಚ್ಚರಗೊಳ್ಳುವ ಸ್ಥಿತಿ ಅಂತ. ಸಾವು ಅಂದ್ರೆ ಎಚ್ಚರಗೊಳ್ಳುವ ಒಂದು ಸ್ಥಿತಿ. ಜೀವನನೇ ಬೇರೆ, ಸಾವು ಒಂದು ಇಟ್ಸ್ ಎ ವೇಕ್ಫುಲ್ನೆಸ್, ವೇಕಿಂಗ್ ಸ್ಟೇಟ್ ಆಫ್ ಮೈಂಡ್ ಅಂತ ಅದನ್ನ ಕರೀತಾನೆ. ಓ ಟು ನೈಂಟಿಂಗಲ್ದಲ್ಲೂ ಕೂಡ ಅದೇ ಪ್ರಶ್ನೆ ಬರ್ತದೆ. ಅದರ ಕೊನೆಗೆ ಅವನು ಈ ಪ್ರಶ್ನೆಯನ್ನು ಮಾಡ್ತಾನೆ. ವಾಸ್ ಇಟ್ ಎ ವಿಷನ್ ಆರ್ ಎ ವೇಕಿಂಗ್ ಡ್ರೀಮ್? ಇದೇನು ಒಂದು ಒಂದು ವಿಷನ್ ಆಗಿತ್ತೋ ಅಥವಾ ಇದು ಎಚ್ಚರದ ಒಂದು ಕನಸಾಗಿತ್ತೋ? ಫ್ಲಡ್ ಈಸ್ ದಟ್ ಮ್ಯೂಸಿಕ್ ಡು ಐ ವೇಕ್ ಆರ್ ಸ್ಲೀಪ್? ಪಕ್ಷಿ ಅಲ್ಲಿಂದ ಹೋಗ್ಬಿಡ್ತದೆ, ಕೋಗಿಲೆ ಹೊರಟು ಹೋಗ್ಬಿಡ್ತದೆ. ಹೋದಾಗ ಹೇಳ್ತಾನೆ, ಆ ಸಂಗೀತ ಹೋಗಿಬಿಡ್ತಲ್ಲ, ಸಂಗೀತ ಹೊರಟು ಹೋಯಿತು, ನಾದ ಹೊರಟು ಹೋಯಿತು, ನಾನಿರೋದು ನಾನು ಎಚ್ಚರವಾಗಿದ್ದೇನೆ ಅಥವಾ ಮಲಗಿದ್ದೇನೆ ಅಂತಾನೆ. ಈ ಅನಿಶ್ಚಿತತೆ, ಅನ್ಸರ್ಟನಿಟಿ ಇರಬೇಕು ಅಂತಕ್ಕಂಥದ್ದು. September 30, 1820 ತನ್ನ ಸ್ನೇಹಿತ ಚಾರ್ಲ್ಸ್ ಬ್ರೌನ್ಗೆ ಬರೆದ ಪತ್ರದಲ್ಲಿ ಕೀಟ್ಸ್ ಹೇಳ್ತಾನೆ, ಇಸ್ ದೇರ್ ಅನದರ್ ಲೈಫ್, ಪುನರ್ಜನ್ಮ ಅನ್ನೋದು ಇದೇನಾ ಅಂತ ಹೇಳ್ತಾನೆ. ಪುನರ್ಜನ್ಮ ಬೇಕಾಗಿತ್ತು, ಯಾರಿಗೂ ತಾವಂದ್ಕೊಟ್ಟಿದ್ದೆಲ್ಲನೂ ಒಂದೇ ಜೀವನದಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಕೀಟ್ಸ್ ಅಂತ ಕವಿ 25-26 ವರ್ಷದಲ್ಲಿ ತೀರಿದಂತ ಕವಿಗೆ ಪುನರ್ಜನ್ಮ ಬೇಕು ಅನ್ನಿಸ್ತದೆ. ಅವ ಗೆಳೆಯನಿಗೆ ಪ್ರಶ್ನೆ ಮಾಡ್ತಾನೆ, ಇಸ್ ದೇರ್ ಅನದರ್ ಲೈಫ್? ಶಲ್ ಐ ಅವೇಕ್ ಅಂಡ್ ಫೈಂಡ್ ಆಲ್ ದಿಸ್ ಡ್ರೀಮ್? ಕ್ಯಾನ್ ಡೆತ್ ಬಿ ಸ್ಲೀಪ್ ವೆನ್ ಲೈಫ್ ಈಸ್ ಬಿಟ್ ಎ ಡ್ರೀಮ್ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಆಮೇಲೆ ಕೊನೆಗೆ, ಇಲ್ಲ ಬದುಕಿಗಿಂತ ಸಾವು ಮಿಗಿಲು ಅಂತಕ್ಕಂಥ ಒಂದು ಮಾತನ್ನ ಬರ್ತದೆ. ಜೀವನ ಅಂದ್ರೆ ಏನು? ಜೀವನ ಒಂದು ಒರಟಾದ ಮಾರ್ಗ, ಒರಟಾದ ಮಾರ್ಗ ಅಂತ, ರೆಗ್ಗೇಡ್ ಪಾತ್. ಇದು ಹೈವೇ ಅಲ್ಲ, ಜೀವನ ಹೈವೇ ಅಲ್ಲ. ಜೀವನ ಅಂದ್ರೆ ಒಂದು ಒಂದು ಕೆಟ್ಟ ದಾರಿ, ಒರಟಾದ ದಾರಿ, ಮುಳ್ಳುಗಳಿಂದ ಕಲ್ಲುಗಳಿಂದ ತುಂಬಿದಂತ ಒಂದು ದಾರಿ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಆಮೇಲೆ ಮತ್ತು ಹೇಳ್ತೇನೆ, ನಾನು ನಮ್ಮ ಸಮಸ್ಯೆ ಏನಂದ್ರೆ, ನಾವು ಯಾಕೆಷ್ಟು ದುಃಖಿಗಳಾಗಿದ್ದೇವೆ ಅಂದ್ರೆ, ನಾವೆಲ್ಲ ಏನು, ವಿರ್ ಆಲ್ ಮೋರ್ಟಲ್ಸ್, ನಾವು ಶಾಶ್ವತ ಅಲ್ಲ, ನಾವು ಸೈಲಿಕ್ಕೆ ಹುಟ್ಟಿದವರು ಅನ್ನೋದು. ವಾಟ್ ಮೇಕ್ಸ್ ಮೆನ್ ಗ್ರೋ? ಮನುಷ್ಯನನ್ನ ಯಾವುದು ಮನುಷ್ಯನನ್ನ ದುಃಖಿಯನ್ನಾಗಿ ಮಾಡ್ತದೆ ಅಂತಂದ್ರೆ ಈ ಒಂದು ವಿಚಾರ. ಯಾವ ವಿಚಾರ ಅಂತಂದ್ರೆ, ಮನುಷ್ಯ ಹುಟ್ಟೋದು ಸೈಲಕ್ಕೆ, ಸಾವೇ ಇಲ್ದಿದ್ರೆ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಹೇಳ್ತಾನೆ. ಕೊನೆಗೆ ಅವನು ಅದೇ ಕವನದಲ್ಲಿ ಅವನು ಹೇಳ್ತಾನೆ, ಹಿ ಹ್ಯಾಸ್ ಬೀನ್ ಹಾಫ್ ಇನ್ ಲವ್ ವಿತ್ ಪೀಸ್ಫುಲ್ ಡೆತ್. ನಾನು ಸಾವನ್ನ ಪ್ರೀತಿ ಮಾಡ್ತಾ ಇದ್ದೇನೆ. ಇದು ಎಂತ ಸಾವು ಅಂದ್ರೆ ಈಸ್ಫುಲ್ ಡೆತ್, ಸುಖಮಯವಾದಂತ ಸಾವು, ಸುಲಭವಾದಂತ ಸಾವು, ಸುಲಭವಾದಂತ ಸಾವಿನ ಒಂದು ಸ್ನೇಹದಲ್ಲಿ ನಾನಿದ್ದೇನೆ, ಸುಲಭವಾದಂತ ಸಾವನ್ನ ನಾನು ಪ್ರೀತಿ ಮಾಡ್ತೇನೆ. ಅದಕ್ಕಾಗಿ ನಾನು ಐ ಕಾಲ್ ಹಿಮ್ ಸಾಫ್ಟ್ ನೇಮ್ಸ್ ಇನ್ ಮೇನಿ ಯೂಸ್ಡ್ ವರ್ಸಸ್. ನನ್ನ ಕವನದ ಸಾಲುಗಳಲ್ಲಿ ಅತ್ಯಂತ ಪ್ರೀತಿಯಿಂದ ಮಧುರವಾದ ಅಕ್ಷರಗಳಲ್ಲಿ ನಾನು ಅವನನ್ನು ಕರೀತಿದ್ದೇನೆ. ಬಾರೋ ತಂದೆ ಅಂದಂಗ, ಬಾರೋ ತಂದೆ, ಕೃಪೆ ಮಾಡೋ ತಂದೆ, ನೀನು ಬಹಳ ಒಳ್ಳೆಯವನು, ಬರಬೇಕು ನೀನು, ಹೀಗೆಲ್ಲ ಕರಿತಾ ಇದ್ದೀನಿ ನಾನು, ಪ್ರೀತಿಯಿಂದ ಕರಿತಾ ಇದ್ದೀನಿ, ಬೇರೆ ಬೇರೆ ಹೆಸರುಗಳಿಂದ ಕರಿತಾ ಇದ್ದೀನಿ, ಬರ್ತಾ ಇಲ್ಲ ಅವನು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಕೊನೆಗೆ ಈ ಗೋಡ್ ಆನ್ ಗ್ರೇಸ್ ಇನ್ ಅರ್ನ್ ಅಂತಕ್ಕಂಥದ್ದು ಬಹಳ ಉತ್ಕೃಷ್ಟವಾದಂತಹ ಒಂದು ಕವನ. ಇಲ್ಲೂ ಕೂಡ ಸಾವಿನ ಬಗ್ಗೆಗೆ ಮತ್ತು ಜೀವನದ ಬಗ್ಗೆ ಸಾಕಷ್ಟು ಪ್ರಸ್ತಾಪ ಇದೆ. ಅಂದ್ರೆ ಇಮ್ಮೋರ್ಟಾಲಿಟಿ, ಅಮರತ್ವ ಮತ್ತು ಟ್ರಾನ್ಸಿಟರಿನೆಸ್ ಆಫ್ ಲೈಫ್, ಅಂದ್ರೆ ಜೀವನದ ಅಸ್ಥಿರತೆ ಮತ್ತು ಕಲೆಯ ಅಮರತ್ವದ ಬಗ್ಗೆ ಇಲ್ಲಿ ಮಾತುಗಳು ಬರ್ತವೆ. ಒಂದು 2 ನಿಮಿಷ ಇದರ ಬಗ್ಗೆ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಇದು ಓಡ್ ಟು ಎ ಗ್ರೇಸಿಯನ್ ಅರ್ನ್, ಗ್ರೀಸ್, ಗ್ರೀಕ್ ಒಂದು ಮ್ಯೂಸಿಯಂದಲ್ಲಿ, ಲಂಡನ್ ಒಂದು ಮ್ಯೂಸಿಯಂದಲ್ಲಿ ಒಂದು ಒಂದು ಕಲಾಕೃತಿಯನ್ನ ನೋಡ್ತಾನೆ. ಒಂದು ಅರ್ನ್ ಅಂತ ಇರ್ತೈತಿ, ಅರ್ನ್ ಅಂದ್ರ ಜನರ ಅಂದ್ರ ಸತ್ತವರ ಬೂದಿಯನ್ನ ಹಾಕಿಡ್ತಕ್ಕಂಥ ಒಂದು ಒಂದು ಗೋಲಾಕಾರದ ಯು ಶೇಪಿನ ಒಂದು
ವಸ್ತು ಅದು ಅರ್ಣ ಅಂತ ಕರೀತಾರೆ. ಅದರ ಮೇಲೆ ಕೆಲವು ಚಿತ್ರಗಳಿರ್ತವೆ. ಒಂದು ಚಿತ್ರದಲ್ಲಿ ಏನಿರ್ತದೆ ಅಂದ್ರೆ ಅರ್ಣ ಮೇಲೆ ಇರ್ತಕ್ಕಂಥ ಚಿತ್ರದಲ್ಲಿ ಒಂದು ಗಿಡ ಇರ್ತದೆ. ಆ ಗಿಡದ ಕೆಳಗಡೆ ಒಬ್ಬ ಹುಡುಗಿ ನಿಂತಿರ್ತಾಳೆ. ಆಮೇಲೆ ಸ್ವಲ್ಪ ದೂರದಲ್ಲಿ ಒಂದು ಮೆರವಣಿಗೆ ಬರ್ತಾ ಇರ್ತದೆ. ಅಲ್ಲಿ ಅಲ್ಲಿ ಸಂಗೀತ ಬಾರಿಸ್ಕೊಂಡಿರ್ತಾರೆ ಅಲ್ಲೆಲ್ಲ. ಆಮೇಲೆ ಆ ಹುಡುಗಿಯ ಹಿಂದೆ ಒಬ್ಬ ಪ್ರೇಮಿ ಇರ್ತಾನೆ. ಆಕೆ ಬೆನ್ನತ್ತಿ ಅವನು ಹೋಗ್ತಾ ಇರ್ತಾನೆ. ಅದ್ರ ಕುರಿತು ಅವನು ಕೀಡ್ಸ ಪ್ರಶ್ನೆಗಳನ್ನ ಮಾಡ್ತಾನೆ. ಏನ್ ಹೇಳ್ತಾನಂದ್ರೆ, ಅವನು ಹೇಳ್ತಾನಂದ್ರೆ, ನೋಡಪ್ಪ ಅವನೇನು ಪೈಪ್ ಕೂತಿರ್ತಾನಲ್ಲ ಸಂಗೀತಗಾರ, ನೀನು ಎದೆ ಗುಂದ್ಬೇಡ, ನೀನು ಪೈಪ್ ಊತಾನೇ ಇರು ಅಂತ ಹೇಳ್ತಾನೆ. ಆಕೆ ಹೇಳ್ತಾನೆ, ನೀನು ಎದೆ ಗುಂದ್ಬೇಡ, ನೀನು ಯಾಕಂದ್ರೆ ಅವನ್ ನಿನ್ನ ಬೆನ್ನತ್ತಿ ಬರ್ತಾ ಇದ್ದಾನಲ್ಲ, ಅವನನ್ನ ಸ್ವೀಕಾರ ಮಾಡತಕ್ಕಂತ ಅಗತ್ಯ ನಿನಗಿಲ್ಲ, ಯಾಕೆಂದ್ರೆ ಅವನು ಯಾವಾಗಲೂ ನಿನ್ನ ಬೆನ್ನ ಹಿಂದೆ ಇರ್ತಾನೆ. ಅವನು ನಿನ್ನ ಮುಟ್ಟೋದಿಲ್ಲ, ಅವನು ನಿನಗೆ ಮುತ್ತು ಕೊಡೋದಿಲ್ಲ. ಹಿ ವೋಂಟ್ ಟಚ್ ಯು, ಹಿ ವೋಂಟ್ ಕಿಸ್ ಯು, ಹಿ ವಿಲ್ ಆಲ್ವೇಸ್ ಫಾಲೋ ಯು, ಯು ಡೋಂಟ್ ಬಾದರ್ ಅಬೌಟ್ ಹಿಮ್, ಯಾಕಂದ್ರೆ ಯು ಆರ್ ಯು ನೋ ಇಟ್ ಹ್ಯಾಸ್ ಬಿನ್ ಪೇಂಟೆಡ್. ಅದೊಂದು ಪೇಂಟ್ ಅಷ್ಟೇ, ಯಾಕಂದ್ರೆ ಇಲ್ಲೇನಾಗಿರ್ತದೆ ನಾವು ಮುಟ್ಟಿದಾಗ ಸತ್ತೋಗ್ಬಿಡ್ತೇವೆ. ಇಲ್ಲಿ ಒಂದು ಏಮ್ ಇರ್ತೈತಲ್ಲ, ಒಂದು ಅಬ್ಜೆಕ್ಟ್ ಇರ್ತೈತಲ್ಲ, ಅಬ್ಜೆಕ್ಟ್ ಅನ್ನ ಮುಟ್ಟಿದಾಗ ಅದು ಮುಟ್ಟುವ ಮುಂಚೆ ಇರ್ತಕ್ಕಂತ ಒಂದು ಪ್ರೊಸೆಸ್ ಏನಿದೆ ಅಲ್ಲ, ಅದು ಬಹಳ ಮುಖ್ಯ. ಮುಟ್ಟುದು ಬಹಳ ಮುಖ್ಯ ಅಲ್ಲ, ಮುಟ್ಟಿದಾಗ ಅದರ ತೀವ್ರತೆ ಆಕರ್ಷಣೆ ಉಳಿಯುವುದಿಲ್ಲ, ಅದು ಸತ್ತು ಬಿಡ್ತದೆ. ಅದಕ್ಕಾಗಿ ನಿನಗೆ ಆ ತಾಪತ್ರ ಇಲ್ಲ ಅಂತಕ್ಕಂತ ಮಾತನ್ನ ಅವನು ಹೇಳ್ತಾನೆ. ಹೀಗೆ ಅವನ ಈ 144 ಕವನಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕವನಗಳಲ್ಲಿ ಅವನ ಪತ್ರಗಳಲ್ಲಿ ಸಾವಿನ ಚಹರೆಗಳು ನಮಗೆ ಕಾಣ್ತಾ ಇರ್ತವೆ. ನಾವು ಮತ್ತೆ ಜಾನ್ ಕೀಟ್ಸ್ ಅನ್ನ ಓದ್ಕೋಬೇಕು. ಕಾವ್ಯದ ಕುರಿತಾದ ಅವನ ಸಿದ್ಧಾಂತವನ್ನ, ಸ್ಪೆಷಲಿ ನೆಗೆಟಿವ್ ಕೆಪಬಿಲಿಟಿಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ನನ್ನ ಮಾತುಗಳನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಕೇಳಿದ ನಿಮಗೆ ನಿಮ್ಮನ್ನು ನಾನು ವಂದಿಸ್ತೀನಿ. ಹಾಗೆ ಗಾಣಿಗೆ ರಂಗನಾಥ್ ಎಲ್ಲ ಯುವ ಸ್ನೇಹಿತರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲು. ಹಲೋ ಸರ್, ಸರ್ ಮಾತು ಮುಗಿತಾ ಸರ್? ಹಾ ಮಾತು ಮುಗಿತು, ಮಾತು ಮುಗಿತು, ನಾನು ಮುಗಿಸಿದೆ. ನಿಮ್ ಬೇಕಂದ್ರೆ ಮತ್ತೆ ಮಾತಾಡೋಣ ಸರ್. ಈಗ ಚರ್ಚೆ ಸರ್. ನಾವು ಕೆಲವು ಪ್ರಶ್ನೆಗಳು ಮೊದಲನೇದಾಗಿ, ಈಗ ಜಾನ್ ಕೀಟ್ಸ್ ಅನ್ನ ಒಂದು ಓದಿ ಅಂತ ಕೇಳಿದ್ರೆ ನನಗೆ ಹಲೋ ಸರ್, ಈಗ ಕನ್ನಡ ಅನುವಾದ ಪದ್ಯ ಒಂದು ಓದಿ ಅಂತ ಕೇಳಿದ್ರೆ ಈ ಮಾತಾಡಿ ಸರ್. ಕೀಟ್ಸ್ ಅನ್ನ ಕನ್ನಡ ಅನುವಾದ ಪದ್ಯ ಒಂದು ಓದಿ ಅಂತ ಹೇಳಿದ್ದಾರೆ. ನನ್ನ ಹತ್ರ ಇಟ್ಕೊಂಡಿಲ್ಲ. ನಾನು ಕೀಟ್ಸ್ ಅನ್ನ ಪದ್ಯವನ್ನ ನಾನು ಇಲ್ಲಿವರೆಗೆ ಅನುವಾದ ಮಾಡಿಲ್ಲ. ಈಗ ಮೆಸೇಜ್ ಬಾಕ್ಸ್ ಅಲ್ಲಿ ಕೆಲವು ಪ್ರಶ್ನೆಗಳಿಲ್ಲ ಸರ್, ನೀವು ನೋಡಬಹುದು. ಹ್ಯಾಗ ನೋಡ್ಬೇಕಂತ ನನಗೆ ನಿರಂಜನ್ ಗಾಡಿಗೆ ದಯವಿಟ್ಟು ಮಾತಾಡ್ಬೇಡಿ ಪ್ಲೀಸ್. ಪ್ರಶ್ನೆಗಳ ಕೇಳಬಹುದು. ನನ್ನ ಹತ್ರ ಅನುವಾದ ಮಾಡಿದ ಕವನ ಇಲ್ಲ. ಅಲ್ಲ, ನೇರವಾಗಿ ಪ್ರಶ್ನೆಗಳನ್ನು ಕೇಳಬಹುದಲ್ಲ, ಅನ್ಮ್ಯೂಟ್ ಮಾಡಿ. ಅಲ್ಲ, ನೇರವಾಗಿ ಪ್ರಶ್ನೆ ಸರ್. ಅಲ್ಲ, ನನಗದು ನೋಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಅಲ್ಲಿ ಬಾಕ್ಸ್ ಮೆಸೇಜ್ ಬಾಕ್ಸ್ ಇದೆ ನೋಡಿ ಸರ್, ಅದರಲ್ಲಿ ಓದ್ತೀರಾ ನೀವು? ಟಚ್ ಮಾಡಿ.
ಇಲ್ಲಿ ವಿಜಯಲಕ್ಷ್ಮಿ ದಾನರೆಡ್ಡಿ ಒಂದು ಪ್ರಶ್ನೆ ಇದೆ. ವೆನ್ ಸಮಥಿಂಗ್ ಈಸ್ ಡೆಡ್ ವೆನ್ ಇಟ್ ಈಸ್ ಟಚ್ಡ್ ಆಫ್ಟರ್ ದಿ ಡೆತ್ ಆಫ್ ಇಟ್ ಸಮಥಿಂಗ್ ಹ್ಯಾಸ್ ಟು ಬಿ ಬೋರ್ನ್ ವಾಟ್ ಈಸ್ ಇಟ್ ವೆನ್ ಸಮಥಿಂಗ್ ಈಸ್ ಡೆಡ್ ವೆನ್ ಇಟ್ ಈಸ್ ಟಚ್ಡ್ ಆಫ್ಟರ್ ದಿ ಡೆತ್ ಆಫ್ ಇಟ್ ಇಲ್ಲ ಈ ಪ್ರಶ್ನೆ ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಅವರೇ ನೇರವಾಗಿ ಪ್ರಶ್ನೆ ಕೇಳ್ಬೋದೇನೋ. ಇಲ್ಲಿ ಮೇಲೆ ಪ್ರಶ್ನೆಗಳು ಇದ್ದಾವೆ, ಒಂದು ನಿಮಿಷ ನಾನು ಕ್ವಿಕ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಪ್ರಶ್ನೆಗಳು ಯಾವ ಇಲ್ಲ ನಿಮ್ ಸಂಭಾಷಣೆ. ಧ್ವನಿ ಹಲೋ, ನಿಮ್ಮ ವಿಡಿಯೋ ಆಫ್ ಮಾಡ್ಕೊಂಡೆ ಸರ್. ಇಲ್ಲ ಆಫ್ ಇಲ್ಲ. ನೀವು ಪ್ರಶ್ನೆಗಳನ್ನು ಓದ್ಬೋದೇ ನೋಡಿ, ಅಥವಾ ಅವರಿಗೆ ನೇರವಾಗಿ ಕೇಳಲಿಕ್ಕೆ ಬಿಟ್ಬಿಡಿ. ಹಲೋ ಹಲೋ ಸರ್, ಹಲೋ ಸರ್, ಹಲೋ. ಆಯ್ತು, ಮಾತಾಡಿ ಮಾತಾಡಿ. ಹಾ ಸರ್, ಸರ್ ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಇರೋ ಮೆಸೇಜ್ ಅನ್ನೇ ನಾವು ಓದಿ ಹೇಳ್ತೀನಿ. ಒಂದೊಂದು ಓದಿ. ಹಾ ಓಕೆ ಸರ್. ಸರ್, ರಾಜಶೇಖರ್ ಅಟಗುಂದಿ ಅವರು ಕೇಳಿದ್ದಾರೆ, ಕನ್ನಡ ಕವಿಗಳ ಮೇಲೆ ಕಿಡ್ಸ್ ಪ್ರಭಾವ ಮತ್ತು ಅದರ ಸ್ವರೂಪದ ಬಗ್ಗೆ ವಿವರಿಸಬಹುದೇ? ಕಷ್ಟದ ಕೆಲಸ ಇದು ಈಗ ಸದ್ಯ ಮಾಡೋದು. ಬಟ್ ಸ್ವರೂಪ ಎಲ್ಲಿ ಅಂತಂದ್ರೆ, ಈಗ ಬದುಕನ್ನ ಗ್ರಹಿಸುವುದರಲ್ಲಿ ಸ್ವಲ್ಪ ಮಟ್ಟಿನ ಪ್ರಭಾವ ಕಾಣಬಹುದು. ಅದು ಬೇಂದ್ರೆ ಅವ್ರನ್ನ ಹಿಡ್ಕೊಂಡು ಬೇರೆ ಬೇರೆ ನವೋದಯದ ಕವಿಗಳಲ್ಲಿ ಸ್ವಲ್ಪ ಅದು ಇದೆ. ಆಮೇಲೆ ಈ ಸೌಂದರ್ಯ ಪ್ರಜ್ಞೆ ಏನಿದೆಯಲ್ಲ ಕೀಟ್ಸನ್ನ, ಸೌಂದರ್ಯ ಪ್ರಜ್ಞೆ ಮತ್ತು ಅವನ ನೆಗೆಟಿವ್ ಕೆಪ್ಯಾಬಿಲಿಟಿ, ಇದರ ಒಂದು ಪ್ರಭಾವ ಕನ್ನಡದ ಕವಿಗಳ ಮೇಲೆ ಲೇಖಕರ ಮೇಲೆ ಆಗಿದೆ. ಅದನ್ನ ಸೂಕ್ಷ್ಮವಾಗಿ ಹೇಳಲಿಕ್ಕೆ ನನ್ನ ಹತ್ತಿರ ಉದಾಹರಣೆಗಳಿಲ್ಲ. ಹಲೋ ಹಲೋ ಸರ್, ನಮಸ್ತೆ. ಸೋಮಶೇಖರ್ ಸರ್ ಹೇಳಿದರೆ ಕಿಡ್ಸ್ ತನ್ನ ಪ್ರೇಯಸಿಗೆ ಬರೆದ ಯಾವ್ದಾದ್ರು ಒಂದು ಪತ್ರ ಓದಿ ಸರ್ ಅಂತ. ಇಲ್ಲ, ನನ್ನ ಹತ್ರ ಅದನ್ನ ಇಟ್ಕೊಳ್ಳಿಲ್ಲ. ಈಗ ಮತ್ತೆ ಎದ್ದನ್ನು ತಗೊಂಡು ಓದೋದು ಕಷ್ಟಪಟ್ಟದ್ರ ಕೆಲವು ಭಾಗಗಳನ್ನ ನಾನು ಓದಿದೆ. ಆಮೇಲೆ ಸೋಮಶೇಖರ್ ಹತ್ರ ಹೋಗಿ ಒಂದೆರಡು ಪತ್ರನ ಓದಿ ಬರ್ತೀನಿ ನಾನೇ, ನನ್ನ ಹತ್ರ ಇಲ್ಲ ಈಗ. ಸರ್ ನಮಸ್ತೆ. ನಮಸ್ತೆ ಸರ್, ನಾನು ವಿಜಯಲಕ್ಷ್ಮಿ ದಾನರೆಡ್ಡಿ, ನಿಮ್ಮ ಸ್ಟೂಡೆಂಟು. ಸರ್, ಆಕ್ಚುಲಿ ನಾನು ಚಾಟ್ ಬಾಕ್ಸ್ ಅಲ್ಲಿ ಹಾಕಿರೋ ಕ್ವೆಶನ್ ಇತ್ತು, ಅದು ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಈಗ ಯಾವ್ದಾದ್ರು ಒಂದನ್ನ ಸ್ಪರ್ಶ ಮಾಡಿದಾಗ ಅದು ಸತ್ತು ಹೋಗುತ್ತೆ ಅಂತ ಹೇಳಿದ್ರಿ. ಸತ್ ಮೇಲೆ ಅದು ಎಂಡ್ ಆಗತ್ತಾ ಅಥವಾ ಮತ್ತಿನ್ನೇನಾದ್ರು ಒಂದು ಹೊಸದು ಹುಟ್ಟುತ್ತಾ, ಅದ್ರ ಬಗ್ಗೆ ನನ್ಗೆ ಕ್ಲಾರಿಟಿ ಆಗ್ಲಿಲ್ಲ. ನಾನೇನ್ ಹೇಳ್ತೀನಿ ಅಂತಂದ್ರೆ, ಈಗ ಒಂದು ವಸ್ತುವನ್ನ ಮುಟ್ಟುವ ಮುಂಚೆ ಇರ್ತಕ್ಕಂತ ಒಂದು ಪ್ರೊಸೆಸ್ ಏನಿದೆಯಲ್ಲ ಅದು ಬಹಳ ಮುಖ್ಯ. ಮುಟ್ಟಿದ ಮೇಲೆ ಇನ್ನೇನು ಉಳಿಯೋದಿಲ್ಲ. ಈಗ ಬೆಟ್ಟ ಹತ್ಬೇಕು ಬೆಟ್ಟ ಹತ್ಬೇಕು ಬೆಟ್ಟ ಹತ್ಬೇಕು ಏನೋ ಅಂದ್ಕೋತೀವಲ್ಲ, ಅವಾಗಿರ್ತಕ್ಕಂಥ ಒಂದು ಕುತೂಹಲ, ಒಂದು ಆಸಕ್ತಿ, ಆ ಪ್ರೊಸ್, ಆ ಒಂದು ತಳಮಳ, ಅದು ದೈಹಿಕೆ, ಅದು ಮುಟ್ಟಿದಾಗಿರೋದಿಲ್ಲ. ನೀವು ಮೊದಲ ರ್ಯಾಂಕ್ ತಗೋಬೇಕು ತಂದ್ಕೊಡ್ರಿ, ಮೊದಲ ರ್ಯಾಂಕ್ ಸಿಕ್ಕಾಗ ಏನು ಅನಿಸೋದಿಲ್ಲ.
ಸೊ ಆ ರ್ಯಾಂಕ್ ತಗೋಬೇಕು 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 ಅಂತೇವಲ್ಲ ಅದು ಬಹಳ ಮುಖ್ಯ ಇರ್ತೈತಿ. ಅದಕ್ಕಾಗಿ ನಾವು ಕನಸುಗಳನ್ನ ಕಾಣಬೇಕು, ಕಾಣುವ ಕನಸುಗಳನ್ನ ನನಸುಗಳನ್ನಾಗಿ ಮಾಡ್ಕೊಳಕ್ ಹೋಗ್ಬಾರ್ದು. ಬಯಸಿದ್ದೇನೆಲ್ಲ ಸಿಗ್ಬೇಕಂತೇನಿಲ್ಲ, ಬಯಸಿದ್ದು ಸಿಗದಿದ್ರೇನೆ ವಾಸಿ. ಸಿಕ್ಕಾಗದ್ರ ಯಾವ ಅದ್ರ ಏನ್ ಅಂತ ದೊಡ್ಡ ಉಳಿಯುವುದಿಲ್ಲ. ಅದು ವ್ಯಕ್ತಿಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಭಾವ ಆಗಿರ್ಬೋದು, ಅಧಿಕಾರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಈ ಅರ್ಥದಲ್ಲಿ ನಾನು ಏನ್ ಹೇಳ್ತೇನೆ ಅಂದ್ರೆ, ವೆನ್ ಯು ಟಚ್ ಇಟ್ ಇಟ್ಸ್ ನೋ ಮೋರ್ ಯುನೋ ಇಟ್ಸ್ ಡೆಡ್ ಅಂತಕ್ಕಂಥ ಮಾತನ್ನು ನಾನು ಹೇಳಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮುಟ್ಟಬೇಕು ಅಂತಂದ್ರೆ ಮುಟ್ಟಬಹುದು, ಅದು ಏನ್ ತೊಂದರೆ ಇಲ್ಲ. ಮತ್ತೆ ನಮಸ್ತೆ. ಇದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಕಿಡ್ಸ್ ಕವಿತೆ ಫಿಲಾಸಫಿ ಏನಂತ ಒಂದು ದರ್ಶನ. ಎರಡನೇ ಪ್ರಶ್ನೆ ಮತ್ತೆ ಮಾಡಿ. ಕಿಡ್ಸ್ ಕವಿಯ ದರ್ಶನ ಏನು ಅಂತ, ಇನ್ನು ಫಿಲಾಸಫಿ ಏನಂತ ಒಟ್ಟಾರೆ ಒಂದು ಕವಿತೆಗಳ ಫಿಲಾಸಫಿ. ಮತ್ತೆ ಅವನು ತಮ್ಮ ಸಮಾಧಿ ಮೇಲೆ ನೀರ ಅಲೆಗಳ ಮೇಲೆ ಬರೋದು ಅಂತ ಬರ್ಸ್ಕೊಳ್ತಾನೆ ಅವರಿಗೆ. ಈಗ ನಿಮ್ಮ ಕೊನೆಯ ಪ್ರಶ್ನೆಗೆ ನಾನು ಮೊದಲು ಉತ್ತರ ಕೊಡ್ತೇನೆ. ಅವನಿಗೆ ಹಿ ವಾಸ್ ನಾಟ್ ವೆರಿ ಕಾನ್ಫಿಡೆಂಟ್ ಆಫ್ ಹಿಸ್ ಪೋಯಿಟ್ರಿ. ತನ್ನ ಕಾವ್ಯದ ಬಗ್ಗೆ ಅವನಿಗೆ ಅಷ್ಟು ಭರವಸೆ ಇರಲಿಲ್ಲ. ಯಾಕಂತಂದ್ರೆ ಎರಡು ಪ್ರಮುಖ ಪತ್ರಿಕೆಗಳು ಅಂದ್ರೆ ಮ್ಯಾಗಜಿನ್ಗಳು, ಆ ಕಾಲದ ಪ್ರಮುಖ ಮ್ಯಾಗಜಿನ್ಗಳು ಮತ್ತು ಆ ಕಾಲದ ಪ್ರಮುಖ ವಿಮರ್ಶಕರು ನೀನು ಕವಿನೇ ಅಲ್ಲ, ನೀನು ಬರೆದದ್ದು ಕಾವ್ಯನೇ ಅಲ್ಲ, ನೀನು ಕೊಕ್ನಿ ಪೋಯಿಟ್ ಅಂತ ಕರೀತಾರೆ. ಅದೊಂದು ಲೇಬಲ್ ಕೊಟ್ಟಿದ್ರು ಕೊಕ್ನಿ ಪೋಯಿಟ್ ಅಂತಂದ್ರೆ ಅದೊಂದು ವಿಮರ್ಶೆ ಆಗಿತ್ತು. ಈಗ ಅದು ಅಪ್ರಿಸಿಯೇಷನ್ ಆಗಿದೆ ಆ ಮಾತರೆ. ಹೀಗೆಲ್ಲ ಹೇಳಿದ್ರಿಂದ ಅವನಿಗೆ ಆತ್ಮಸ್ಥೈರ್ಯ ಹೊರಟು ಹೋಗ್ಬಿಟ್ಟಿತ್ತು. ಹೀಗಾಗಿ ನಾನೇನು ಸಾಧನೆ ಮಾಡಲಿಲ್ಲ, ನಾನು ಸಾಧನೆ ಮಾಡದೇ ಹೋಗ್ತಾ ಇದ್ದೀನಿ ಅಂತಕ್ಕಂಥ ಮಾತುಗಳನ್ನ ಈಗ ಸೋಮಶೇಖರ್ ಕೇಳಿದಿರಲ್ಲ. ಒಂದು ಎರಡು ಮೂರು ಪತ್ರಗಳಲ್ಲಿ ಅವನು ತನ್ನ ಪ್ರೇಯಸಿಗೆ ಬರೆದು ಹೇಳ್ತಿರ್ತಾನ, ಏನು ನಾನು ಮಾಡಿಲ್ಲಲ್ಲ, ನಾನು ಹಾಗೆ ಹೊರಟುಬಿಟ್ಟೆ, ನನ್ನ ಹಿಂದೆ ಒಂದು ದೊಡ್ಡ ಲೆಗಸಿ ಬಿಡಲಿಲ್ಲ ನನಗೆ. ನನ್ನ ಸ್ನೇಹಿತರನ್ನ ಅವನು ಪ್ರೀತಿ ಮಾಡ್ತಿದ್ದ. ಅವನು ಬಹಳ ಅವನು ಪುಣ್ಯವಂತ, ಅವನು ಭಾಗ್ಯವಂತ, ಅವನಿಗೆ ಒಳ್ಳೆಯ ಸ್ನೇಹಿತರು ಸಿಕ್ಕಿದ್ರು. ಒಳ್ಳೆಯ ಸ್ನೇಹಿತರು ಯಾರು ಸಿಗ್ತಾರೋ ಅವ್ರು ಭಾಗ್ಯವಂತರು. ಅವರಿಗೆ ನಾನು ಸತ್ತು ಹೋದ್ಮೇಲೆ ನನ್ನ ಬಗ್ಗೆ ಅಭಿಮಾನದಿಂದ ಮಾತಾಡ್ಲಿಕ್ಕೆ ಒಂದು ಕಾವ್ಯ ಕೂಡ ನಾನು ಬಿಟ್ಟು ಹೋಗ್ಲಿಲ್ಲಲ್ಲ. ಹಾಗಾಗಿ ಇದು ನಾನು ನೀರಿನ ಮೇಲೆ ಬರೆದಂಥದ್ದು ಅಂದರೆ ನನ್ನ ಹೆಸರು ನೀರಿನ ಮೇಲೆ ಏನು ಬರೆಯಲಾಗಿತ್ತು ಅಂತಕ್ಕಂಥ ಮಾತನ್ನು ಅವನು ಹೇಳ್ತಾನೆ. ಇದು ಅವನ ನಿಮ್ಮ ಮೂರನೇ ಪ್ರಶ್ನೆಗೆ. ಎರಡನೇ ಪ್ರಶ್ನೆ, ಅವನ ಜೀವನ ಸಿದ್ಧಾಂತ ಏನಾಗಿತ್ತು ಅಂತ ಅನ್ನೋದಂತಂದ್ರೆ, ಅವನ ಜೀವನ ಸಿದ್ಧಾಂತ ಅಂತಂದ್ರೇ ಒಂದು ಸೌಂದರ್ಯ ಮತ್ತು ಇಮ್ಯಾಜಿನೇಷನ್ ಅಂತ ಅನ್ನೋದು. ಈ ಸೌಂದರ್ಯ ಅಂತಂದ್ರೆ ಏನಂತಂದ್ರೆ ದ ಪ್ರಿನ್ಸಿಪಲ್ ಆಫ್ ಬ್ಯೂಟಿ. ಇದು ಎಲ್ಲದರಲ್ಲೂ ಇದೆ, ಮನುಷ್ಯನಲ್ಲಿದೆ, ಪ್ರಕೃತಿಯಲ್ಲಿದೆ, ಸಂಬಂಧಗಳಲ್ಲಿದೆ, ಕಾವ್ಯದಲ್ಲಿದೆ, ಎಲ್ಲದರಲ್ಲೂ ಇದೆ. ಐ ಲವ್ ದ ಪ್ರಿನ್ಸಿಪಲ್ ಆಫ್ ಬ್ಯೂಟಿ ಅಂತ ಹೇಳ್ತಾನೆ ನಾನು. ಈ ಪ್ರಿನ್ಸಿಪಲ್ ಆಫ್ ಬ್ಯೂಟಿಯನ್ನ ಎ ಥಿಂಗ್ ಆಫ್ ಬ್ಯೂಟಿ ಇಸ್ ಜಾಯ್ ಫಾರ್ ಎವರ್ ಎಂಡಿಮಿಯನ್ ಒಂದು ಕವನದಲ್ಲಿ ಅದು ಬರ್ತದೆ. ಇದು ಯಾವುದು ಎಲ್ಲಾ ಕಾಲಕ್ಕೂ ನಮಗೆ ಸಂತೋಷವನ್ನ ಆನಂದವನ್ನ ಉಂಟು ಮಾಡ್ತದಲ್ಲ ಅದು ಸೌಂದರ್ಯ. ಅದು ಯಾವುದದು? ಮನುಷ್ಯ ಅಲ್ಲ. ಯಾಕಂದ್ರೆ ಇವತ್ತು ನಾನು ಬಹಳ ಸುಂದರವಾಗಿರಬಹುದು, ನನ್ನ ಸೌಂದರ್ಯಕ್ಕೆ ಒಂದು ಮಿತಿ ಇದೆ, ಕಾಲ ಅನ್ನೋದು ಇದೆ, ಅದಕ್ಕೆ ಪ್ರತಿಯೊಂದಕ್ಕೂ ಇದೆ. ಹಾಗಾದ್ರೆ ಅದು ಯಾವುದು, ಸೌಂದರ್ಯ ಯಾವುದು ಅನ್ನೋದನ್ನ ಪ್ರಶ್ನೆ ಮಾಡ್ಬೋದು. ಸೊ ಅವನ ಇಡೀ ದರ್ಶನ ಅಂದ್ರೆ ಅದು 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 ಸೌಂದರ್ಯ ಬಿಟ್ಟರೆಂದಿಲ್ಲ. ಈಗ ನಾವು ಈ ಸೆನ್ಸುವಸ್ ಬ್ಯೂಟಿ ಅಂತ ಕರಿತೇವಲ್ಲ, ಸೆನ್ಸುವಸ್ ಬ್ಯೂಟಿ, ಇಂಟೆಲೆಕ್ಚುವಲ್ ಬ್ಯೂಟಿ, ಐಡಿಯಲ್ ಬ್ಯೂಟಿ ಅಂತ ಒಂದು ನಾಲ್ಕು ಥರ ನಾವು ಇದನ್ನು ಮಾಡ್ತೀವಿ, ಅದನ್ನು ವಿಭಾಗಗಳನ್ನು ಮಾಡ್ತೀವಿ. ಆ ಒಂದು ಬ್ಯೂಟಿನೇ ಅವನ ಜೀವನ ದರ್ಶನ ಆಗಿತ್ತು ಅನ್ನೋದು. ಆಮೇಲೆ ಸಾವು ಮತ್ತು ಬದುಕು ಎರಡನ್ನೂ ಕೂಡ ಅವನು ತನ್ನ ಕಾವ್ಯದಲ್ಲಿ ಸಾಕಷ್ಟು ಚರ್ಚೆಯನ್ನು ಮಾಡ್ತಾನೆ. ಮೊದಲನೇ ಪ್ರಶ್ನೆ ಏನಿತ್ತು ನಿಮ್ದು? ಉದಾಹರಣೆ ಕೊಟ್ಟೆ, ಅದು ಅದೇ ಅವನ ಶ್ರೇಷ್ಠ ಕಾವ್ಯ ಅಂತ. ಅದು ಒಂದು ಶ್ರೇಷ್ಠ ಕಾವ್ಯ. ಅಲ್ಲಿ ಏನಿದೆ ಅಂತಂದ್ರೆ ಒಂದು ಚಿಕ್ಕ ಕವನ, ಅದು ಸುಮಾರು ಒಂದು ಮೂರು ಸ್ಟಾನ್ಸಸ್ ಗಳಿರ್ಬೇಕು ಇಷ್ಟೇ ಅದು ಆ ಕವನ. ಅಲ್ಲಿ ಅವನು ಈ ಜೀವನದ ಬಗ್ಗೆ ಅಥವಾ ಜೀವನದ ಸಾವು ಮತ್ತು ಬದುಕಿನ ಬಗ್ಗೆ
ಏನು ಎಷ್ಟು ನಿಖರವಾಗಿ ಸ್ಪಷ್ಟವಾಗಿ ಹೇಳ್ತಾನಲ್ಲ, ಆಮೇಲೆ ಅದು ಅದ್ರಲ್ಲಿ ಅಲ್ಲಿ ಬರ್ತಕ್ಕಂಥ ಇಮೇಜಸ್ಗಳು, ಮೆಟಾಫರ್ಸ್ಗಳು, ಲ್ಯಾಂಗ್ವೇಜು, ಇದೆಲ್ಲದರಿಂದ ಅದೊಂದು ಪ್ರಮುಖವಾದಂಥ ಕವನ. ವುಡ್ ಆನ್ ಗ್ರೇಸ್ ಇನ್ ಅರ್ನ್, ಓ ಟು ಮೆಲಂಕಲಿ, ಓ ಟು ಸೈಕ್, ಎಂಡೆಮಿಯನ್, ಹೈಪರನ್, ಹೈಪೇರಿಯನ್, ಇವೆಲ್ಲ ಒಂದು ಮಹತ್ವದ ಕವನಗಳು. ಇನ್ನು ಒಂದು ಎರಡು ಪ್ರಶ್ನೆ ತಗೋಬಹುದು, ಇಲ್ಲ ಅಂದ್ರೆ ಮುಗಿಸ್ಬಹುದು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಮಾತಾಡಿ ಸರ್. ನಮಸ್ಕಾರ. ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡ್ರಿ ಸರ್. ಭೀಮಶಂಕರ್. ಹಾ ಭೀಮಶಂಕರ್ ಹೇಳಿ. ಸರ್ ಒಂದು ಸಣ್ಣ ಪ್ರಶ್ನೆ ಕೇಳಿಸ್ತಾ ಇಲ್ಲ ನನ್ಗೆ ಸರ್. ಒಂದು ಸಣ್ಣ ಸರ್, ಈ ಕಿಡ್ಸ್ ನ ಕಾಲದಲ್ಲಿ ಅವನಿಗೆ ಸಾಮಾಜಿಕ ಚಳವಳಿಗಳಿರ್ಬೋದು ಅಥವಾ ರಾಜಕೀಯ ಚಳವಳಿಗೆ ಇರ್ಬೋದು, ಅಥವಾ ಅವನು ವಿಜ್ಞಾನದ ವಿದ್ಯಾರ್ಥಿಗಿತ್ತು, ವೈಜ್ಞಾನಿಕ ಅದಕ್ಕೆ ವೈಜ್ಞಾನಿಕ ಚಳವಳಿಗಳೇನಾದ್ರು ಅವನಿಗೆ ತುರ್ತು ಅಥವಾ ಚರು ಇಲ್ಲ ಆ ಕಾಲಕ್ಕೆ. ಲಂಡನ್ ದಲ್ಲಿ ಅಂತ ದೊಡ್ಡ ಮಟ್ಟದ ಚಳವಳಿಗಳು ಇರಲಿಲ್ಲ ಅಂತ ನಾನೇನು ಹೇಳೋದಿಲ್ಲ, ಯಾಕಂದ್ರೆ ಶೆಲ್ಲಿ ಚಳವಳಿಯಲ್ಲೆಲ್ಲ ಅವನು ಇರ್ತಾನೆ. ಆದ್ರೆ ಕೀಡ್ಸನಿಗೆ ಇದು ಯಾವುದಕ್ಕೂ ಸಮಯ ಇರೋದೇ ಇಲ್ಲ. ಆಮೇಲೆ ಅವನು ಸೈನ್ಸ್ದ ವಿದ್ಯಾರ್ಥಿ, ಮೆಡಿಕಲ್ ವಿದ್ಯಾರ್ಥಿ, ಆದ್ರೆ ಅವನ ಮೂಲ ಆಶಯ ಇದು ಅವನ ಮೇನ್ ಕನ್ಸರ್ನ್ ಏನಾಗಿರ್ತದೆ ಅಂದ್ರೆ ಅವನ ಅಭಿರುಚಿ ಆಸಕ್ತಿ ಇರೋದು ಸಾಹಿತ್ಯದಲ್ಲೇ ಇರೋದ್ರಿಂದ ಅವನು ಯಾವಾಗಲೂ ಹಿ ರಿಮೈನ್ಡ್ ಆಸ್ ಎ ಪೋಯಟ್ ಥ್ರೂಔಟ್ ಹಿಸ್ ಲೈಫ್. ಅವನು ಕವಿಯಾಗಿನೇ ಉಳಿದ. ಹೀಗಾಗಿ ಕಾವ್ಯದ ಬಗೆಗೆ, ಕಾವ್ಯ ಭಾಷೆಯ ಬಗೆಗೆ, ಶೈಲಿಯ ಬಗೆಗೆ ಅವನು ಇದನ್ನು ಮಾಡಿದ. ನೋಡ್ರಿ, 12ನೇ ವರ್ಷದಲ್ಲಿ ಅವನು ಕ್ಲಾಸಿಕ್ಸ್ ಓದಿದ್ದ. 12ನೇ ವರ್ಷದಲ್ಲಿ ಕ್ಲಾಸಿಕ್ಸ್ ಓದಿದ್ದ ಅವನು. 14ನೇ ವರ್ಷದಲ್ಲಿ ಅಂದ್ರೆ ಸ್ಪೆನ್ಸರ್ ಇಂಥವ್ರನ್ನೆಲ್ಲ ಓದಿ ಮುಗಿಸ್ಬಿಟ್ಟಿದ್ದ. ಅವನು 16ನೇ ವರ್ಷಕ್ಕೆ ಬರ್ಲಿಕ್ಕೆ ಶುರು ಮಾಡಿದ. ಅವನು ತನ್ನ 16 ವರ್ಷಕ್ಕೆ 16-18ನೇ ವರ್ಷದಿಂದ 24 ವರ್ಷ 6 ವರ್ಷ ಬರೆದು ಹೋದದ್ದು. ಬದುಕಿದ್ದೆ ಬಹಳ ಕಡಿಮೆ ಅವನು. ಆಮೇಲೆ ಎಷ್ಟು ಸಾವು ನೋವುಗಳು, ಬಡತನ, ಆರ್ಥಿಕ ಸಂಕಷ್ಟದ ಒಂದು ಆರ್ಥಿಕ ಇನ್ಸ್ಟೆಬಿಲಿಟಿ, ಇದೆಲ್ಲದರ ಮಧ್ಯೆ ಅವನಿಗೆ ಬೇರೆ ವಿಷಯಗಳ ಬಗ್ಗೆ ಗಮನ ಹರಿಸ್ಲಿಕ್ಕೆ ಆಗೋದಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ರಂಗನಾಥ್, ಪ್ರಶ್ನೆಗಳು ಇರದೇ ಇದ್ರೆ ಮುಗಿಸ್ಬಹುದು, ನನಗೇನು ಗಡಿಬಿಡಿ ಇಲ್ಲ. ಖಾಲಿ ಇರ್ತಾರಂತ ಗಣಿಗೆ ಹಲೋ. ಹಲೋ ಹಲೋ, ಮಾತಾಡಿ. ಸರ್ ನೀವು ಸ್ಟಾರ್ಟಿಂಗ್ ಹೇಳಿದ್ರಿ ನೆಕ್ಸ್ಟ್ ಬಂದ್ಬಿಟ್ಟು ಶಾಶ್ವತ ನೆಕ್ಸ್ಟ್ ಓಡೋದಿಕ್ಷನ್ನಲ್ಲಿ ಸರ್ ಅದು ಬೇಗ ಹಲೋ, ನಿಮ್ಮ ಕೊನೆಯ ಸಾಲು ನನ್ನ ಕಳಿಸ್ಲಿಲ್ಲ. ಜನರಲ್ ಆಗಿ ಶಾಶ್ವತ ಅಂತ ಹೇಳ್ತಾರೆ, ಓಡೋನೆ ಸರಿ. ಹಲೋ ಹಲೋ
ನಿಮ್ಮ ಪ್ರಶ್ನೆ ನನಗೆ ಪೂರ್ಣ ಅರ್ಥ ಆಗಲಿಲ್ಲ, ಬಟ್ ಮೊದಲ ಎರಡು ಮೂರು ಸಾಲುಗಳನ್ನು ನಾನು ಕೇಳಿಸ್ಕೊಂಡೆ. ಇದೆಲ್ಲ ಏನು ವಿರೋಧಾಭಾಸಗಳಿದಾವಲ್ಲ, ಇವಾಗ ನಾವು ಪ್ಯಾರಾಡಾಕ್ಸಸ್ ಅಂತ ನಾವು ಕರಿತೀವಲ್ಲ, ಈ ಪ್ಯಾರಾಡಾಕ್ಸಸ್ಗಳು ಈ ವಿರೋಧಾಭಾಸಗಳು ಅವನ ಕಾವ್ಯವನ್ನು ಸಶಕ್ತಗೊಳಿಸಿದ್ದಾವೆ ಅಂತ ನನಗನ್ನಿಸ್ತದೆ. ಒಂದೇ ಭಾವ ಇಲ್ಲ, ನಾವು ಹೇಳ್ತಲ್ಲ ಒಂದೇ ಸಾಲಿನಲ್ಲಿ ಎರಡನ್ನೂ ಅನುಭವಿಸ್ಲಿಕ್ಕೆ ಅವನು ಇಷ್ಟಪಡ್ತಾನೆ. ಒಂದು ಸೌಂದರ್ಯ, ಅವಳ ಸೌಂದರ್ಯ ಇನ್ ಜನರಲ್, ಎರಡು ಸಾವು, ಎರಡನ್ನೂ ನಾನು ಏಕಕಾಲದಲ್ಲಿ ಅನುಭವಿಸ್ಲಿಕ್ಕೆ ಇಷ್ಟಪಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಒಂದು ಕಡೆ ಸಾವನ್ನ ಸ್ವೀಕಾರ ಮಾಡ್ತಾನೆ, ಇನ್ನೊಂದು ಕಡೆ ಸಾವನ್ನ ತಿರಸ್ಕಾರ ಮಾಡ್ತಾನೆ. ಆಮೇಲೆ ಒಂದು ಕಡೆ ಅವನು ಪುನರ್ಜನ್ಮದ ಬಗ್ಗೆ ಮಾತಾಡ್ತಾನೆ, ಆಮೇಲೆ ಮತ್ತೆ ಕನಸಿನ ಬಗ್ಗೆ ಮಾತಾಡ್ತಾನೆ. ಇದೆಲ್ಲ ಕೂಡ ಅವನ ಒಂದು ಏನದಲ್ಲ ನೆಗೆಟಿವ್ ಕೆಪಾಬಿಲಿಟಿ ಅಂತಂದ್ರೆ ನಾನು ಹೇಳಿದ್ನಲ್ಲ ಅನ್ಸರ್ಟನಿಟಿ, ಅವನು ಒಂದು ಗ್ರಹಿಕೆಯಲ್ಲಿ ಅಥವಾ ಅಭಿವ್ಯಕ್ತಿಯಲ್ಲಿ ಪ್ರತಿಯೊಂದರಲ್ಲೂ ಒಂದು ಮಟ್ಟದ ಅನ್ಸರ್ಟನಿಟಿ ಇರಬೇಕು ಅಂತಕ್ಕಂಥ ಒಂದು ನಂಬಿಕೆ, ಅದು ಅದೊಂದು ಸಿದ್ಧಾಂತ. ಸರ್ ನಿರಂಜನ್ ಹೇಳಿ. ಸರ್ ನಾನು ಕೇಂದ್ರೀಯ ಕವಿತೆಗಳನ್ನ ಅಂದ್ರೆ ಇಡೀ ಅವ್ರ ಕಾವ್ಯ ಸಂಕಲನವನ್ನ ಓದಿರೋ ಇದನ್ನ ಇಟ್ಕೊಂಡು ಕೇಳ್ತಾ ಇದೆಯಲ್ಲ ಸರ್. ಮತ್ತೊಂದ್ಸಲ ಮಾತಾಡಿ, ನಾನು ಕಿವಿ ಹತ್ರ ಹಿಡ್ಕೊಂಡಿದ್ದೀನಿ. ಬೇಂದ್ರೆ ಅವರ ಸಮಗ್ರ ಏನ ಕಾವ್ಯಗಳಿವೆ ಅವರ ಓದಿದ್ರನ್ನ ಇಟ್ಕೊಂಡು ನಾನು ಒಂದು ಪ್ರಶ್ನೆ ಕೇಳೋಣ ಅಂತಿದೆ ಸರ್. ಯಾಕಂದ್ರೆ ನಾನು ಕೀಟ್ಸ್ ಅನ್ನ ಓದ್ಕೊಂಡಿಲ್ಲ ಸರ್. ಅನಂತಮೂರ್ತಿ ಅವರು ಒಂದೇ ಒಂದು ಅವರು ಕೆಲವು ಕವಿಗಳನ್ನ ಅನುವಾದಿಸಿದ್ದನ್ನಷ್ಟೇ ನಾನು ಓದ್ಕೊಂಡಿರೋದು, ಹಾಗಾಗಿ ಅವ್ರನ್ನ ಪೂರ್ಣ ಓದ್ಕೊಂಡಿಲ್ಲ. ಬೇಂದ್ರೆ ಕಾವ್ಯದ ಎಲ್ಲೆಲ್ಲಿ ಅವರ ಸಾವಿನ ರೂಪಗಳು ಬರ್ತಾ ಹೋಗ್ತವೆ ಅಥವಾ ಆ ಸಾವಿನ ನೆನಪುಗಳು ಬರ್ತಾ ಹೋಗ್ತವಲ್ಲ, ಅಲ್ಲಿ ಇಡೀ ಎಲ್ಲಾ ಕಡೆಯಲ್ಲೂ ಕವಿಯ ಬೇಂದ್ರೆ ನನಗೆ ಮತ್ತೊಂದು ಆಶಾವಾದದ ಮತ್ತೊಂದು ಹುಟ್ಟಿನ ಆಮೇಲೆ ಮತ್ತೊಂದು ಏನು ಜೀವಿ ಸೃಷ್ಟಿಯ ಈ ಇದನ್ನ ನೆಲೆಗಳನ್ನ ಬಿಡ್ತಾ ಹೋಗ್ತಾರೆ. ಇದು ಇದರಲ್ಲಿ ಕಿಡ್ಸ್ ನಲ್ಲಿ ಹೇಗೆ ಕಾಣ್ತದೆ ಅಂತ ನನಗೆ ಸ್ವಲ್ಪ ಹೇಳಿದ್ರೆ ಚೆನ್ನಾಗಿತ್ತು. ಇದು ಬಹಳ ಒಳ್ಳೆಯ ಪ್ರಶ್ನೆ. ನಾನು ಬೇಂದ್ರೆ ಅವರನ್ನ ನಿಮ್ ಹಾಗೆ ಇಡಿಯಾಗಿ ಎಲ್ಲಾ ಸಂಪುಟಗಳನ್ನ ಓದಿಲ್ಲ, ಅಪ್ಪಗೆರೆ ವಿಕ್ರಮ್ ರಾಜಣ್ಣ ಇವರೆಲ್ಲ ಓದಿದ್ದಾರೆ, ಆದ್ರೆ ಓದಿಲ್ಲ ಅಂತಲೂ ಇಲ್ಲ. ಸರಿ ಇದೆ, ಬೇಂದ್ರೆ ಅವ್ರ ಬಗ್ಗೆ ಸರಿ ಇದೆ. ಸಾವಿನ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಅಲ್ಲೊಂದು ಭರವಸೆ ಕೂಡ ಅವರು ಬಿಡ್ತಾರೆ ಅಂತಕ್ಕಂತ ಇದು ಇದು ಕಿಡ್ಸ್ನಲ್ಲೂ ಆಗ್ತದೆ, ಕಿಡ್ಸ್ನಲ್ಲೂ ಆಗ್ತದೆ. ಈಗ ಬೇಂದ್ರೆ ಮತ್ತು ಕಿಡ್ಸ್ ನ ಮಧ್ಯೆ ಸಾಕಷ್ಟು ಸಾಮ್ಯಗಳಿದಾವೆ, ಅವರ ಪರ್ಸನಲ್ ಲೈಫ್ ಮತ್ತು ಅವರ ಒಂದು ಸೌಂದರ್ಯದ ಪರಿಕಲ್ಪನೆ ಇತ್ಯಾದಿಯಲ್ಲಿ ಇಲ್ಲಿ ಇಲ್ಲೂ ಕೂಡ ಈಗ ಅದು ಓಟು ನೈಂಟಿಂಗಲ್ ಆಗಿರ್ಬೋದು, ಓಟು ಮೆಲಂಕಲಿ ಆಗಿರ್ಬೋದು, ಆನ್ ಡೆತ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಸಾವನ್ನ ಸ್ವೀಕಾರ ಮಾಡ್ತಾನೆ ಅವನು. ಆಮೇಲೆ ಭರವಸೆಯನ್ನು ಕೂಡ ಅವನು ನೋಡ್ರಿ ಆಟಮ್ದಲ್ಲಿ ಪ್ರಾರಂಭದಲ್ಲಿ ಏನಾಗ್ತದೆ ಅಂತಂದ್ರೆ ಈ ವಸಂತ ಕಾಲ ಅನ್ನೋದು ಅದು ಬಹಳ ಒಳ್ಳೆಯದು, ಅಲ್ಲೆಲ್ಲ ಇಂಥದ್ದೆಲ್ಲ ಆಗ್ತದೆ ಅಂತದೆಲ್ಲ ಪಟ್ಟಿ ಕೊಡ್ತಾ ಕೊಡ್ತಾನೆ. ವಸಂತ ಕಾಲ ಅದು ಮುಗಿದು ಆಮೇಲೆ ಇದು ಬರ್ತದೆ ಅಂತಕ್ಕಂಥ ಮತನ ಮತನ ಯುಗಾದಿ ಕೋನ ಇದೆ, ಇದೆಲ್ಲ ಈಗ ಯುಗಾದಿ ಕಡಿದರು ಹೊಸ ಯುಗಾದಿ ಬರ್ತಿದೆ ಅಂತಕ್ಕಂಥದ್ ಏನಿದೆಯಲ್ಲ ಅಲ್ಲಿ ಮನುಷ್ಯನಿಗೆ ಒಂದೇ ಮುಕ್ಕು ಒಂದೇ ಯೌವನ, ಆದ್ರೆ ಇದಕ್ಕೆ ಹಾಗಲ್ಲ, ಪ್ರಕೃತಿಗೆ ಹಾಗಲ್ಲ. ಪ್ರತಿ ವರ್ಷ ಕೂಡ ಅದಕ್ಕೊಂದು ತಾರುಣ್ಯ ಬರ್ತದೆ, ಹುಟ್ಟು ಇರ್ತದೆ, ಆಮೇಲೆ ಅದಕ್ಕೆ ತಾರುಣ್ಯ ಬರ್ತದೆ, ಸಾವು ಬರ್ತದೆ, ಅದೆಲ್ಲ ಆಗ್ತದೆ. ಮನುಷ್ಯನಿಗೆ ಸಾಧ್ಯ ಇಲ್ಲ ಅಂತಕ್ಕಂತ ಮಾತನ್ನ ಏನು ಹೇಳ್ತಾರಲ್ಲ ಬೇಂದ್ರೆ ಅವ್ರು ಏನ್ ಹೇಳ್ತಾರಲ್ಲ ಅದು ಇಲ್ಲೂ ಬರ್ತದೆ, ಇವರಲ್ಲೂ ಬರ್ತದೆ, ಕೃಷ್ಣಲ್ಲೂ ಕೂಡ ಅಂತದ್ದು ಬರ್ತದೆ. ಅವನು ಹೇಳ್ತಾನೆ ಅಂತಂದ್ರೆ ಅದು ಅಲ್ಲಿಗೆ ಎಂಡ್ ಆಗೋದಿಲ್ಲ ಅಂತಕ್ಕಂಥದ್ದು. ಇನ್ನೊಂದೇನ್ ಹೇಳ್ತಾನೆ ಅವನು ಈಗ ಅದೇ ಕ್ರಮದಲ್ಲಿ ಬರ್ತದೆ ಏನಂತಂದ್ರೆ ಈಗ ಇದರಲ್ಲಿ ಆಟಮ್ದಲ್ಲಿ ಈ ಎಲೆಗಳು ಹಸಿರಾಗಿರ್ತವೆ, ಹೌದಾ, ಎಲೆಗಳು ಹಸಿರಾಗಿರ್ತಾವಲ್ಲ, ಆದ್ರೆ ಬರೀ ಆಟಮ್ ಇದ್ರೆ ಅದು ಕಾಯಿ ಆಗೋದಿಲ್ಲಲ್ಲ,
ಅದು ಮಾಗೋದಿಲ್ಲ, ಹಣ್ಣಾಗೋದಿಲ್ಲ, ಆ ಶಕ್ತಿ ಅದಕ್ಕಿಲ್ಲ. ಅದು ಆಗಬೇಕು ಅಂತಂದ್ರೆ ಮತ್ತೆ ಇನ್ನೊಂದು ಕಾಲ ಬರಬೇಕು, ಇನ್ನೊಂದು ಕಾಲ ಬರೋ ತನಕ ಅದು ತಡ್ಕೋಬೇಕು ಅಂತಕ್ಕಂಥ ಮಾತನ್ನು ಕೂಡ ಅವನು ಹೇಳ್ತಾನೆ. ಈಗ ಬರೀ ತರುಣ ಇದ್ರ ಅಲ್ಲ, ಮೆಚುರಿಟಿ ಕೂಡ ಬರಬೇಕು. ಮೆಚುರಿಟಿ ಬರಬೇಕು ಅಂತಂದ್ರೆ ಅಲ್ಲಿವರೆಗೆ ಬದುಕಿರಬೇಕು ಅಂತಕ್ಕಂಥ ಮಾತನ್ನು ಅವನು ಹೇಳ್ತಾನೆ. ಆದರೆ ಎಲ್ಲ ಕಡೆ ಅವನಿಗೆ ಸಾವು ಬಹಳ ಅಗಾಧವಾಗಿ ಬಹಳ ವ್ಯಾಪಕವಾಗಿ ಅವನನ್ನು ಕಾಡ್ತಾ ಇರ್ತದೆ. ಯಾಕಂದ್ರೆ ಸಾಕಷ್ಟು ಸಾವುಗಳನ್ನು ಅವನು ಆಗಲೇ ತನ್ನ ಕುಟುಂಬದಲ್ಲಿ ಅನುಭವಿಸುತ್ತಾನೆ. ಗಣಿಗೆ ಮತ್ತೆ ಪ್ರಶ್ನೆ ಇದಾವ ನೋಡಿ, ಇಲ್ಲ ಅಂದ್ರೆ ಸ್ವಲ್ಪ ಸಣ್ಣ ಸಮಸ್ಯೆ ಆಗಿದೆ ಕಾಣ್ತದೆ. ಯಾಕಂದ್ರೆ ನಿಮ್ಮ ಮಾತುಗಳು ನನಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಸ್ವಲ್ಪ ಗೊತ್ತಾಯ್ತು ಸರ್, ನಿಮ್ಮ ಇದರಲ್ಲಿ ಆ ಕ್ಲಾರಿಟಿ ನನಗೆ ಗೊತ್ತಾಯ್ತು. ಏನು ಅದ್ರದ ಬಗ್ಗೆ ಏನು ನನಗೆ ಇದಿಲ್ಲ ಸರ್, ಶಿಕಾಯತ್ ಇಲ್ಲ. ಆದ್ರೆ ನನಗೆ ಬೆಂದ್ರಿದು ಈ ಭರವಸೆ ಅಂದಾಗ್ಲೂ ಸಹ ನನಗೊಂದು ಪದೇ ಪದೇ ಕಾಡೋದು ಏನಂದ್ರೆ, ಎಲ್ಲೆಲ್ಲಿ ಅವರ ಆ ಭರವಸೆಯ ನೆಲೆಗಳನ್ನ ಕೊನೆಗೆ ಹೇಳ್ಬರ್ತಾರೆ. ನೀವ್ ಹೇಳಿದ್ರು ಒಂದು ಅನಿಶ್ಚಿತತೆ ಆನಂದದ ಇದನ್ನ ಹೇಳಿದ್ರಿ, ಪ್ರಸ್ತಾಪ ಮಾಡಿದ್ರಿ ಕಿಡ್ಸ್ ಅನ್ನ ಹೇಳ್ಬೇಕಾದ್ರೆ. ಅರೆ ಬೇಂದ್ರಿಗೆ ಆ ತರದ ಇದನ್ನ ಮೀರಿದ್ರೇನೋ ಅಂತಂದ್ರೆ ಅನಿಶ್ಚಿತತೆ ಆ ಜೀವವನ್ನ ಹೊಸ ಜೀವವನ್ನ ಹೇಳ್ಬೇಕಾದ್ರೆ, ಆ ಸಾವಿನ ನಂತರದ ಒಂದು ಆನಂದವನ್ನ ಹೇಳ್ಬೇಕಾದ್ರೆ, ಅವನು ಪ್ರತಿ ಬಾರಿನು ತನ್ನ ಆತ್ಮಸಾಕ್ಷಿಯ ನೆಲೆಯಾಗಿನೇ ಅದನ್ನ ತಂದನೇನೋ ಅಂತ ನನ್ನ ಒಂದು ಓದಿನ ನೆಲೆ ಸರ್. ಅದು ಗೊತ್ತಿದೆ ಹೇಗೆ ಮಾಡ್ಬೇಕಂತ. ಇಲ್ಲ ನಿಜ ಇದೆ. ಈಗ ನೋಡಿ ಏನಾಗಿದೆ ಅಂದ್ರೆ, ಕೀಟ್ಸ್ ಬದುಕಿದ್ದು 25 ವರ್ಷ, ಬೇಂದ್ರೆ ಅವ್ರು ಬದುಕಿದ್ದು ಸುಮಾರು 70, ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, 75 ವರ್ಷ ಆಗಿತ್ತು ಅವರು. 75 ವರ್ಷದ ನಂತರಲೇ ಅವರು ತೀರ್ಕೊಂಡಿರೋದು. ಅದಕ್ಕೆ ಏನಾಗ್ತದೆ ಅಂತಂದ್ರೆ, ಈಗ ಇವರು ಅರವಿಂದ ಘೋಷ್ 4 ರೀತಿಯ ಸೌಂದರ್ಯಗಳಿಗೆ ಮಾತಾಡ್ತಾರೆ ಅವರು. ಒಂದು ಸೆನ್ಶುವಸ್ ಬ್ಯೂಟಿ, ಇಮ್ಯಾಜಿನೇಟಿವ್ ಬ್ಯೂಟಿ, ಸೆನ್ಶುವಸ್ ಬ್ಯೂಟಿ, ಇಂಟೆಲೆಕ್ಚುವಲ್ ಬ್ಯೂಟಿ ಮತ್ತು ಐಡಿಯಲ್ ಬ್ಯೂಟಿ ಅಂತಕ್ಕಂಥದ್ದು. ಈ ಐಡಿಯಲ್ ಬ್ಯೂಟಿ ಮತ್ತು ಇಂಟೆಲೆಕ್ಚುವಲ್ ಬ್ಯೂಟಿ ಬೇಂದ್ರೆಯವರಿಗೆ ಸಾಧ್ಯ ಆಯಿತು, ಸೌಂದರ್ಯದ ಪರಾಕಾಷ್ಠೆಯನ್ನು ಅವರು ತಲುಪಿದರು. ಕೀಟ್ಸನಿಗೆ ಇಮ್ಯಾಜಿನೇಟಿವ್ ಬ್ಯೂಟಿ ಮತ್ತು ಸೆನ್ಶುವಸ್ ಬ್ಯೂಟಿಗೆ ನಿಂತು ಬಿಡ್ತಾನೆ ಅವನು. ಈ ಓಟು ಗ್ರೇಸಿಯನ್ ಅಥವಾ ಓಟು ನೈಂಟಿಂಗೇಲ್ ಇಂಥವೆಲ್ಲ ಇನ್ನೊಂದು ಕವನ ಪದ್ಯ ಇದೆ ಅಲ್ಲೆಲ್ಲ ಅದೆಲ್ಲ ಓದಿದ್ರೆ ಏನಂತಂದ್ರೆ, ಒಂದು ಕೋಲ್ಡ್ ಬಗೆಗೆ ಅವನು ವರ್ಣನೆ ಮಾಡ್ಲಿಕ್ಕಂತ ತಿಳ್ಕೊಡ್ರಿ. ಈ ಚಳಿ ಬಗೆಗೆ ವರ್ಣನೆ ಮಾಡಕತ್ರೆ ಅದನ್ನು ಓದಿದ್ರೆ ನಿಮಗೆ ಚಳಿ ಹಿಡಿದು ಬಿಡ್ತದೆ. ಅದು ಬೇಂದ್ರೆ ಅವರು ಚಳಿ ಯಾಕೆ ಕವನ ಓದಿದಾಗೂ ನಮಗೆ ಅನುಭವ ಬರ್ತದೆ. ಅಷ್ಟರ ಮಟ್ಟಿಗೆ ಕೀಟಿಸಕ್ಕೆ ಸಾಧ್ಯ ಆಯಿತು. ಆ ನಂತರದ ಎರಡು ನೆಲೆಗಳದಾವಲ್ಲ, ಯಾವುದು ಇಂಟೆಲೆಕ್ಚುವಲ್ ಬ್ಯೂಟಿ ಮತ್ತು ಐಡಿಯಲ್ ಬ್ಯೂಟಿಗೆ ಹೋಗಲಿಕ್ಕೆ ಅವನಿಗೆ ಸಾಧ್ಯ ಆಗಲಿಲ್ಲ. ಅದರ ಸ್ಪಷ್ಟ ಅರಿವು ಇವರಿಗೂ ಇತ್ತು, ಕೀಟ್ಸಿಗಿತ್ತು. ಅದಕ್ಕಾಗಿನೇ ಹೇಳಿದ ಅವನು ಏನಂದ್ರೆ, ಇದು ನನ್ನ ಹೆಸರು ಈ ನೀರಿನ ಮೇಲೆ ಬರೆದ ಹಾಗೆ ಅಂತ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇದು ಕೂಡ ಕಾರಣ ಆಗಿತ್ತು. ನಿರಂಜನ್ ಆಗ್ಲಿ, ಬೇರೆ ಪ್ರಶ್ನೆಗಳಿದಾವ ಮುಗಿಸೋಣ. ಉಳಿದವರು ಯಾರಾದ್ರೂ ದಯವಿಟ್ಟು ಹೇಳಿ, ಇಲ್ಲ ಅಂದ್ರೆ ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಹಾಗೂ ಈ ದಿನದ ವೆಬಿನಾರ್ ಅಲ್ಲಿ ಕೇಟ್ಸನ ಸಾವಿನ ಚಹರೆಗಳ ಕುರಿತು ವಿಸ್ತಾರವಾಗಿ ವಿಚಾರ ಆ ಪ್ರೀತಿಯ ಮೇಷ್ಟಾದ ಸರ್ ಅವ್ರಿಗೆ ನಮ್ಮ ವೆಬಿನಾರ್ ಬಳಗ
ಧನ್ಯವಾದ. ವೆಬಿನಾರ್ ನಲ್ಲಿ ಭಾಗವಹಿಸುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ಹೇಳಿ ಈ ವೆಬಿನಾರ್ ಅನ್ನ ಎಲ್ಲರೂ ಸಹಕರಿಸಬೇಕು. ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು. ಚೆನ್ನಾಗಿತ್ತು ಇವತ್ತಿನ ಮಂಡನೆ ಮತ್ತೆ ನಿಮ್ಮ ಮಾತುಗಳು. ಖುಷಿ ಆಯ್ತು ಸರ್ ಬಹಳ ದಿನದ ನಂತರ. ಥ್ಯಾಂಕ್ ಯು.